ಸಿದ್ದರಾಮು ಸಿದ್ದರಾಮು. ಓ ಶಾಂತ ಹೋಗ್ರು, ಬನ್ನಿ ಬನ್ನಿ ಬನ್ನಿ. ಪರವಾಗಿಲ್ಲ, ಇರಲಿ ಬಿಡಪ್ಪ, ಕೂತ್ಕೊಳ್ಳಿ. ಅಪರೂಪಕ್ಕೆ ಬಂದಿದ್ದೀರಾ, ಏನ್ ಸಮಾಚಾರ? ಬರದೆ ಇನ್ನೇನ್ ಮಾಡ್ಲಿ ಸಿದ್ದರಾಮು, ನನ್ ಮಗಳು ನೋಡ್ಕೊಂಡು ಹೋಗಿದ್ರಲ್ಲ ಗಂಡಿನ ಕಡೆಯವರು, ಅವ್ರಿಗೆ 20,000 ರೂಪಾಯಿ ವರದಕ್ಷಿಣೆ ಕೇಳ್ತಾ ಇದ್ದಾರೆ. ಈ ದರಿದ್ರ ವರದಕ್ಷಿಣೆ ಕೊಟ್ಟು ಯಾಕೆ ಮದುವೆ ಮಾಡ್ತೀರಾ ಶಾರ್ಮೋಕ್ರೆ? ಅದು ಕಾನೂನಿಗೂ ವಿರುದ್ಧ. ಈ ಪ್ಯಾಟೆನಲ್ಲಿ ಸಣ್ಣ ಪುಟ್ಟ ಚಾಕರಿ ಮಾಡಿಕೊಂಡು ಹಣ ಹಣ ಅಂತ ಬಾಯಿ ಬಿಡೋ ಪ್ಯಾಟೆ ಹುಡುಗರಿಗಿಂತಲೂ ಹಳ್ಳಿ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ಬೋದಿತ್ತು. ಕೊಡಬಹುದಿತ್ತು, ಆದರೆ ಸಿಟಿಲಿರೋ ಸುಖ ಹಳ್ಳಿಲಿಲ್ಲ ಅನ್ನೋ ಭಾವನೆ ಬೇರೂರು ಬಿಟ್ಟಿದ್ಯಲ್ಲಪ್ಪ. ಹಂಗಾದ್ರೆ ಇನ್ನೊಂದೆರಡು ವರ್ಷ ಇರಲಿ ಬಿಡಿ, ನಿಮ್ಮ ಮಗಳಿಗೂ ಏನಂತ ವಯಸ್ಸಾಗಿಲ್ವಲ್ಲ? ವಯಸ್ಸಾಗಿಲ್ಲ ಆಗಿಲ್ಲ ಅಂತ ಹೋದ ಹುಣ್ಣಿಮೆಗೆ 30 ತುಂಬಿತು. ಈಗಲೂ ಅವಳಿಗೆ ಮದುವೆ ಮಾಡಲಿಲ್ಲ ಅಂದರೆ ಯಾಕೆ ಮಾಡಲಿಲ್ಲ ಅಂತ ಅವಳು ಕೇಳೋದಿಲ್ಲ, ಆತ್ಮಹತ್ಯೆ ಮಾಡ್ಕೊಳ್ತಾಳಷ್ಟೇ. ಈಗ ನನ್ನಿಂದ ಏನಾಗಬೇಕು ಅದೇಳಿ. ಯಾವ ಬಾಯಲ್ಲಿ ಹೇಳಿ ಸಿದ್ದರಾಮು, ನಿನ್ನ ಹತ್ರನೂ ಹಣ ಇಲ್ಲ ಅಂತ ನನಗೆ ಗೊತ್ತು, ಆದರೆ ದೇಹಿಯಿಂದ ಮನೆ ಬಾಗಿಲಿಗೆ ಬಂದವರನ್ನ ನೀನು ಕೈ ಬಿಡಲ್ಲ ಅಂತ ಬಂದಿದ್ದೀನಿ. ಧರ್ಮಕ್ಕೆ ಅಂತ ಕೊಡಬೇಡಪ್ಪ, ಸಾಲ ಅಂತ ಕೊಡು, ಸಾಯೋದ್ರೊಳಗಾಗಿ ನಿನ್ನ ಋಣ ತೀರಿಸ್ತೀನಿ. ನನ್ನ ಮಗಳ ಮೇಲೆ ಆಣೆ? ಛೇ ಛೇ ಛೇ, ಇದಕ್ಕೆಲ್ಲ ಯಾಕೆ ಆಣೆ ಇಡ್ತೀರಿ? ನಾನೆಲ್ಲ ಬಂದೋಬಸ್ತ್ ಮಾಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ, ಹೋಗ್ಬಿಟ್ಟು ಬನ್ನಿ. ತುಂಬ ಉಪಕಾರ ಮಾಡಿದ ಹಾಗಾಯ್ತು, ಬರ್ತೀನಿ. ಅಲ್ಲಪ್ಪ ಸಿದ್ದರಾಮ, ಊರ್ ಹೆಣ್ಮಕ್ಳು ಮದ್ವೆ ಉಸಾಬಾರಿ ಎಲ್ಲ ನೀನೇ ಒತ್ಕಂತಿದೀಯಲ್ಲ, ನಿನ್ನ ಮದ್ವೆ ಬಗ್ಗೆ ಏನಾರ ರವಷ್ಟು ಚಿಂತೆ ಆಯ್ತಾ ನಿನಗೆ? ನಿನ್ ವಯಸ್ಸಿನವರೆಲ್ಲ ಮದ್ವೆ ಆಗಿ ಮಕ್ಳು ಆಡ್ಸ್ಕೊಂಡವ್ರೆ. ಚಿಂತೆ ಮಾಡಿ ಏನ್ ಸುಖಾಜ್ಜಿ, ಹಳ್ಳಿ ಹುಡುಗಿರೆಲ್ಲ ಪ್ಯಾಟೆ ಐಕಳ್ನೆ ಮದ್ವೆ ಆಗ್ತೀವಿ ಅಂತ ಹಠ ಮಾಡಿ ಕುಂತಿರೋವಾಗ ಈ ಹಳ್ಳಿ ಐದನ್ನ ಯಾರು ಮದ್ವೆ ಆಗ್ತಾರೆ ಹೇಳು? ಯಾಕಾಗಿಲ್ಲ, ನಿನ್ನಂತೊಂದು ಸಿಗೋಕೆ ಅದೃಷ್ಟ ಇರ್ಬೇಕಣ್ಣ ಹೇಳು. ಇರ್ಬೇಕಜ್ಜಿ, ಆದ್ರೆ ಇಲ್ಲವಲ್ಲ. ಯಾಕಿಲ್ಲ, ನಿನಗೆ ಅಂತ ಭೂಮಿ ಮ್ಯಾಗ ಒಬ್ಳು ಹುಟ್ಟೇ ಇರ್ತಾಳೆ. ಅವನ್ ಮಕ್ಳು ನನ್ ಜೋಡ್ ಸಿಕ್ಸ, ಅವನ್ ಯಾವ ಸೀಮೆ ಗಂಡ್ಸು ಅಂತೀನಿ. ಅಲ್ಕಣ್ ಕೆಂಪಿ, ದುಡ್ಡು ಕೊಟ್ಟು ಹೆಂಗಸನ್ನು ಕೊಂಡ್ಕೊಳ್ಳೋದು ಕೇಳಿದೀನಿ, ಆದ್ರೆ ದುಡ್ಡಿಗೆ ಗಂಡ್ಸನ್ನು ತಮ್ಮ ತಾವೇ ಮಾರ್ಕೊಳ್ಳೋದು ಎಲ್ಲಾದ್ರೂ ನೋಡಿದ್ಯಾ? ಇಲ್ಲ ಅನ್ನೋ ಮತ್ತೆ ದೊಡ್ಡದಾಗ ಹಲ್ಕಿಸ್ಕೊಂಡು ನಾನ್ ವಿಕ್ಟೋರಿಯಾ ಆಸ್ಪತ್ರೆ ಕಾಂಪೌಂಡ್ರು, ನನ್ಗೊಂದು 1,00,000 ಕೊಡಿ, ನಿಮ್ ಬನ್ನೇರನ್ನ ಬೆನ್ನಿ ಕಟ್ಕೊಂಡು ಬೆಂಗಳೂರಿನಾಗ ಅರ್ಗಿಣಿ ನೋಡ್ಕೊಂಡಾಗ ನೋಕೋತೀನಿ ಅಂತ. ಅದಕ್ಕೆ ನಮ್ಮಪ್ಪ ಏನಂತ ಗೊತ್ತಾ? ಏನು? ಆಯ್ತು, ನನ್ ಮಗಳ ಸುಖದ ಮುಂದೆ 1,00,000 ಒಂದ್ ಇದಕ್ ಸಮಾನ ಅಂದ್ ಬಿಡೋದ ಅಂತೀಯಲ್ಲ. ಆಮೇಕೆ ಅನ್ನು? ಆಮೇಕೆ ಆಮೇಕೆ ಸುಮ್ಕೆ ಮಾತ್ ಕೇಳಿದ್ರ ಆಯ್ತಾ? ಸರಿಯಾಗಿ ನಡಮಿ ಸಸಿಯ. ಆಮೇಕೆ ನಾನು ಇದ್ದವಳು ಏನಂದೆ ಗೊತ್ತಾ? ಗೊತ್ತಿಲ್ಲ. ಏನಂದೆ ಅಂತ ಕೇಳು. ಏನಂದೆ? ಎದ್ದಾಳೆ ಮೇಕೆ, 1,00,000 ಕೊಟ್ರೆ ನೀನೇ ಆಗ್ಬೇಕ ಮದ್ವೆಗೆ, ಮಾರಾದ್ರೆ ಬರ್ತಾನೆ. 1,00,000 ಕೊಟ್ಟು ನಿನ್ನ ಪಂಚೆ ಚೆಡ್ಡಿ ಒಗ್ಗಿಗ್ ಬರ್ತೀನಿ ಅನ್ಕೊಂಡ್ಯಾ? 1,00,000 ಅಲ್ಲ, 10,00,000 ನೀನೇ ಕೊಟ್ರುವೆ. ನನ್ ತೋಟ ಗೆದ್ದೆ ಬುಟ್ ಬರಕ್ಕಿಲ್ಲ, ಹೋಗೋಗು. ನಿನ್ಗಿಂತ ಚಂದಾಗಿ ಕಲ್ನಂಗಿರೋ ಗಂಡ್ಸರು ನಮ್ ಹಳ್ಳಿಲೇ ಇದ್ದಾರೆ, ನರಿ ಆಚೆಗೆ. ಅಂದೆ ಒಳ್ಳೆ ಕೆಲ್ಸನೇ ಮಾಡಿದೆ ಬಿಡು, ಬನ್ನಿರಿ. ನಾನ್ ಯಾವಾಗ ತರ ಕೆಟ್ಟ ಕೆಲ್ಸ ಮಾಡಿದ್ನಿ? ಇಲ್ಲ ಸಿದ್ದರಾಮು, ನನ್ನ ಮಾತು ವಸಿ ಕೇಳ್ತೀಯ? ನೀನಿಂಗೆ ಅವನ ಮದುವೆ, ಇವನ ಕೋರ್ಟ್ ಖರ್ಚಿಗೆ, ಅದಕ್ಕೆ ಇದಕ್ಕೆ ಅಂತ ನಿನ್ ಜಮೀನ ಒತ್ತೆ ಮಡಗಿ ಊರಿನ ಜನಕ್ಕೆಲ್ಲ ಸಹಾಯ ಮಾಡ್ತೀಯಲ್ಲ, ಅವರೇನು ನಿನ್ ಹೊಗಳ್ತಾರೆ ನಿಜ, ಆದ್ರೆ ನಾಳೆ ನಿನ್ ಕಷ್ಟಕ್ಕೆ ಅವರೇನಾದ್ರೂ ಆಯ್ತಾರ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ಇದ್ರಲ್ಲಿ ಯೋಚನೆ ಮಾಡೋದು ಏನೈತೆ ವಾಸಪ್ಪನವ್ರೆ, ಊಟ ಮಾಡಿದ್ಮೇಲೆ ಉಳಿದದ್ದನ್ನ ಹಳಸೋವರೆಗೂ ಇಟ್ಕೊಂಡು ಬೀದಿಗೆಸಿಯೋದಕ್ ಬದಲು ಹಳಸೋದಕ್ ಮೊದ್ಲೇ ಯಾರಾದ್ರೂ ಹಸ್ತಿರೋರು ಕೊಟ್ರೆ ಒಳ್ಳೇದಲ್ವೇ? ನಾನ್ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾನ್ ಇರೋನು ಒಬ್ಬ, ಇಷ್ಟೊಂದು ಜಮೀನ್ ಇಟ್ಕೊಂಡು ನಾ ಏನ್ ಮಾಡ್ಲಿ? ನಾನ್ ಅದ್ರಲ್ಲಿ ಒಂದು ಹುಲ್ಕಡ್ಡಿ ಸಹ ಬೆಳಿತಿಲ್ಲ. ನಿಮ್ ಹತ್ರನಾದ್ರೂ ಇದ್ರೆ ಅದು ಇದು ಸೆತ್ತೇನಾದ್ರೂ ಬೆಳಿತೀರಿ, ನಿಮಗೂ ಉಪಯೋಗ ಆಗುತ್ತೆ, ಹಣ ಕೊಟ್ರೆ ಬೇರೆಯವ್ರಿಗೂ ಅನುಕೂಲ ಆಗುತ್ತೆ. ಕೇಳಿಲ್ವೇ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಂತ. ಸಿದ್ದರಾಮು, ಹಂಗೆ ಈ ವೇದ ಅಂತಾನು ಯಾವ ಉಪಯೋಗಕ್ಕೂ ಬರಾಕಿಲ್ಲ. ನಿಜ, ಕಟ್ಕೊಂಡ ಹೆಂಡತಿ ಒಬ್ಬಳನ್ನು ಬಿಟ್ರೆ ಬೇರೆ ಯಾವುದು ಕೊನೆವರೆಗೂ ಬರಲ್ಲ. ಅದಕ್ಕೆ ನಾನು ಅವ್ರಿಗೆ ಸಹಾಯ ಮಾಡಬೇಕು ಅಂತಿರೋದು. ದಯವಿಟ್ಟು ಇಲ್ಲ ಅನ್ಬೇಡಿ, ನನ್ನ ಜಮೀನು ಇಟ್ಕೊಂಡು ಹಣ ಕೊಡಿ. ಕನ್ಯಾಸರೆ ಬೆಳೆಸಿದ ಪುಣ್ಯ ಬರುತ್ತೆ, ಒಂದು ನೊಂದ ಜೀವಕ್ಕೆ ಶಾಂತಿ ಸಿಗುತ್ತೆ. ಸರಿಯಪ್ಪ, ನಾನು ಹೇಳೋಷ್ಟು ಹೇಳಿದೆ, ಇದ್ರ ಮೇಲೆ ನಿನ್ನಿಷ್ಟ. ನಾಳೆನ ಪತ್ರ ತಗೊಂಬ. ನಾಳೆ? ಈಗಲೇ. ಓ, ಅದು ತಯಾರಾಗಿ ಬಂದಿದ್ದ? ಅಯ್ಯೋ ಅಯ್ಯೋ, ಎಲ್ಲ ಚಲೋಪ್ಪ. ಅವ ಏನವ ಹೇಳಿದ್ದ? ಹ್ಞೂ ಕಣವ, ಕಾಲು ಕಲ್ತಾಕ್ಬಿಡ್ತು.
ನೀನ್ ಯಾಕೆ ಈ ವಯಸ್ಸಿನಲ್ಲಿ ಸಂತೆಗೆ ಬರಕ್ ಹೋದೆ? ಮಗನ ಸೊಸೆನ ಕಳ್ಸಕ್ಕಿಲ್ವಾ? ಆ ಅದೃಷ್ಟ ಈ ಮುದುಕಿಗೆ ಎಲ್ಲ ಐತೆ. ಇರೋಳೊಬ್ಳು ಸಾಯವರೆಗೂ ಹೆಂಗೋ ಹೇಗ್ ಬೇಕು ಬಿಡ್ತು ಅನ್ನು. ಅದ್ಯಾಕಂತೀಯ ನಾನಿಲ್ವಾ? ಈಗಿದೀಯ ಮನೆಗ್ ಬತ್ತೀಯ? ನೀನು ಅನ್ನು, ಬರ್ಲಿಲ್ಲ ಅಂದ್ರೆ ಕೇಳು. ನೀನೇನೋ ಬತ್ತೀಯ, ಆದ್ರೆ ನಿಮ್ಮ ಅಪ್ಪ ಅಮ್ಮ ಬಿಡ್ಬೇಕಲ್ಲ. ಬಿಡ್ದೆ ಮೂಗ್ದಾರ ಕಟ್ಟಾಕ್ತಾರ? ಮತ್ತೆ ತಾಳಿ ಅಂದ್ರೆ ಮೂಗ್ದಾರ ಅಲ್ಲದೆ ಮತ್ತೇನು? ನೀನು ಸರಿ, ಈಗ ಬರೋ ಗಂಡಸರು ಕುತ್ತಿಗೆಗೆ ತಾಳಿ ಕಟ್ಟಕ ಬರ್ತಾರೆ, ನೇನ್ ಬಿಗ್ಯಕ್ ಬರ್ತಾರೆ. ಸೂಸುವ ಬಿಡ್ತು ಅನ್ನು, ಅದ್ಯಾಕಂತೀಯವ್ವ? ಮತ್ತಿನ್ನೇನು, ಬರೋರೆಲ್ಲ ಹಣ ಹಣ ಅಂತ ಒಳ್ಳೆ ಹೆಣದಾಗ ಅಂತ ಬಾಯ್ ತಕ್ಕೊಂಡೆ ಬರ್ತವೆ. ನಿಮ್ ಕಾಲದಲ್ಲಿ ಹಿಂಗೆ ಇತ್ತೇನ ಅಜ್ಜಿ? ನಿಂದ ಯಾವ ಯಾರ ಮಗಳು? ಹೆರಗ್ ವಾಸಪ್ಪನವ್ರ ಮಗಳು. ಬನ್ನಿರಿ ಕಣಜ್ಜಿ. ಅಲ್ಕಣ್ ಮುಕ್ಕಿ, ಅವನಿಗೇನು ತಿಳುವಳಿಕೆ ಇಲ್ಲ ಅಂದ್ರೆ ವಯಸ್ಸಾದ್ ನಿನಗಾದ್ರು ಬೇಡವಾ? ದಾನ್ಸೂರ್ ಕರ್ಣಂಗೆ ಇರೋ ಹೊಲ ಗದ್ದೆನೆಲ್ಲ ಅಯ್ಯೋ ಅಪ್ಪ ಅಂದವ್ರು ಕೊಟ್ಬಿಟ್ಟು ಊರೂರು ಅನ್ಕೊಂಡಿರೋ ಅವನಿಗೆ ನವಲಂಗಿರೋ ನನ್ನ ಮಗಳನ್ನ ಕೊಟ್ಟು ಬಾರ ಕಳಿತು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಳಕ್ಕೆ ನನಗೆ ಕಟ್ಕ ಅನ್ಕೊಂಡಿದ್ಯಾ? ತಿರುಪೆ ಎತ್ತಾದ್ರೂ ಹೆಂಡ್ತಿನ ಸಾಕ್ತೀನಿ ಅನ್ನೋ ಊರ್ ಮುಂದಿರೋ ದಾಸನ ಕೊಟ್ಟು ನನ್ನ ಮಗಳು ಮದುವೆ ಮಾಡ್ತೀನಿ ಹೊರತು ದಿಮಾಲೆ ರಂಗ ಅಂತ ಉಂಡ್ಬಿಟ್ಟು ಊರೂರಲ್ಲಿಯೋ ಆ ಕೋಲೆ ಬಸರು ಮಾತ್ರ ಕೊಡಕ್ಕಿಲ್ಲ. ಅಲ್ಕಣಪ್ಪ ನನ್ನ ಮಹತ್ವ ಸಿ ವಸಿನೂ ಇಲ್ಲ ಅಪಾರನೂ ಇಲ್ಲ, ಹೇಳಿದ್ದು ಕೇಳಿದ್ದು ಎಲ್ಲ ಆಯ್ತು. ಹಂಗೇನಾದ್ರೂ ಅವ್ನು ಮದುವೆ ಮಾಡ್ಬೇಕು ಅನ್ನೋ ತೆವಲ್ ನಿನಗಿದ್ರೆ ಯಾವ್ದೋ ಅವ್ನು ಕೂಡಿನೋ ಕುಂಟಿನೋ ತಂದು ಕಟ್ಟು. ಆ ಅವಳಿಗೂ ಹೇಳೋರು ಕೇಳಿಲ್ದ ಮೂಲೆ ತಪ್ಪಿಗೆ ಬಿದ್ದಿರ್ತಾಳೆ, ಇವನಿಗೂ ಊರು ಊರು ಅಲ್ಲಿಗೆ ಸರಿ ಹೋಯ್ತದೆ. ಇದೇ ನಿಮ್ ಕೊನೆ ಮಾತಾ? ಏ ಕೊನೆ ಇಲ್ಲ ಬಾಳೆ ಗೊನೆ ಇಲ್ಲ, ಎದುವಾಗ ಆಚೆಗೆ ಹೋಯ್ತೀನಿ ಹೋಗಯ್ಯ. ಅದ್ಯಾಕಂಗ್ ಅರ್ಚ್ಕಂಡಿಯ? ಜಗತ್ನಲ್ಲಿ ನೀನ್ ಒಬ್ನೆಲ್ಲ ಎಣ್ಣೆ ತಿರಾನು, ನಾನು ಕಂಡಿವ್ನಿ. ಇವಳ ಅಪ್ಪನಂತ ಹೆಣ್ ತಂದು ಮದ್ವೆ ಮಾಡ್ತೀನಿ, ನೀನ್ ಕೊಡ್ದೆ ಹೋದ್ರೆ ಬೇಡ, ಅದೇ ಹೋತು. ಯಾಕ್ ನನ್ನ ಹಿಂದಿಂದ ಬರ್ತಿದ್ದಿ? ಅದು ಅದು ಏನು? ನಮ್ಮ ಅಪ್ಪ ಬೈದ್ರು ಅಂತ ನೀವು ಸಿಟ್ಟು ಮಾಡ್ಕೋಬೇಡಿ. ಅವ್ರ ಪರವಾಗಿ ನಾನ್ ಸಮಯ ಕೇಳ್ತೀನಿ. ಬರೆ ಹಾಕೋರೊಬ್ರು ಬೆಣ್ಣೆ ಸವರೊಬ್ರು ಚೆನ್ನಾಗಿದೆ. ಅದು 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 ಹಂಗಲ್ಲ, ತಿಳಿದೆ ತಿಳಿದೆ ಅನ್ನೋದಕ್ಕೆ ನಿಮ್ಮ ಅಪ್ಪ ಏನು ಪುಟ್ಟ ಮಗುವಲ್ಲ, ಆಗಲ್ಲ ಅಂದ್ರೆ ಆಗಿತ್ತು. ಅದಕ್ಕೆ ಹಂಗಿಸ್ ಮಾತಾಡೋದ? ಹಣ ಇದೆ ಅನ್ನೋ ದುರಹಂಕಾರದಲ್ಲಿ ಬಾಯಿಗೆ ಬಂದಂಗೆಲ್ಲ ಮಾತಾಡಬಾರ್ದು. ಅಲ್ಲ, ಆ ವಯಸ್ಸಾದ ಜೀವಕ್ಕಾದ್ರೂ ಬೆಲೆ ಬೇಡವಾ? ನಾನು ಇರಬೇಕಾಗಿತ್ತು. ನೀವ್ ಇರ್ಲಿಲ್ವಲ್ಲ, ಅದಕ್ಕೆ ಸೆಮ್ಸ್ಬಿಡಿ. ಏನ್ ಸೆಮ್ಸದ ನಿನ್ ತಲೆ? ನಿಮ್ ಅಪ್ಪಂಗೆ ಇಷ್ಟ ಇಲ್ಲ ಅನ್ನೋದು ನಿಂಗೆ ಗೊತ್ತಿತ್ತೋ ಇಲ್ಲ? ಮತ್ತೆ ಅಜ್ಜಿ ಹತ್ರ ನೀನು ಮೊದ್ಲು ಹೇಳ್ಬಿಡ್ಬೇಕಾಗಿತ್ತು ನನ್ಗೆ ಇಷ್ಟ ಇಲ್ಲ ಅಂತ. ಅದನ್ನ ಹೇಳಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಏನಂತ ಇಷ್ಟ ಇಲ್ಲ ಅಂತ ಅಷ್ಟೇ ತಾನೆ? ಅಲ್ಲ. ಮತ್ತಿನ್ನೇನು ಇಷ್ಟ ಇದೆ ಅಂತನಾ? ತಿಟ್ಟುವಾಗ್ಲು ಇಲ್ದಿದ್ರೆ ಇಲ್ಲಿಗೆ ಬಂದು ನಿಮ್ ಕೈ ಉಗ್ಸ್ಕೊಳಕ್ ನನ್ಗೆ ತವಲತ್ತಾಯ್ತಾ? ಕ್ಷಮಿಸ್ಬಿಡಿ. ಲೇ ಇವಳೆ ಬಂದೆ. ಏನ್ ಮಾಡ್ತಿದ್ದೀಯ? ಏನ್ರಿ ಏನದ್ ಕಾಗದ? ಮೊನ್ನೆ ನಮ್ಮ ಹುಡುಗಿ ನೋಡ್ಕೊಂಡ್ರಲ್ಲ, ಅವ್ರ ಕಾಗದ ಬರ್ದವ್ರೆ. ನಿಮ್ ಹುಡುಗಿ ನಮ್ಗೇನೋ ಒಪ್ಪಿಗೆ ಆಗೈತೆ, ಕೊಡೋದು ತಗೊಂಡ್ ಒಂದ್ 10,000 ಹೆಚ್ಚು ಕಮ್ಮಿ ಆದ್ರೆ ಪರವಾಗಿಲ್ಲ, ಮದ್ವೆ ಯಾವಾಗ ಮಡಿಕಣ ಅಂತ. ಏನಡವ ಹಂಗ ಜಯಸರನ್ ಕೇಳ್ಕೊಂಬನ್ನಿ. ಮತ್ತೆ ಯಾರನ್ನು ಕೇಳೋದ್ ಬೇಡ, ಈ ಮದ್ವೆ ನಾವಲ್ಲೇ. ಅಲ್ಕಣ್ ಮಗ, ಬಂದ್ ಗಂಡ್ಗಳನ್ನೆಲ್ಲ ಹಿಂಗ್ ಒಲ್ಲೆ ಒಲ್ಲೆ ಅಂತಂದ್ರೆ ಈ ಜನ್ಮದಾಗ ನಿನ್ ಮದ್ವೆ ಆಯ್ತದ? ಆಗ್ದಿದ್ರೆ ಅಷ್ಟೇ ಹೋಯ್ತು, ನಾ ಮದ್ವೆ ಆದ್ರೆ ಅವ್ರನ್ನಯ್ಯ, ಇಲ್ದಿದ್ರೆ ಹಿಂಗೆ ಇಟ್ಬಿಡ್ತೀನಿ. ಅವ್ರನ್ನಯ್ಯ ಅವ್ರನ್ನ ಅಂದ್ರೆ ಯಾರ್ನವ? ಅವ್ರನ್ನಯ್ಯ ಅವ್ರನ್ನ ಅಂದ್ರೆ ಯಾರ್ನ? ಸಿದ್ರಾಮಣ್ಣ. ಸಿದ್ರಾಮಣ್ಣ ಅವನತ್ರ ಏನೈತೆ ಅಂತ ನೀ ಇಷ್ಟಪಟ್ಟಿಯೇ? ಗುಣ ಐತೆ ಸಾಲ್ದ? ಐತೆ ಐತೆ, ಕರ್ಣನ್ ಗುಣ ಐತೆ, ಅದ್ ನಾನು ಒಪ್ಕೊಂತೀನಿ. ಆದ್ರೆ ಮಗ, ಕಣ್ಣು ಮುಚ್ಕೊಂಡು ದಾನ ಮಾಡುವಂತಾವ ಬಿಲ್ಪತ್ರೆ ಬಿಟ್ಟರೆ ತಿನ್ನಕ್ ಏನು ಇದಕ್ಕಿಲ್ಲ, ಆಮೇಕೆ ಭಿಕ್ಷೆ ಭಿಕ್ಷೆ ಎತ್ತಬೇಕಾಯ್ತದೆ. ಭಿಕ್ಷೆನೋ ಪಕ್ಷೇನೋ, ನಾನು ಅವ್ರನ್ನೇ ಮದ್ವೆ ಆಗೋದು. ಆ ಕೋಲೆ ಬಸವನ್ ಜೊತೆಗೆ ಭಿಕ್ಷೆ ಎತ್ತ ಕಳ್ಸಕ್ಕೆ ನಾನು ಒಪ್ಪಕ್ಕಿಲ್ಲ. ಬನ್ನೇರಿ, ಮಾಣಿಕ್ಯದ ಬೆಲೆ ಗೊತ್ತಿಲ್ದಿರೋ ಮಂಗ ಕಣವ ಅವನು, ಕಂಡವ್ರ ಕಷ್ಟಕ್ಕೆ ತನ್ನ ಎಂಡ್ರ ಮಾರಕ್ಕೂ ಏಸೋನಲ್ಲ. ಅಪ್ಪ ಇನ್ನೊಂದಪ್ಪ ಅವನೇನಾದ್ರೂ ಅಂದ್ರೆ ನನ್ ಮೇಲೆ ಆಣೆ. ಬನ್ನೇರಿ ಅಪ್ಪ, ನಾನು ಆವಾಗ್ಲೇ ಅವ್ರಿಗೆ ಮನ್ಸು ಕೊಟ್ಬಿಟ್ಟಿದ್ದೀನಿ, ಪ್ರಾಣ ಕೊಡೋದೊಂದೇ ಬಾಕಿ. ನೀವ್ ಒಪ್ಲಿಲ್ಲ ಅಂದ್ರೆ
ಅದನ್ನು ಕೊಟ್ಬಿಡ್ತೀನಿ. ಮಗ ಇಡ್ತು ಅನ್ನವ್ವ, ಇಂಥ ಕರಳು ಕಿವುಚ ಮಾತಾಡಬೇಡ ಕಣವ. ನಮಗಿರೋದು ನೀನೊಬ್ಬಳೇ ಮಗಳು, ನಿನ್ನ ಸುಖನೇ ನಮ್ಮ ಸುಖ ಕಣವ. ಸರಿ, ನಿನಗೆ ಅಲ್ಲೇ ಸುಖ ಸಿಗೋ ಖಾತ್ರಿ ಇದ್ರೆ ನಿನ್ನ ಇಷ್ಟಂಗೆ ಆಗ್ಲಿ ಕಣವ, ನಾವ್ಯಾಕೆ ಬೇಡ ಅನ್ನನ. ಭೂಮಿ ಹಸೆಯ ಮ್ಯಾಲೆ ಎಲ್ಲಿದ್ದೀರಾ? ಇಲ್ಲಿದ್ದೀನಂದ್ರೆ ಎಲ್ಲಿದ್ದೀರಿ? ಎಲ್ಲಿದ್ದೀನಿ? ಏ, ಮನೇಲಿ ನಾವಿಬ್ಬರ ಕಣೆ ಇರೋದು. ಅಯ್ಯೋ, ಈಗ ಸಿದ್ದರಾಮಣ್ಣ, ಸಿದ್ದರಾಮಣ್ಣ, ಯಾರ್ದು? ನಾನ್ ಕಣ ರಾಮಪ್ಪ, ಜಮೀನ್ ಅಳಿಯಕ್ ಹೋಗ ಎಲ್ಲ ಕಾಯ್ತಾ ಅವ್ರೆ. ಬಂದೆ. ಎಲ್ಲೊಂಡ್ರಿ ಒತ್ತಾರೇನೆ, ಕಾಫಿನು ಕುಡ್ದಂಗೆ. ಕಾಫಿ ಕಾಯಿಸ್ಕೊಳ್ಳ. ರಾತ್ರಿ ಎಲ್ಲ ಜೇನ್ ಕುಡಿದು ಬೆಳಗಾಗಿದ್ದು ಕಾಫಿನ, ಆಮೇಲೆ ಬಂದು ಜೇನೆ ಕುಡಿತೀನಿ. ಬರ್ಲ? ಇದ್ಯಾಕ್ಲ ಕೃಷ್ಣಪ್ಪ ಮುಖ ಉದ್ದಿಸ್ಕೊಂಡು ನಿಂತಿದ್ಯಾ? ಪಾಲಾಯ್ತಲ್ಲ, ಇನ್ನೇನು? ಇದೆಂತ ಅಳ್ತಿ ಅಂತ ಅಳ್ದಿರೋಣ. ಅಲ್ಲಿ ನೋಡಲಿ, ಒಂದು ಅಗ್ಗೆ ಮೊಳ ಅವನಿಗೆ ಜಾಸ್ತಿ ಆತಲ್ಲ. ನೀ ಅಣ್ಣನಾಗಿ ಹುಟ್ಟಿದ್ರೆ ನಿನಗೆ ಒಂದು ಮೊಳ ಜಾಸ್ತಿ ಬಂದಿರೋದು. ಲೇಟಾಗಿ ಯಾಕೆ ಹುಟ್ಟಿದಿ? ಲೇ, ಒಂದು ಕೆಲಸ ಮಾಡಲ, ಅವನು ಹೊಲದಾಗ ಬೆಳೆಯೋದನ್ನ ನೀನು ಭೋಜನಾಗೆ ಬೆಳೆದು ಬಿಡು. ಅಷ್ಟು ಮಾಡ್ಕೋ ಅವ್ರ. ನೀ ಹೇಳ್ದೆ ಅಂತ ಒಪ್ಕೊಂಡಿವ್ನಿ, ಇಲ್ಲದೆ ಇದ್ರೆ ಇಲ್ಲ ಅಂದ್ರೆ ಶುರು ಮಾಡಲ್ಲ. ಏನೋ ಇಷ್ಟಕ್ಕೆ ಮುಗಿತಲ್ಲ ನಿಮ್ ಪುಣ್ಯ. ಇರೋದ್ರಲ್ಲಿ ಬೆಳ್ಕೊಂಡು ಉಳಿಸ್ಕೊಂಡು ಹೋಗಿ. ಬನ್ನಿ ಗೌಡ್ರೆ, ಬನ್ನಿರಿ, ಬನ್ನಿರಿ. ಎಲ್ಲಿದ್ಯವ್ವ?
ಇದ್ಯಾಕ ಹೆಂಗ್ ಕುಂತಿದ್ಯಾ? ಉಂಡ್ಯಾ? ಅವ್ರ ಬರ್ದೆ ಹೆಂಗ್ ಉಣ್ಣೋದು? ಅಯ್ಯೋ ಪೆದ್ದಿ, ಅವ್ನ ನಂಬ್ಕಂಡ್ರೆ ನೀವು ಉಂಡಂಗಯ್ಯ. ಅಲ್ಲ, ಹೊರಗೋದ್ ಗಂಡ್ಸು ಬರೋದ್ ಎಷ್ಟೊತ್ತಾಯ್ತದೆ ಅಂತ ಯಾರು ಕಾಣ್ರು. ಬಾ, ನಾ ಉಣ್ಣಕ್ ಹೆಕ್ತೀನಿ, ಉಂಡ್ ಕೆಲ್ಸ ನೋಡು. ಮತ್ತೆ ಅವ್ರು ಎದ್ದೋಳು. ನಮಸ್ಕಾರ ಸಿದ್ರಾಮಣ್ಣ. ಬಿಸ್ ಬಿಸಿ ತಿನ್ನೋದಕ್ಕೇನಿದೆ? ಒತ್ತಾರ ಚಿತ್ರಾನ್ನ ಐತಣ. ಬಿಸಿ ಬಿಸಿ ಅಂದ್ರೆ ಚಿತ್ರಾನ್ನ ಅಂತೀಯಲ್ಲ, ಈಗ್ಲೇ ಪಾಲ್ ಮಾಡ್ಕೊಂಡು ಚಿತ್ರಾನ್ನ ಹಾಕವ್ರೆ. ಎಲ್ರಿಗೂ ಕಾಪಿ ಕೊಡು. ಸರಿ ಕಾಣಣ್ಣ. ಲೇ ಶಂಕರ, ಸಿದ್ರಾಮಣ್ಣನ ಆರ್ಡರ್ ಕೇಳಿಸ್ತೇನಲ್ಲ. ಸಿದ್ರಾಮಣ್ಣ, ನಮ್ಮೂರಿಗೆ ಬಂದ ಮೇಷ್ಟ್ರಗಳೆಲ್ಲ ಮೂರ್ ತಿಂಗಳಿಗೆ ಹೊಂಟೋಯ್ತಾರಲ್ಲ, ಏನ್ ಮಾಡೋದು? ಅದಕ್ಕೆ ನಾ ಹೇಳೋದು, ಈ ಮೇಷ್ಟ್ರಗಳ ಬದ್ಲಿ ಒಬ್ಳು ಮೇಡಮ್ನ ಹಾಕಿದ್ರೆ ಒಳ್ಳೇದು ಅಂತ. ಆಗ ನಮ್ಮ ಕಮಂಗಿಪುರದ ಐಕಳೆಲ್ಲ ಆ ಮೇಡಮ್ ಹಿಂದೆನೆ ಪಟ ಹೇಳ್ಕಡಿ ಪಟ ಹೇಳ್ಕಡಿ ಅಂತ ಒತ್ತಾರೆಯಿಂದ ಸಂಜೆ ಗಂಟ ತಿರುಗ್ತವೆ. ಹೆಂಗೈತೆ ನನ್ನ ಸಜೆಷನ್ ಸಿದ್ರಾಮಣ್ಣ? ಮೇಡಮ್ ಬೇಕಾಗಿರೋದು ಸ್ಕೂಲ್ಗ ನಿಂಗ. ಸುಂಕರು ಸಿದ್ರಾಮಣ್ಣ, ನೀವಪ್ಪ ಸಂಕೃತಿಟ ಅನ್ಕೊಂಡಾನು. ಅವ್ರ ತಾವ್ ದುಡ್ಡು ತಗೋಬೇಡ ಏನ್ರ, ನೀವೇನ ದುಡ್ಡಿನ ಮುಖ ಕಂಡಿರೋದು? ಹೋಗ್ರಲ್ಲ, ಕೊಡ್ತೀನಿ. ಗೊತ್ತಿವಣ, ಬನ್ನಿರಿ ಬನ್ನಿರಿ. ಹೆಂಗಿದೆ ನನ್ನ ರಾಣಿ ಜೇನು? ಅಯ್ಯಯ್ಯೋ, ಸಿಟ್ಟು ಬಂದಂಗದೆ. ನ ಏನ್ ಮಾಡ್ಲಿ ಚಿನ್ನ, ಬೆಳಗ್ಗೆ ಎದ್ದು ಜಮೀನ್ ಹತ್ರ ಹೋದ್ನ ಅಳಿಯಕ್ಕಿಂತ ಅಲ್ಲಿ ಯಾರೋ ಒಬ್ಬ ಬಂದ, ಅಲ್ಲಿಂದ ತಹಸೀಲ್ದಾರ್ ಆಫೀಸ್ಗೆ ಹೋದೆ. ಅಲ್ಲೂ ಅದೇನೂ ಜಗಳ, ಏನೂ ರಾಡಿ. ಅಯ್ಯೋ ಯಪ್ಪ, ಒತ್ ಮುಳುಗೋದ್ರೊಳಗೆ ಬರೋಣ ಅಂದ್ರೆ ಕೆಲ್ಸಾನೇ ಆಗ್ಲಿಲ್ಲ, ಒತ್ ಮುಳುಗೋಯ್ತು. ಅದ್ಯಾಕೆ ಕೋಳಿ ಕೂಗೋ ಒತ್ತಿಗೆ ಬಂದಿದ್ರೆ ಆಗ್ತಿರ್ಲಿಲ್ವಾ? ಮದುವೆ ಅದ್ ಮಾರನೇ ದಿನವೇ ಹಿಂಗಾದ್ರೆ ಇನ್ ಮುಂದೆ ಹೆಂಗೋ ಉಣ್ಣಕ್ಕಿಕ್ಲ ಇಲ್ಲ ಅದ್ನೂವೆ. ಅಯ್ಯಯ್ಯೋ, ಎಲ್ಲಾರ ಉಂಟಾ? ನಿನ್ನ ಬಿಟ್ಬಿಟ್ಟು ಊಟ ಮಾಡ್ತೀನ ನಾನು. ಬೆಳಗ್ನಿಂದ ಒಂದ್ ತೊಟ್ಟು ನೀರ್ನು ಅನಕ್ಸಿಲ್ಲ ಬಾಯಿಗೆ. ಅಯ್ಯೋ ಶಿವನೇ, ಒತ್ತಾರಿಂದ ನೀವು ಒಂದ್ ತೊಟ್ಟು ನೀರನ್ನು ಕುಡಿಲಿಲ್ವಾ? ಅಯ್ಯೋ, ನನ್ ಬುದ್ಧಿಗೆ ಇಷ್ಟು ಬೆಂಕಿ ಬಿತ್ತು, ಹಸ್ಕೊಂಡ್ ಬಂದವರ್ಗ ಉಣ್ಣಕ್ ಹಾಕ್ದೆ ನಿಲ್ಲಿಸ್ ಮಾತಾಡ್ತಿದ್ನಲ್ಲ. ಬನ್ನಿ ಬನ್ನಿ, ಕುಂತ್ಕೊಳ್ಳಿ ಕುಂತ್ಕೊಳ್ಳಿ ಬನ್ನಿ ಕುಂತ್ಕೊಳ್ಳಿ. ನಿಮ್ದು ಊಟ ಆಯ್ತಾ ಚಿನ್ನ? ನಿಮ್ ಬಿಟ್ಟು ಉಣ್ಣಕ್ ನನ್ ಹೆಂಗ್ ಮನ್ಸ್ ಬರ್ತದೆ ಹೇಳಿ? ನನ್ ಯೋಚನೆ ನಿಮ್ಗಿದ್ರೆ ತಾನೆ ಕಟ್ಕೊಂಡ್ ಹೆಂತಿಕ್ಕಿಂತ ಊರ್ ಜನವೇ ಹೆಚ್ಚ ನಿಮ್ಗೆ. ಯಾರಂಗಂದವ್ರು? ನಾಳೆ ನಾನು ಎಲ್ಲಾದ್ರೂ ಹೋದ್ರೆ ಕೇಳು, ನಾಳೆ ನಾನು ನೀನು ಇಬ್ರೆ ಸಿಟಿ ಸಿನಿಮಾ ಸೀರೆ ವ್ಯಾಪಾರ ಅದು ಇದು ಅಂತ ಓಡಾಡ್ಬಿಡೋಣ. ನಿಟ್ಟವಾಗ್ಲು ನಿಮ್ಮ ಪ್ರಾಣಿಗೂ ನಾಳೆ ನಿನಗೊಂದು ಫಸ್ಟ್ ಕ್ಲಾಸ್ ಸೀರೆ ಕೊಡಿಸ್ತೀನಿ. ನನ್ಗೆ ಏನು ಬೇಡ. ಯಾಕೆ ಬೇಡ? ನೀವ್ ಅಂಗಿ ಬಟ್ಟೆ ತಗೊಂಡ್ರೇನೆ ನಾನು ಸೀರೆ ತಗೊಳ್ಳೋದು. ಅದ್ಯಾಕಂಗೆ? ಅದ್ಯಾಕಂಗಂದ್ರೆ ಹೆಂಗ್ ಹೇಳೋದು? ಗಂಡ ಉಟ್ಮೇಲೆ ಹೆಂಡತಿ ಉಣ್ಬೇಕು, ಗಂಡ ಉಂಟ್ಮೇಲೆ ಹೆಂಡತಿ ಉಣ್ಬೇಕು ಅಂತ ಕೇಳಿಲ್ವಾ ನೀವು? ಅದು ನಿಮ್ಮ ಅಜ್ಜಿ ಕಾಲದ ವಿಷಯ, ಈಗೆಲ್ಲ ಬದಲಾವಣೆ ಆಗಿದೆ. ಏನ್ ಗೊತ್ತಾ, ಮೊದ್ಲು ಹೆಂಡತಿ ಉಣ್ಬೇಕು. ಹಶುವಾಗ್ತಾ ಇದೆ ಕಣೆ. ಎಲ್ಲೇ ಆನ್ ಆನ್ ಲೇ ಕ್ಯಾಡ ಯಾರ ಅವನು ಪುಟ್ಲಾರ್ ಇದ್ದಂಗ ಅವನ. ಅವನ್ ಯಾವ ಪುಟ್ಕೋಸಿಲ್ಲ ಯಾರು, ನಮ್ ಪುಗ್ಸಟ್ಟೆ ಕಣಲಿ ಪುಗ್ಸಟ್ಟೆ. ಸಿಂಗಾರಿ ಹೋಟೆಲ್ಲು ನಮಸ್ಕಾರ. ಗುಡ್ ಆಫ್ಟರ್ನೂನ್ ಎವ್ರಿ ಬಾಡಿ. ಅವ್ವಲ್ಯ ಸಿಂಗಾರಿ ಏನ್ಲ ಸಿಂಗಾರಿ, ನಿನ್ ಹೋಟೆಲ್ಲು ಒಂಚೂರು ಇಂಪ್ರೂವೇಜ ಮಾಡಿಲ್ಲ. ಇಂಪ್ರೂವ್ ಹಂಗಂದ್ರೆ ಏನ್ಲ ಪುಕ್ಸಟ್ಟೆ? ಹಂಗಂದ್ರ ಇಷ್ಟಗಲ ಜಾಗದಾಗ ಟೇಬಲು ಕುರ್ಚಿ ಎಲ್ಲ ಹಿಂಗಿಂಗೆ 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 ಅಚ್ಚಕಟ ಮಾಡಿಕೊಂಡು. ನಿನಗೆ ಹೇಳಿದ್ರೆ ಅರ್ಥ ಆಗಕ್ಕಿಲ್ಲ. ನಾಷ್ಟ ಏನ್ಲ ಐತೆ? ನಾಷ್ಟ ಚಿತ್ರಾನ್ನ ಐತೆ. ತತ್ತೇರಿಕೆ, ಊರ್ ತುಂಬಾ ಕೋಳಿಗಳು ಇಟ್ಕೊಂಡು ಇನ್ನ ಚಿತ್ರಾನ್ನ ಮಾಡ್ತಾ ಇದೀಯ. ಹೋಗ್ಲೇ, ಸಿ ಏನಾಯ್ತೆ? ಜಿಲೋಬಿ. ಜಿಲೋಬಿ ನೀನ್ ಉದ್ಧಾರ ಆಗಕ್ಕಿಲ್ಲ ಕಂಡ್ಲ ಸಿಂಗಾರಿ ಈ ಜನ್ಮದಾಗೆ. ಇದ್ಯಾಕ್ಲ ಹಂಗ ಅಪ್ಸಕ್ನ ನೋಡಿದ್ಯಾ? ಇನ್ನೇನ್ಲ ಮತ್ತೆ ನನ್ನ ನೋಡ್ಲಾ, ಚಡ್ಡಿ ಹಾಕಂಡ್ ಅಳ್ಳಿ ಬಿಟ್ಟೆ, ಮೇಸ್ತ್ರಿ ಆದೆ,
ತೂಬ್ ತೆಗೆಸಿ ನಾಲೆ ಅಗಸಿ ಡ್ಯಾಮ್ನೆ ಕಟ್ಟಿಸಿ ಚಳ್ಳನ ಹಾಕಂಡೇ ಊರಿಗೆ ಬಂದೆ. ನೀನು ಇದೀಯ ಚಿತ್ರಾನ್ನ ಜುಲೋಬಿ. ಈ ಊರಿಗಿದು ಸಾಲದ ತಗಿ. ಹೋಗ್ಲೇ ಒಂದು ಚಿತ್ರಾನ್ನ ಹೇಳು. ಶಂಕರ ಒಂದ್ ಚಿತ್ರಾನ್ನ. ಅದ್ ಸರಿ, ಇಷ್ಟ ವರ್ಷದ ಮ್ಯಾಕೆ ದಿಢೀರ್ ಅಂತ ಊರಿಗೆ ಬಂದಿದ್ಯಾಕೆ? ಕೋಳಿ ಬೇಸಾಕೆ ಮುಂಡೇದೆ ಎಲ್ಲಿಲ್ಲ ಎಲ್ಲ ಆಗ್ಲೇ ಇಂಪ್ರೊವೈಸ್ ಮಾಡಾಕೆ. ಸೋಷಲ್ ವರ್ಕ್ ಡೂಯಿಂಗ್ ಪೂರ್ ಪೀಪಲ್ ಊರ್ ಉದ್ಧಾರಿಂಗ್. ನಂಗೊಂಚೂರು ಅರ್ಥ ಆಗ್ಲಿಲ್ಲ. ಥತ್ ಪ್ಲಸ್ ಅದಕ್ಕೆ ಹೇಳೋದು ಇಂಗ್ಲಿಷ್ ಕಲಿರ್ಲ ಅಂತ. ಇಂಗ್ಲಿಷ್ ಕಲ್ತ್ರೆ ಇಡೀ ದೇಶಾನೆ ಆಳ್ಲೂಬಹುದು ಆಳ್ ಮಾಡ್ಲೂಬಹುದು. ಗೊತ್ತಲ್ಲ ನೀನೀಗ ಬಂದಿರೋದು ಆಳಕ್ಕೋ ಆಳ್ ಮಾಡಕ್ಕೋ? ಗುಡ್ ಕ್ವಶನ್. ಹಂಗಂದ್ರೆ ನಾನಿನ್ ಬರ್ಲ ಅಂತ. ಚೆನ್ನಾಗಿಲ್ಲ ಇದು. ಬರ್ಲನ್ರಲ್ಲ. ನನ್ ಪ್ರಶ್ನೆ ಸರಿಯಾಗಿ ಉತ್ತರನೇ ಕೊಡ್ಲಿಲ್ಲ. ತಿಂಡಿ ದುಡ್ಡೆ ಕೊಡ್ಲಿಲ್ಲ. ಏಕೆಡ ಇಲ್ಲಿ ಬರ್ವಾ. ನಿನ್ ತಿಂಡಿಗೆ ದುಡ್ಡು ಬೇಕಾ ಇಲ್ಲ ನಿನ್ ಪ್ರಶ್ನೆಗೆ ಉತ್ತರ ಬೇಕಾ? ಉತ್ತರ ದುಡ್ಡು. ಉತ್ತರ ದುಡ್ಡು. ಒಳ್ಳೆ ಬರದ್ ಮಿನಿಸ್ಟರ್ಗಳು ಕಿತ್ತಾಡ್ದ ಕಿತ್ತಾ ಬೇಡ್ರಲ್ಲ. ಎರಡು ಕೊಡ್ತೀನಿ. ಎಷ್ಟಾ ದುಡ್ಡು? ಒಂದ್ ರೂಪಾಯಿ. ಏಕೆಡ ಒಂದ್ ರೂಪಾಯಿ ಕೊಡ್ಲ? ನಾನಾ? ಏ ಮೊದ್ಲು ಕೊಡ್ಲ. ಏ ಕೊಡು ನಿನ್ ದುಡ್ಡು. ನಿನ್ನ ಬಂತೇನ್ಲ ನಿನ್ನ ಪ್ರಶ್ನೆ ಉತ್ತರ ಇದೆಯ ಬರ್ಲ. ಶೀ ಯು ಗುಡ್ ಬಾಯ್. ಇವನ್ ನಮ್ಗೆ ಕೊಟ್ನಲ್ಲ ಕೈನ. ಅವನ ಹೆಸರೇನ್ ಹೇಳು? ಪುಗ್ಸಟ್ಟೆ. ಅಲ್ಲ ಕರ್ಕೊಂಡು ಹೋಯ್ತೀನಿ ಅಂತ ಅಂತ ಕೆಟ್ಟ ಮಗ ಕರ್ಕೊಂಡು ಹೋಗೋದು? ಸತೀಶಿ ರೋಮಣಿ ಅಂತೆ, ಸತೀಶಿ ರೋಮಣಿ. ಛೇ, ಅವಳ ಕತ್ನಾಗ ಒಂದ್ ಪ್ರೀಮಣಿ ಇರ್ಲಿಲ್ಲ. ಅವಳಂತೋಳ್ರಿ ಸತೀಶಿ ರೋಮಣಿ, ಒಂಚೂರು ಚಂದಾಗಿರ್ಲಿಲ್ಲ. ಅಲ್ಲ ಗಂಡ ಆದವನು ಒಂದ್ ಮಾತಂತಾನೆ ಆಡ್ತಾನೆ, ಒಂದೇಟ್ ಹೊಡಿತಾನೆ, ಅದಕ್ಕೆ ಅವಳು ಗಂಡನ್ಗೆ ತಿರುಗಿ ಹೊಡೆದು ಬಿಡೋದಾ? ನನ್ ಕೈಗೇನಾರ ಸಿಗ್ಬೇಕಾಗಿತ್ತು. ಆ ಸತೀಶಿ ರೋಮಣಿ ಸಿರ ಹಿಸ್ಕಿ ಸ್ವರ ಅರ್ಧಂಗ ಮಾಡ್ತಿದ್ದೆ. ಮಾನ್ ಕೆಟ್ಟವಳು. ಅವಳು ತುಂಬಾ ದೊಡ್ಡ ನಟಿ ಕಣಿ. ಒಂದು ಸಿನಿಮಾದಾಗ ಪಾರ್ಟ್ ಮಾಡೋದಕ್ಕೆ 2 ಲಕ್ಷ ತಗೋತಾಳೆ. ಹಂಗಂತ ತಾಲಿ ಕಟ್ಟಿದ ಗಂಡನ್ಗೆ ತಿರುಗಿ ಹೊಡಿತಾಳ? ಅವಳ ಕೈ ಕತ್ತರಿಸಿ ಹೋಗ. ಅದೇನೋಪ್ಪ, ಅದೊಂದು ನನಗೆ ನೆನಪೇ ಇಲ್ಲ. ನೆನಪಿಲ್ವಾ? ಯಾಕೆ ಸಿನಿಮಾ ನೋಡೋದ್ ಬಿಟ್ಬಿಟ್ಟು ಇನ್ ಯಾರು ನೋಡ್ತಾ ಕೂತಿದ್ರು? ನಿನ್ನೆಯ. ಅಕ್ಸಾಲ್ ಮಾತಾಡ್ಬೇಡಿ, ಸುಮ್ಕಿರಿ. ನಿಜವಾಗ್ಲು ಕಣೆ, ಅವರಿಬ್ರು ಮರ ಸುತ್ಕೊಂಡು ಹಾಡ್ತಾ ಕುಣೀತಾ ಮುದ್ದಾಡ್ತಾ ಇದ್ದಾಗ ಆಗ ನಾನು ಅವನಾಗಿದ್ದೆ. ಏನಂದ್ರಿ? ಅವಳು ನೀನಾಗಿದ್ದೆ. ಹೀಗೊಬ್ಬರನ್ನೊಬ್ರು ಹಿಡ್ಕೊಂಡು ತಬ್ಕೊಂಡು ಮುದ್ದಾಡ್ತಿದ್ದಾಗ. ಇದಿಷ್ಟೊತ್ತಿನಲ್ಲಿ ಗಂಡ ಹೆಂಡತಿಗೆ ಯಾವ ಹೊತ್ತಾದ್ರೇನೆ? ಹಂಗಂತ ಬಿಸಿಲೊತ್ತಿನಲ್ಲಿ ಕಂಬಳಿ ಹೊತ್ಕೊಂಡು ಮಲ್ಕೊಳಕಾಯ್ತದ? ನೀ ಮನಸ್ಸು ಮಾಡಿದ್ರೆ ಇಲ್ಲ ಆಯ್ತದೆ ಚಿನ್ನ. ಕಂಬಳಿ ಬೇಡವೆ, ಹೋಗ್ಲಿ. ಕನಸು ಕಾಣೋದಾದ್ರೂ ಬೇಡವಾ? ಕಾಣಿಸ್ತಾನೆ, ನೀವು ಕಾಣಿ, ನಾನ್ ಬರ್ತೇನೆ. ಈಗ ನಾನು ಏನ್ ಮಾಡ್ಬೇಕಂತೀರಾ? ಏನಿಲ್ಲ, ಕಣ್ಣು ಮುಚ್ಕೊಂಡು ಕನಸು ಕಾಣೆ. ಆಮೇಕ್ ನೀವು ಇಲ್ಲ ಕಣೆ, ಇಲ್ಲಿ ಹಂಗೆ ಕಣ್ಣು ಮುಚ್ಕೊ ಚಿನ್ನ. ಹಂಗೆ ಚಿನ್ನ. ನನ್ಗೆ ನಾಚಿಕೆ ಆಯ್ತದೆ. ಅದಕ್ ನಾ ಏನೇ ಮಾಡ್ಲಿ? ದೀಪ ಆರ್ಸಿ. ಏ ದೀಪ ಹಚ್ಚಿದ್ರಲ್ವನೇ ಆರ್ಸೋದಕ್ಕೆ. ನಮಸ್ಕಾರ. ನೀವು? ಯಾಕೆ ನನ್ ಗುರುತು ಸಿಗ್ನಿಲ್ವಾ ಅತ್ತಿಗಮ್ಮ? ನಾನು ಪುಗ್ಸಟ್ಟೆ. ಹೆಂಗ್ ಗುರುತು ಸಿಗಕ್ಕಾಯ್ತದೆ? ನಿಮ್ ಮದುವೆಗೆ ಬರಕ್ಕಾಗ್ಲಿಲ್ಲ ನಾನು. ಚಮಿಸ್ಬಿಡಿ. ನೀವ್ ಹೆಂಗಿದ್ಯೋ ಸಿದ್ದರಾಮಣ್ಣ, ನಿನ್ನೇನ್ ಕೇಳೋದು? ಅತ್ತಿಗಮ್ಮನ್ ಮುಖ ನೋಡಿದ್ರೆ ಗೊತ್ತಾಗಿಲ್ವಾ ಅಲ್ವಾ ಅತ್ತಿಗಮ್ಮ? ಕುಂತ್ಕೊಳ್ಳಿ, ಬರ್ತೀನಿ. ಕೂತ್ಕೋ ಬಾ. ಇದೇನ್ ಕೆಳ ಕೂತ್ಕೋತಾ ಇದ್ಯಾ? ಇರ್ಲಿ ಬಿಡೋಣ. ಏನು ಇಷ್ಟು ವರ್ಷ ಎಲ್ಲಿ ಹೋಗಿದ್ದೆ, ಏನ್ ಮಾಡ್ತಿದ್ದೆ, ಏನ್ ಕತೆ? ಅಯ್ಯೋ ಅದೊಂದ್ ದೊಡ್ಡ ಕತೆ. ನನ್ ಕಾಲ್ನಾಗ ಚಕ್ರ ಐತೆ ಅಂದ್ರು. ಅದ್ ಸವಿಯ ಗಂಟ ಅಲ್ಲಿ ಇಲ್ಲಿ ಸುತ್ಕಂಡು ಮೇಸ್ತ್ರಿ ಕೆಲಸ ಮಾಡ್ಕೊಂಡು ವಾಪಸು ಇಲ್ಲಿಗೆ ಬಂದ್ಬಿಟ್ಟೆ. ಸಿದ್ದರಾಮಣ್ಣ, ನಿನ್ನಿಂದ ಒಂದ್ ಹೆಲ್ಪ್ ಆಗ್ಬೇಕಲ್ಲ ಸಿದ್ದರಾಮಣ್ಣ. ಏನಪ್ಪ? ಆ ಕಂಟ್ರಾಕ್ಟರ್ ತಮ್ಮನಗೌಡ್ರು ನಿನ್ ಸ್ನೇಹಿತರಲ್ವಾ? ಅವ್ರು ತಾವ ಹೇಳಿ ನನ್ಗೊಂದ್ ಮೇಸ್ತ್ರಿ ಕೆಲಸ ಕೊಡಿಸ್ಬಿಡೋಣ. ನಿನ್ ಕಾಲ್ ಇಟ್ಕೊಂಡ್ಬಿಡ್ತೀನಿ. ಇದೆಲ್ಲ ಏನು ಬಿಡು ಬಿಡು. ನಿಂಗೇನು ತಮ್ಮಣ್ಣಗೌಡ್ರಿಗೆ ಒಂದ್ ಮಾತು ಹೇಳ್ಬೇಕು ಅಷ್ಟೇ ತಾನೆ?
ನಿನ್ ಕೆಲ್ಸ ಆಯ್ತು ಅನ್ಕೋ. ಅಷ್ಟು ಮಾಡ್ಬಿಡು ಸಿದ್ದರಾಮಣ್ಣ, ಈ ಜನ್ಮದಾಗೆ ನಿನ್ ಉಪಕಾರ ಮರೆಯಂಗಿಲ್ಲ. ಬೈರಣ್ಣ, ಬೈರಣ್ಣ. ಏನ್ ಬನ್ನಿ ರೇಖ? ವಸಿ ತೋಟದಾಗಿರೋ ಕಾಯಿಗಳು ಕೊಡ್ತೀಯಾ? ಈಗ ಆಗಿಲ್ಲ ವಸಿ, ಕೆಲ್ಸ ಐತೆ. ದನ ದುಡ್ದಂಗ ದುಡಿತಾನೆ, ಇನ್ನು ಕೆಲ್ಸ ಮುಗ್ಯಕ್ಕಿಲ್ವಾ? ಇನ್ನು ಕೆಲ್ಸ ಐತಂತೆ ಕೆಲ್ಸ. ಕೇಡನ, ಏನ್ ಬನ್ನಿ ರೇಖ? ತೋಟದಾಗಿರೋ ಕಾಯಿ ಕೆಡ್ಕೋತೀಯಾ? ಹ್ಞೂ ಕೆಡವು ಕೊಟ್ಟೇನು, ಮರಕೊಂದು ಕಾಯಿ ಕೊಟ್ರೆ. ಯವಿ, ಮರಕೊಂದ್ ಕಾಯಿ? ಆ ಹಾ ಹಾ, ಮರಕೊಂದ್ ಕಾಯಿ ಕೊಟ್ರೆ ನೀನೇ ಸೆಟ್ಟಿಯಾ? ಮಂಗನು ಕೆಡವು ಕೊಡ್ತದೆ, ಆಮೇಲೆ ನಾವೇ ಹೋಗೋಣ. ಸುಮ್ಕೆ ಯಾಕೆ ಮಾತಾಡಿರಿ? ಬೇಡ ಅಂದ್ರೆ ಬುಡಿ, ನೀವೇ ಕಿಡಿಕೋವಾಗಿ. ನಾನೇ ಕೆಡವು ಕೊಡ್ತೀನಿ. ನಮ್ ಕೆಲ್ಸ ಆಗ್ಬೇಕಾದ್ರೆ ಮಾತ್ರ ಸಿದ್ದರಾಮಣ್ಣ ಬೇಕು, ಕಾಯಿ ಕೆಡೋರ್ಲ ಅಂದ್ರೆ ಓತಿ ಕೆತ್ತನಂಗ ಆಡ್ತಾರೆ. ಏನ್ ಬಂದ್ರಿ? ನಾ ತೋಟಕ್ ಹೋಗಿ ಕಾಯಿ ಕಡ್ಕೊಂಡ್ ಬರ್ತೀನಿ, ರವಷ್ಟು ಮನೆ ಕಡೆ ನೋಡ್ಕೋ. ಕಾಯಿ ಕೆಡ್ಬೇಕ್ ನೀನೇ ಓದಿಯ? ಇನ್ನೇನ್ ಮಾಡ್ಲಿ, ಊರೆಲ್ಲ ಸುತ್ತಿದ್ರು ಒಬ್ಬಾಳು ಸಿಕ್ಲಿಲ್ಲ, ಇವ್ರು ಬೇರೆ ಒತ್ತಾರೇನೆ ಯಾರ್ ಕುಂಟೇನೋ ಹೋದ್ರು. ನಾನ್ ಬರ್ತೀನಿ ಮನೆ ಕಡೆ ನೋಡ್ಕೋ. ಆಯ್ತು ಹೋಗ್ ಬರವ. ನೀವೊಂದು ಬರೀ ಇದೇ ಆಗೋತು. ನಮಸ್ಕಾರ ಸಾಹೇಬರಿಗೆ. ಓಹೋ, ಏನ್ ಸಿದ್ದರಾಮಣ್ಣರು, ಬನ್ನಿ ಬನ್ನಿ. ನಮಸ್ಕಾರ, ಕೂತ್ಕೊಳ್ಳಿ. ಏನ್ ಸಮಾಚಾರ, ಏನ್ ತಗೋತೀರಿ, ಕಾಫಿ ಟೀ? ಅದೆಲ್ಲ ಏನು ಬೇಡಿ. ಅಲ್ಲ ಸಾಹೇಬ್ರೆ, ನೀವ್ ಇದ್ಕೊಂಡು ಹಿಂಗ್ ಮಾಡ್ಬಿಡದ? ನಾನೇನ್ ಮಾಡ್ದೆ ಸಿದ್ದರಾಮಣ್ಣರೇ? ಅಲ್ಲ, ನಮ್ಮ ಹಳ್ಳಿ ಐಕಡು ನಾಕ್ ಅಕ್ಷರ ಕಲಿಯೋದ್ ಬೇಡವಾ? ಮೂಡಾತ್ಮರಾಗಿ ಇದ್ಬಿಡ್ಬೇಕಾ? ಛಚೆ, ಎಲ್ಲಾದ್ರೂ ಉಂಟೆ. ಈಗ ಏನಾಯ್ತು ಹೇಳಿ, ಮೇಷ್ಟ್ರು ಸರಿಯಾಗಿ ಪಾಠ ಮಾಡ್ತಾ ಇಲ್ವಾ? ಇದ್ರಲ್ವೇ ಮೇಷ್ಟ್ರು ಪಾಠ ಮಾಡೋದಕ್ಕೆ? ಮೇಷ್ಟ್ರು ಇಲ್ಲ. ಇದೇನ್ ಸಿದ್ದರಾಮಣ್ಣ ಹೀಗಂತೀರಿ? ಮೂರು ತಿಂಗಳ ಕೆಳಗಡೆ ನಾನೇ ಡಿಪೀಟ್ ಮಾಡಿದ್ದೀನಿ. ಅದು ಮೂರು ತಿಂಗಳ ಕೆಳಗೆ ಬಂದವರೆಲ್ಲ ಯಾವ್ದಾದ್ರೂ ಮಿನಿಸ್ಟರ್ನ ಹಿಡಿದು ಸಿಟಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೊರಟೋಗ್ತಾರೆ. ಅದ್ ನಿಮ್ ಗಮನಕ್ಕೂ ಬರಲಿಲ್ಲ ಅಂದ್ರೆ ಎಂತ ಸೋಜಿಗ? ಹೀಗಾದ್ರೆ ನಮ್ಮ ಹಳ್ಳಿ ಜನಗಳ ಗತಿ ಏನು? ಈಗ ನೀವು ಅರ್ಜೆಂಟ್ ಆಗಿ ಪರ್ಮನೆಂಟ್ ಆಗಿ ಒಬ್ಬ ಮೇಸ್ಟರ್ನ ಕಳಿಸ್ಕೊಡ್ಲೇಬೇಕು, ಇಲ್ಲ ಅಂದ್ರೆ DDPI ನೇರವಾಗಿ ನಮ್ಮ ಸ್ಥಿತಿ ಬರ್ಕೋಬೇಕಾಗುತ್ತೆ. ಅಷ್ಟೆಲ್ಲ ಯಾಕೆ ತೊಂದರೆ ತಗೋತೀರ ಸಿದ್ದರಾಮಣ್ಣವರೇ? ಇನ್ನೊಂದು ವಾರದಲ್ಲಿ ಒಬ್ಬ ಪರ್ಮನೆಂಟ್ ಮೇಸ್ಟರ್ನ ಪೋಸ್ಟ್ ಮಾಡ್ತೀನಿ, ಆಯ್ತಾ? ಅಷ್ಟ್ ಮಾಡಿದ್ರೆ ಸರಿ. ಕೆಟ್ಟೋಯ್ತು ಕಾಲ, ಕೆಟ್ಟೋಯ್ತು ಕೂಲಿಗೆಟ್ಟೋಯ್ತು. ಯಾವನ್ನು ಸರಿಯಾಗಿ ಕೆಲಸನೇ ಮಾಡಲ್ಲ. ತಿಂಗಳಾಯ್ತು ಅಂದ್ರೆ ಸರಿಯಾಗಿ ಸಂಬಳ ಎಣಿಸ್ಬಿಡ್ಬೇಕು. ಎಲ್ಲ ಮೈಗಳ್ರು, ಹೀಗಾದ್ರೆ ದೇಶ ಉದ್ಧಾರ ಆದಂಗೆ. ಇನ್ನು ಹಳ್ಳಿ ಕತೆ ಹೇಳಂಗೆ ಇಲ್ಲ. ಮೇಸ್ಟ್ರಿಗೆ ಟ್ರಾನ್ಸ್ಫರ್ ಆಗಿದ್ದು AEO ಗೊತ್ತಿಲ್ವಂತೆ. ಏನು ಜನಾನು, ಏನು ದೇಶಾನು, ಥೂ ಥೂ. ಅಡಿಗೆ ಆಯ್ತೇನೆ. ಏ ಬನ್ನರಿ, ಯಾರಿಗೆ ಕೇಳಿದ್ದು? ಇನ್ನೂ ಆಗಿಲ್ವೇನೆ? ಯಾವ ಕೈಲಿ ಮಾಡ್ಲಿ, ಯಾವ ಕೈಲಿ ಮಾಡ್ಲಿ ಅಂತ ನನಗೆ, ನಾ ರಾವಣಗಿದ್ದನಿಗೆ 20 ಕೈ ಹತ್ತಲ್ಲನೇವೇ. ಆಗೋವರೆಗೂ ಸ್ವಲ್ಪ ಸುಮ್ಕಿರಿ. ದೇಶ ತಾಪತ್ರೆ ಎಲ್ಲ ಹೊತ್ಕೊಂಡು ತಿರುಗಾಡ್ತಿರಲ್ಲ, ಮನೆ ಕೆಲಸ ಯಾರು ಮಾಡೋರು? ಅದು ಗೊಬ್ಬರ ತರಬೇಕು, ದುಡ್ಡಿಲ್ಲ, ತೋಟದಲ್ಲಿ ಕಾಯಿ ಕೆಡಬೇಕು, ಒಬ್ಬ ಆಳಿಲ್ಲ, ಎಲ್ಲ ನಾನೇ ಮಾಡ್ಬೇಕು. ಇದೆಲ್ಲ ಯಾವ ಕೈಲಾತದೆ ಅಲ್ವೇ? ಕಾಯಿ ಕೆಡುವುದಕ್ಕೆ ನನಗೆ ಹೇಳಿದ್ರೆ ನಾನೇ ಕೆಡುತ್ತಿದ್ನಲ್ಲ. ಅಯ್ಯೋ, ನೀವ್ ಯಾಕೆ ಅಷ್ಟೊಂದ್ರೆ ತಗೋತೀರ ನಂದೋರೆ? ನಿಮ್ಗೆ ನಿಮ್ ದೇಶಕ್ಕೋಸ್ಕರ ಹೆಚ್ಚಾಯ್ತಲ್ವಾ? ಮತ್ತೆ ದೇಶಾನು ತಿರುಗಬೇಕು, ಊರು ಸಾಬ್ರಿನೂ ನೋಡ್ಕೋಬೇಕು ಕಣೆ. ಅದಕ್ಕೆ ದುಡ್ಡು ಕೊಡೋಣ, ಒಬ್ಬ ಆಳ್ನ ಇಟ್ಕೊಂಡ್ರೆ ಕೇಳ್ತೀಯಾ? ನಾನ್ ಯಾವಾಗ ಬೇಡ ಅಂದೆ? ಊರ್ ತಿರುಗೋ ಗಂಡಸು ನೀವ್ ಕರ್ಕೊಂಡ್ ಬರದೆ ಮನೆ ಕೆಲಸ ಬಿಟ್ಟು ನಾನ್ ಹೋಗ್ಲಾ ಆಳ್ನ ಹುಡುಕೊಂಡ? ಆಯ್ತು ಮಹಾರಾಣಿ ಅವರೇ, ನಾನೇ ಹೋಗಿ ಹುಡುಕಿ ಕರ್ಕೊಂಡ್ ಬರ್ತೀನಿ. ಈಗ ಹಶುವಾಗ್ತಾ ಇದೆ ಕಣೆ. ಲೇ, ನೀ ಸಿಟ್ನಾಗ ಹಿಂಗ್ ಕಾಣ್ತೀಯ ಗೊತ್ತಾ? ಕೆಂಡ ಸಂಪಿಗೆ ಹೂ ನಂಗೆ ಇಟ್ಟು ಕಣೆ. ಮಹಾರಾಣಿಯವರೇ, ಕಾಫಿ. ಕಾಫಿ ನೀವ್ ಯಾಕೆ ಮಾಡಕೋದ್ರಿ? ನೆನ್ನೆ ನೀನು ನನ್ಗೆ ಕಾಯಿ ಕೆಡ್ವಿ ಕಷ್ಟ ಪಡ್ಲಿಲ್ವಾ? ಅದಕ್ಕೆ ಅಯ್ಯೋ, ಬೆಳ್ಕರದಷ್ಟೊತ್ತಾಯ್ತು, ಎಬ್ಬಿಸ್ಬೇಡ್ವಾ? ಕಸ ಗುಡಿಸ್ಬೇಕು, ದಣ ಆಚೆ ಕಟ್ಬೇಕು, ಸಗಣಿ ತೆಗಿಬೇಕು, ಎಲ್ಲ ಎಲ್ಲ ನಾನೇ ಮಾಡಿದ್ದೀನಿ. ಎಲ್ಲ ನೀವೇ ಮಾಡ್ಬೇಡ. ಅಯ್ಯೋ, ನೋಡ್ದವ್ರು ಏನ್ ಅನ್ಕೊಳಕಿಲ್ಲ? ನೋಡ್ದ ಅವಳ ದಿಮಾಗ್ನ, ಗಂಡನ್ ಕೈಗೆ ಪರಕೆ ಕೊಟ್ಟು ದಿಮಾಲ ರಂಗ ಅಂತ ಸೋಕಿ ಮಾಡ್ತಾಳೆ, ಅನ್ಕೊಳಕಿಲ್ಲ? ಅನ್ಕೊಳ್ಳೋ ನಾಲ್ಗೆಗೆ ಎಲುಬಿಲ್ಲ, ಅನ್ಕೊಳ್ಳಿ ಬಿಡು ಚಿನ್ನ. ನನಗೆ ನೀನು ಸುಖವಾಗಿದ್ರೆ ಅಷ್ಟೇ ಸಾಕು. ನಿಮ್ಗೆ ಇಷ್ಟು ಒಳ್ಳೆ ಮನಸ್ಸೈತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಈಗ ಗೊತ್ತಾಯ್ತೋ ಇಲ್ಲೋ, ಕುಡಿ.
ಮೊದಲು ನೀವು ಕುಡಿ. ಮಾಮೂಲಿ, ಮೊದಲು ನೀನು. ಸಿದ್ದರಾಮಣ್ಣ, ಯಾರಲ್ಲ ಅವನು? ನಾನು ಕೆಂಚ ಜಗಳ ತೀರ್ಮಾನ ಮಾಡಕ್ಕೆ ಹೋಗೋಣ ಅಂದಿದ್ದೆ. ನಾನು ಇವತ್ತು ಎಲ್ಲೂ ಬರಲ್ಲ, ಇನ್ನೊಂದು ದಿನ ನೋಡ್ಕೊಳ್ಳೋಣ ಹೋಗ. ಸಿದ್ದರಾಮಣ್ಣ, ಶನಿಗಳು, ಯಾರಲ್ಲ ಅವನು? ನಾನು ಧನ್ಪಾಲ. ಅವನ್ನ ಕಳಿಸ್ಬಿಟ್ಟು ಬಂದ್ಬಿಡ್ತೀನಿ. ಏಯ್, ಎಷ್ಟೊತ್ಕ ಬರೋದು? ದುಡ್ಡು ತಂದಿದ್ಯಾ? 100 ಕಮ್ಮಿ ಐತೆ ಕಣ. ಇರ್ಲಿ ಬಿಡೋ, ನಿಂತಾವಿದ್ರೆ ಎಲ್ಲೋಯ್ತದೆ, ಕಾಯಿ ಅಣಿಸ್ಕೊ. ಎಣ್ಸೋದೇನು, ಸಾಯಂಕಾಲ ಬಂದು ತಾಂಡಕ್ ತಿನ್ನೋಣ. ನಡಿ ನಡಿ. ಸಿದ್ದರಾಮಣ್ಣ, ಹಾ ಹೋಗಣ, ಬಸ್ಗೆ ಲೇಟ್ ಆಯ್ತು. ಹಾ, ಬಂದೆ ಬಂದೆ. ಅಲ್ರಿ, ಒತ್ತಾರಣ್ಣ ದುಡ್ಡು ತಗೊಂಡು ಎಲ್ಲಿಗೆ ಹೋಗ್ತಿದ್ದೀರಾ? ಗದ್ದೆ ಗೊಬ್ಬರ ತರಕಿಲ್ವಾ? ಗೊಬ್ಬರಕ್ಕಿನ್ನ ಟೇಮ್ ಇದೆ ಬೇಡ. ಅವನು ಡಿಪಾಸಿಟ್ ಕಟ್ಬೇಕಂತೆ. ಪಾಪ, ಅವನಿಗೂ ಒಂದ್ ಕೆಲ್ಸ ಅಂತ ಆಗ್ಬಿಟ್ರೆ ಅನುಕೂಲ ಅಲ್ವಾ? ತಗೊಳಪ್ಪ. ಅಲ್ರಿ, ಏ ಪುಗ್ಸಟೆ, ಅದು ಬನ್ನೇರಿ ಕಾಯಿ ಕೀಳಿಸಿ ಮಾರಿರೋ ದುಡ್ಡು. ನೀ ಹೇಳ್ದಂಗೆ ಬರೋ ವಾರ ತಂದು ಕೊಟ್ಟು ಬಿಡ್ಬೇಕು, ಇಲ್ಲಾಂದ್ರೆ ಅವಳ್ ನನ್ ಸುಮ್ನೆ ಬಿಡಕಿಲ್ಲ. ಎಲ್ಲಾರ ಉಂಟಾ ಸಿದ್ದರಾಮಣ್ಣ, ನೀ ಮರೆತರು ಈ ಪುಗ್ಸಟೆ ಮರಿತಾನ? ನಾ ಹೇಳ್ದಂಗೆ ತಂದು ಕೊಟ್ಬಿಡ್ತೀನಿ ಅದ್ಗಮ್ಮ, ಹೋಗಣ. ನೀ ನಡಿ, ಬಟ್ಟೆ ಹಾಕೊಂಡ್ ಬರ್ತೀನಿ. ಆತು. ಸಿದ್ದರಾಮಣ್ಣ, ಇದಪ್ಪ ಎಲೆಕ್ಷನ್ ಆಗಿ ಯಾರಿಗೂ ಓಟ್ ಹಾಕೋಣ ಅಂತೀಯ? ಮೊದಲು ಯಾರಾದ್ರೂ ನಿಂತ್ರಲ್ವೇನೋ ಓಟ್ ಹಾಕಕ್ಕೆ. ಹಂಗಾರೆ ಯಾರ್ಯಾರು ನಿಂತ್ಕೋಬಹುದು ಸಿದ್ದರಾಮಣ್ಣ? ಟಿಕೆಟ್ ಸಿಕ್ಕವನು. ಯಾವನ್ ನಿಂತ್ರೇನು ಯಾವನ್ ಗೆದ್ರೇನು ನಾವೇನು ಒಲ ಉಳ ತಪ್ತದ? ನಾನ್ ಕೇಳಿರಿ, ಅಡ್ಕಸ್ಬಿ ಎಲೆಕ್ಷನ್ ನಿಲ್ಸ್ಬಿಡೋದೆ ಒಳ್ಳೇದು. ಎಲೆಕ್ಷನ್ ನಿಲ್ಲಿಸ್ಬಿಟ್ರೆ ನಿನ್ ಓಟ್ಗೆ ಕಾಸು ಕೊಡೋರು ಯಾರು, ಬಟ್ಟೆ ಹೊಲ್ಸೋರು ಯಾರಪ್ಪಯ್ಯ? ಅದೇನು ಮಾತು ಅಂತ ಆಡ್ತಿರ? ಅರಿಯಂಗಿಲ್ಲ, ಮುರಿಯಂಗಿಲ್ಲ. ಆಡಿದ್ರೆ ಆಗೋ ಮಾತಾಡ್ರ. ಮಂಗ್ ನನ್ ಮಕ್ಕಳು ತಂದು ಅಲ್ಲಲ್ಲಿ ಎದುರಿಗಿರೋದ್ನ ಬಿಟ್ಬಿಟ್ಟು ಬಿದಿರು ಮಲಿ ಆಗಿನ ಕಾಕದ್ರೆ ಖಂಡಿತ ಸೋರೆಕಾಯೇ. ಮೊದಲು ಎದುರಿಗಿರೋರ್ನ ನೋಡ್ರಲ್ಲಿ. ಪುಕ್ಸಟೆ, ಹಂಗಾರೆ ನೀನು ನಿಂತ್ಕೋತೀಯ ಎಲೆಕ್ಷನ್ ಆಗಿ? ಹ, ಪುಗ್ಸಟ್ಟೆ ನಿಂತ್ಕೊತಾನೆ? ಪುಗ್ಸಟ್ಟೆ, ನೀವೆಲ್ಲ ಕೊಟ್ಟಿರೋ ಓಟ್ನ ಪುಗ್ಸಟ್ಟೆಗೆ? ನಂಗ್ ಗೊತ್ತರಲ್ಲೇ, ಅದಕ್ಕೇನೆ ನನಗಿಂತ ಸೀನಿಯರ್ ಆಗಿರೋರ್ನ ನಾನೇ ಹುಡುಕಿರ್ತೀವಿ. ಯಾರನ್ನ ಅಂತ ಕೇಳ್ರಲ್ಲಿ ಮಂಗ್ ಸಾಮ್ರಾಣಿಗಳ್ರ? ಯಾರು ಯಾರು ಯಾರು? ನಮ್ಮೂರದ್ದು ಯಾವ್ರು? ಬಡವರ ಕಷ್ಟಕ್ಕಾಗೋ ಪರಮಾತ್ಮ, ಎಲೆ ಮರೆ ಕಾಯಂಗಿರು ನಮ್ ಸಿದ್ದರಾಮಣ್ಣ. ಅಯ್ಯೋ ಆನ. ಏ ಪುಗ್ಸಟ್ಟೆ, ನೀನ್ ತಮಾಷೆ ಮಾಡ್ತಿಲ್ಲ ತಾನೆ? ನಾನು ಅಂದ್ರೇನು, ಎಲೆಕ್ಷನ್ ಅಂದ್ರೇನು? ಓಟ್ ಹಾಕಬಹುದು, ಓಟ್ ಹಾಕಿಸ್ಬಹುದು, ಆದ್ರೆ ನಿಂತ್ಕೊಂಡು ಓಟ್ ತಗೊಳ್ಳೋದಿದೆಯಲ್ಲ, ಬಹಳ ಕಷ್ಟ, ಬಹಳ ಕಷ್ಟ. ಅದು ನಮ್ಮಂಥವ್ರಿಗಲ್ಲ. ಮತ್ತಿನ್ನೆಂಥವ್ರಿಗೆ? ತಲೆ ಹಿಡಿಯೋರ್ಗೆ, ಕಳ್ಬಟ್ಟಿಯವ್ರಿಗೆ, ಕೊಲೆ ಮಾಡಿಸೋರ್ಗೆ, ಪಾಳೆಗಾರತನ ಮಾಡೋರ್ಗ? ಯಾರಿಗಾದ್ರೂ ಇರ್ಲಪ್ಪ, ನನಗಂತೂ ಬೇಡ, ನನ್ ಬಿಟ್ಟು ಬಿಡಿ. ಸಿದ್ದರಾಮಣ್ಣ, ನನ್ ತಲೆ ಮ್ಯಾಗೆ ಚಪ್ಪಡಿ ಬಿದ್ರು ಸರಿ, ನಾನ್ ನಿನ್ ಬಿಡಂಗಿಲ್ಲ. ನಾನೇ ಸಜೆಸ್ಟ್ ಮಾಡಿವಿನಿ, ಇವರು ಎಲ್ಲ ಒಪ್ಕೊಂಡಿದ್ದಾರೆ ಅಂದಾಗೆ ನೀನೇ ನಮ್ಮ ಲೀಡರು ಏನ್ರಲ್ಲ. ಸಿದ್ದರಾಮಣ್ಣಂಗೆ ನಿಮ್ಮ ಓಟು ಯಾರಿಗೆ? ಸುಮ್ನೆ ಏ ಶಕುನಿ, ಯಾವ ಪಾರ್ಟಿ ಅವನು ನನಗೆ ಟಿಕೆಟ್ ಕೊಡ್ತಾನೆ? ಅಯ್ಯೋ, ಗೆಲ್ಲೋದಕ್ಕೆ ಪಾರ್ಟಿ ಟಿಕೆಟೇ ಬೇಕಾ? ಇವರೆಲ್ಲಾರು ಓಟು ನಿನಗಿದೆ ಅಂದ್ಮೇಲೆ ಹೆಂಗ್ ನಿಂತರೂ ಆಯ್ತಪ್ಪ. ಸ್ವತಂತ್ರ ಅಭ್ಯರ್ಥಿ, ಇಂಡಿಪೆಂಡೆಂಟ್. ಅಯ್ಯೋ, ನಿಮ್ಗೆ ಯಾಕ್ರಿ ಇಂಥ ಕೆಟ್ ಬುದ್ಧಿ? ಬಡವಾನಿ ಮಡದ್ದಂಗಿರು ಅಂದ್ಕೊಂಡು ತೋಟ ಗಿಟ ನೋಡ್ಕೊಂಡಿರೋದ್ ಬಿಟ್ಟು ಇದ್ಯಾವ್ದು ಹೊಸ ವರ್ಷೆ? ಎಲೆಕ್ಷನ್ಗೆ ನಿಂತ್ಕೊಳ್ಳೋದು ಬಿಲ್ಕುಲ್ ಆಗಕ್ಕಿಲ್ಲ ಅನ್ನಿ. ಎಲ್ಲ ಹೇಳಾಯ್ತು ಕಣೆ. ಅಯ್ಯೋ, ಜನ ಮುಗಿಬಿದ್ದವ್ರೆ, ನೀ ನಿಂತ್ಕೊಳ್ಳೇಬೇಕು. ನಿಂತ್ಕೊಳ್ಳಿಲ್ಲ ಅಂದ್ರೆ ನಾವ್ ಯಾರಿಗೂ ಓಟೆ ಹಾಕಕ್ಕಿಲ್ಲ ಅಂತಾರೆ. ಹಾಕದೇ ಇದ್ರೆ ಕತ್ತೆ ಬಾಲ, ನೀವು ಮಾತ್ರ ನಿಂತ್ಕೋಬೇಡಿ. ನಾನ್ ನಿಂತ್ಕೊಳ್ಳಿಲ್ಲ ಅಂದ್ರೆ ನನ್ ಬೆದರ್ಗೊಂಬೆನಾದ್ರೂ ಮಾಡಿ ನಿಲ್ಸಿ ಅದಕ್ಕೆ ಓಟ್ ಹಾಕ್ತಿವಿ ಅಂತವ್ರೆ. ಅಯ್ಯೋ, ಅವ್ರಿಗೇನ್ ಬಂತ್ರಿ ಕೇಳ್ಗಾಲ? ಅವ್ರಿಗೆ ಯಾರು ಸಿಕ್ಕಿಲ್ವಂತ ಹಾಳು ಮಾಡಕ್ಕೆ? ಇದ್ರಾಗ ಹಾಳಾಗೋದೇನೈತೆ ಬನ್ನೇರಿ? ಅವ್ರು ಹೇಳೋದು ನಿಜಾನೇ. ನನ್ ಕೈಯಲ್ಲಿ ಕೆಲ್ಸಾನೂ ಮಾಡಿಸ್ಕೊಂಡು ಓಟ್ನೂ ಕಸ್ಕೊಂಡು ಗೆದ್ದೋದ್ರಲ್ಲ, ಅವರಲ್ಲಿ ಒಬ್ರಾದ್ರೂ ಸ್ಯಾಂಪಲ್ಗಾಗಿ ಹಳ್ಳಿ ಕಡೆ ಮುಖ ಹಾಕಿ ನೀವ್ ಹೆಂಗಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಅಂತ ಯಾರಾದ್ರೂ ಕೇಳಿದ್ರ? ಏ, ನೀವ್ ಗೆದ್ದೋಗಿ ಏನ್ ಕಡ್ ಗುಡ್ಡೆ ಹಾಕಕೈತದೆ? ಅಲ್ಲಿ ಎಂತವರೆಲ್ಲ ಇರ್ತಾರಂತೆ, ಭೀಮ, ಘಟೋತ್ ಗಜ, ದುರ್ಯೋಧನ ಅಂತವರೆಲ್ಲ. ನಮ್ಮ ಅಪ್ಪ ಹೇಳ್ತಿತ್ತು. ಲೇ, ಈ ಕರ್ಣನ ಮುಂದೆ ಅವರೆಲ್ಲ ಯಾವ ಲೆಕ್ಕನೆ? ಎಳೆ ಮಕ್ಕಳು ಪುಟ್ಗೋಸಿ ಇದ್ದಂಗೆ. ಇಷ್ಟಕ್ಕೂ ಅಲ್ಲಿರೋರು ಯಾರು ಅನ್ಕೊಂಡಿದ್ದೀಯಾ? ಮುಕ್ಕಾಲ್ ವಾಸಿ ದಡ್ರು.
ನಾನು ಗೆದ್ದರೆ ಮಿನಿಸ್ಟರ್, ನೀನು ಮಿನಿಸ್ಟರ್ ಎಂಟ್ರು. ಅದೇನು ನನಗೊಂದು ತಿಳಿಯಕ್ಕಿಲ್ಲ. ನೀವೇನಾರ ಮಾಡ್ಕೊಳ್ಳಿ, ನಾನು ಬಿಡ್ಬಿಡಿ. ಬಿಡೋದಕ್ಕ ಹಿಡ್ಕೊಂಡಿರೋದು ಮತ್ತೆ ಎಲೆಕ್ಷನ್ ನಿಲ್ಸಕ್ಕ? ಓಟ್ ಹಾಕಕ್ಕೆ ಕಣೆ. ಅದಕ್ಕಿನ್ನೂ ಟೈಮ್ ಅದೇ. ನೀವು ಸುಮ್ಕ ಹೋಗಿ, ನನ್ನ ದನಿಗೆ ಹುಲ್ಲಾಕ್ಬೇಕು. ನಿಮ್ಮ ಎಲೆಕ್ಷನ್ ನಂಬ್ಕೊಂಡ್ರೆ ಆ ಮೂಕ್ ಪ್ರಾಣಿಗಳು ಉಪವಾಸ ಸಾಯ್ಬೇಕಷ್ಟೇ. ಓಟ್ ಹಾಕಿ ಅಂದ್ರೆ ಹುಲ್ಲಾಕ್ತೀನಿ ಅಂತಾಳೆ. ಒಳ್ಳೆ ಹುಲ್ಲೆ ಮರಿ ಸವಾಸ ಆಯ್ತಲ್ಲಪ್ಪ. ಅಲ್ಲ ಪುಗ್ಸಟ್ಟೆ, ಇದು ಫ್ಯಾಮಿಲಿ ರೂಮ್. ಸುಮ್ಕಿರಣ್ಣ, ನಮ್ದು ಎಲ್ಲ ಒಂದು ಫ್ಯಾಮಿಲಿನೇ ಅಲ್ವಾ, ಹೆಂಗಸರಿಲ್ಲ ಅಷ್ಟೇಯ. ನೋ ವೇಟರಪ್ಪ, ನಿನ್ನೆ ಕೂಗ್ತಿರೋದು ಬಾಯ್ಲಿ. ಏನ್ ಆರ್ಡರ್ ತಗೊಳಕ್ಕಿಲ್ವಾ? ಏನ್ ಕೊಡ್ಲಿ, ಕೊಡಕ್ ನಿಂತಾವ ಏನೇನ್ ಐತೆ? ಇಡ್ಲಿ ವಡೆ, ಕೆಸರಿ ಬಾತು, ಜಾಮೂನು, ಜಾಂಗಿರಿ, ಕರ ಬಾತು, ಚೌಚ. ಓಲ್ಡನ್ ಓಲ್ಡನ್ ಓಲ್ಡನ್, ಏನ್ ಒಳ್ಳೆ ರೇವಣ ಸಿದ್ದೇಶ್ವರ ಹೋದಂಗ ಹೋಯ್ತೀಯೇ? ಮಿನಿಸ್ಟರ್ ಕುಂತವ್ರ ಮಿನಿಸ್ಟರ್? ನಮಸ್ಕಾರ ಸರ್. ಈ ಹೋಟ್ಲ್ ಕೆಲಸ ಸಾಕಾಗತ್ತೆ, ಒಂದ್ ಕೆಲಸ ಕೊಡ್ಸಿ ಸರ್. ಕೆಲಸ ಕೊಡಿಸ್ತಾರೆ. ಹೋಗಿದ್ದೇನೆ, ಒಂದು ಮೈಸೂರು ಪಾಕು, ಒಂದು ವಡೆ, ಒಂದು ಕಾಫಿ ಎಲ್ಲಾರ್ಗೂ ತದ. ಆಯ್ತು, ನಂಗೆ ಬರೀ ಕಾಫಿ ಸಾಕು. ಸುಮ್ಗಿರಣ್ಣ, ಇಂಥ ಸಂತೋಷದ ದಿನ ಸೀತಿನಲ್ಲ ಅಂದ್ರೆ ಹೆಂಗೆ? ನೀನು ಏನು ಯೋಚನೆ ಮಾಡ ಸಿದ್ರಾಮಣ್ಣ, ನಮ್ದೊಂದು ಆಫೀಸು ಅಂತ ತೆಗೆಯೋದೇ ತಡ. ಮ್ಯಾಲಿನ ಮ್ಯಾಲೆ ಮ್ಯಾಲಿನ ಮ್ಯಾಲೆ ಕುರಿ ಹೆಂಗೆ ಬಂದು ಬಿದ್ದೋಯ್ತಾರೆ. ಹಾಂ, ಏನಾಯ್ತಲ್ಲ, ಸಿದ್ಲಿಂಗು, ಅಪ್ಪಾಜಿ ಗೌಡ್ರು, ಪೀಟ್ರು ಎಲ್ಲ ನಮ್ಮ ಕಡೆಗೆ. ಅವ್ರೆ ಕಾಸನ್ನು ಕೊಡ್ತೀನಿ ಇಂದವ್ರೆ ಅಂದ್ಮ್ಯಾಕೆ ಅವ್ರ ಜಾತಿ ಓಟೆಲ್ಲ ಎಲ್ಲಿಗೆ? ಇಲ್ಲಿ ನಮ್ಮ ಟೊಪ್ಪಿ ಒಳಿಕ್. ಅದೇನಾರ ಇರಲಿ ಪುಗ್ಸಟ್ಟೆ, ಅವ್ರು ತಾವೆಲ್ಲ ದುಡ್ಡು ತಗೊಳ್ಳೋದು ನಂಗೆ ಸರಿ ಕಾಣಿಸ್ತಾ ಇಲ್ಲ. ನಂಗೆ ಸರಿ ಕಾಣ್ತೈತೆ. ಅಯ್ಯ, ಅವ್ರೇನ್ ಪುಗ್ಸಟ್ಟೆ ದುಡ್ಡು ಕೊಡ್ತಾರ ಸಿದ್ದರಾಮಣ್ಣ? ನಿನ್ ಮಿನಿಸ್ಟರ್ ಆದ್ಮ್ಯಾಕೆ ನಿನ್ ತಾವ ಬಂದು ಕೆಲಸ ಮಾಡಿಸ್ಕೊಳಕ್ಕಿಲ್ವಾ? ಏನಾರ ಆಗ್ಲಿ, ನೀನ್ ಗೆದ್ಮ್ಯಾಗೆ ನನ್ನನ್ನು ಮರಿಬೇಡ ಕಣ್ಣು. ಎಲ್ಲಾರ ಉಂಟಾ ಅಲ್ಲ, ಊನ್ ಮರ್ತ್ಬಿಟ್ಟು ನಾರ್ ಸ್ವರ್ಗಕ್ಕೆ ಹೋಗಕ್ಕಾಯ್ತದ? ಅಬಾ ಬಾ ಬಾ ಬಾ, ನನ್ಗೀಗ ಜೀವಕ್ಕೆ ತಂಪಾತು, ನನಗಿಷ್ಟ ಸಾಕು. ಯೋ, ಎಲ್ಲಾರು ಬ್ಯಾಗ್ ಬ್ಯಾಗ್ನೇ ತಿನ್ರಪ್ಪ, ನಾಮಿನೇಷನ್ ಫೈಲ್ ಮಾಡಕ್ ಹೋಗ್ಬೇಕು. ಸಿದ್ದರಾಮಣ್ಣ, ನಾಮಿನೇಷನ್ ಫೈಲ್ ಮಾಡಕ್ಕೆ ಹಿಂಗ್ ಹೋಗಲ್ ಬೇಡ. ಈಗ ಪರ್ಫೆಕ್ಟ್ ಪೊಲಿಟಿಷನ್. ಪಾಲಿಟಿಷನ್ ಅದು ಅಲ್ಲ ಬಿಡ, ಇರ್ಲಿ ಕಂಡ್ಬಿಡೋಣ. ಅಂದ್ರೆ ನಿನಗೀಗ ಯಾವ ಐಬು ಇಲ್ಲ, ಇದ್ದೋವೆಲ್ಲ ಈ ಬಟ್ಟೆ ಈ ಟೋಪಿ ಹಾಕೊತ್ತಿದ್ದಂಗೆ ಮಾಯ ಆಗೋದು. ನೀನೀಗ ಮಾಯಾ ಮನ್ಸಾ ಕಣಪ್ಪ, ಏನು ಬೇಕಾರ ಮಾಡ್ಬೋದು. ಹೆಂಗ್ ತಿರ್ವಾಕಂಡ್ರ ಬಿಳಿ ನಿಸ್ಕಲ್ಮಸ ಪಾಪ ಅನ್ನೋದು ಗೊತ್ತೇ ಇಲ್ಲ ಇದಕ್ಕೆ. ನಿಜವಾಗ್ಲೂ ಹೇಳ್ತೀನಿ, ಇದನ್ನ ಕಂಡವರು ಪಾಪರೇ ಆಗಿಲ್ಲ. ಇದರ ಮೈಮೇನೆ ಅಂತದ್ದು ಕಣಪ್ಪ ಸಿದ್ದರಾಮಣ್ಣ. ಎಲ್ಲಿ ಹೋಗೀಗ ಫೋಟೋ ತೆಗೆಸ್ಕೊಂಬಿಡವ, ಆಮೇಲೆ ನಿಂಗೆ ಫೋಟೋ ತೆಗೆಸ್ಕೊಳ್ಳೋಕ್ಕೂ ಪುರುಸತ್ತೆ ಸಿಗ್ತದೋ ಇಲ್ಲೋ ನಡಿ. ಕೆಲೇಕ್ ಎಲ್ಲೋದ ಇವನು? ಹೇ ಕ್ಲಿಕ್ಕಪ್ಪ, ನಮ್ಮ ಅಣ್ಣ ಅವ್ರು ರೆಡಿ ಆಗ್ಬಿಟ್ಟವ್ರೆ, ಬಹಳ ಹೊತ್ತು ಕಾಯಿಸ್ಬಾರ್ದು, ಮುಂದೆ ಮಿನಿಸ್ಟ್ ಹೋಗೋರಪ್ಪ. ಏ ಪುಗ್ಸಟ್ಟೆ, ಈ ಬಟ್ಟೆ ಈ ಟೋಪಿ ಇವೆಲ್ಲ ಒಂಥರವೆ, ಇವೆಲ್ಲ ನಂಗೆ ಇಷ್ಟ ಆಗಕ್ಕಿಲ್ಲ. ಇದನ್ನ ಕಳೆದೆ ಇನ್ನೇನು ಚಿಡ್ಡಿಲೇ ನಿಂತ್ಕೊಂಡ್ಯಾ ಎಲೆಕ್ಷನ್ಗೆ? ಇನ್ಮ್ಯಾಗೆ ನಿನ್ನಿಷ್ಟ ಏನೂ ಇಲ್ಲ, ಎಲ್ಲ ಜನಗಳು ಇಷ್ಟ. ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಂಡು ಪೋಸ್ಕೊಡೋಣ. ಹೇ ಕೆಲೇಕ್, ಬ್ಯಾಗ್ನ ಬರಲ. ರೆಡಿ ಅಣ್ಣಾವ್ರೆ, ಸ್ವಲ್ಪ ಹಲ್ ಬಿಡಿ. ಅಯ್ಯಯ್ಯೋ, ಮುಂದೆ ಮಿನಿಸ್ಟರ್ ಆಗೋರು ಹಂಗೆಲ್ಲ ಹೆಚ್ಚಿಗೆ ಅಲ್ಕಿಸಿಬಾರ್ದು. ಸುಮ್ಗೆ ಇಟಿಟೆ ಇಟಿಟೆ ಇಟಿಟೇ ಈ ಸ್ಮೈಲ್ ಮಾಡಬೇಕು. ರಾಜಕೀಯದಲ್ಲಿರೋರು ಹಿಂಗೆ ಇರಬೇಕು ಅಂತ ಪ್ರೊಸೀಜರ್ ಐತೆ, ನೀವು ಅದನ್ನ ಮೀರಕ್ಕಾಗಕ್ಕಿಲ್ಲ. ಏಯ್, ನನಗೆ ಪ್ರೊಸೀಜರ್ಗಳ ಬಗ್ಗೆ ಎಲ್ಲ ಹೇಳ್ಕೊಡ್ಬೇಡ. ಗಾಂಧಿ ಯಾರು ಅಂತಲೂ ಗೊತ್ತು, ಖಾದಿ ಯಾಕೆ ಅಂತಲೂ ಗೊತ್ತು. ನಿಂಗೆ ಗೊತ್ತಿರೋದೆಲ್ಲ ಗಾಂಧಿ ತಾತನ ಕಾಲದ ಪ್ರೊಸೀಜರ್ಗಳು, ಈಗವೆಲ್ಲ ಅಮೆಂಡ್ಮೆಂಟ್ ಆಗೋಗವೆ, ಜನಗಳು ಒಪ್ಕೊಂಬಿಟ್ಟವ್ರೆ. ಈಗವೆಲ್ಲ ವಾದ ಮಾಡ್ತಾ ನಿಂತ್ಕೊಳಕ್ ಟೇಮ್ ಇಲ್ಲ, ವಿಧಾನಸೌಧಕ್ಕೆ ಹೋದ್ಮ್ಯಾಗೆ ಅವೆಲ್ಲ ಮಾಡಿವಿ ಅಂತೆ. ಈಗ ಕೈ ಮುಕ್ಕಂಡು ನಿಂತ್ಕೊಂಡು ಹಂಗೆ ಪೋಸ್ ಕೊಟ್ಬಿಡು. ಎಲ್ಲಿ ಎಲ್ಲಿ ಪೋಜ್? ಸ್ವಲ್ಪ 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 ಕ್ಲಿಕ್ ಓಡಿ 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 ಓಡಿ. ಬನ್ನರಕ್ಕ, ನಿಮ್ಮ ಯಜಮಾನ್ರು ಎಲೆಕ್ಷನ್ ನಿಂತವ್ರಂತೆ, ದಿಟ್ವಾ. ಹ್ಞೂ ಕಣವ, ನಾನು ಬೇಡ ಅಂದ್ರೆ ನಿಂತ್ಕೊಂಡವ್ರೆ, ಗಂಡಸರು ನಮ್ಮ ಮಾತಲ್ಲಿ ಕೇಳ್ತಾರೆ. ಏ, ಅದ್ಯಾಕೆ ಹಂಗಾಡಿಯಾ?
ಗೆದ್ರೆ ನೀನು ಎಂಎಲ್ಎ ಎಂದ್ರು ಅನ್ಸ್ಕೋತಿಯ. ಇನ್ನೇನ್ ಬಿಡು, ಹುಟ್ಟಿದಕ್ಕೂ ಕಟ್ಕೊಂಡಿದ್ದಕ್ಕೂ ಸಾರ್ಕಾತು. ಅದ್ಯಾವ ಪಕ್ಷವ? ಅದ್ಯಾವ ಪಕ್ಷವೋ, ಶುಕ್ಲ ಪಕ್ಷವೋ, ಪಿತೃಪಕ್ಷವೋ? ನಾನ್ ಕಾಣ ಕಣವ. ಅದಿರ್ಲಿ, ನಿಮ್ ಯಜಮಾನ್ರ ಗುರ್ತೇನು? ಗುರ್ತು ಸ್ವಾಮಿ, ನಮ್ಮಪ್ಪ ನನಗೊಳ ನೋಡಪ್ಪ. ಏನೋ ಪುಗ್ಸಟ್ಟೆ, ಓದ್ ಕೆಲ್ಸ ಏನಾಯ್ತು? ಅಣ್ಣು ಕಾಯೋ ಅಣ್ಣು ಇಲ್ಲ, ಕಾಯೋ ಇಲ್ಲ, ಬರೇ ವಾಟೆ ಕಣ್ಣ. ನಿಮ್ದೊಂದ್ ಪಕ್ಷ ಅಲ್ಲ, ಪುಟಗೋಸಿ ಅಲ್ಲ, ಪಕ್ಷಾಂತರ ಮಾಡೋ ಪಕ್ಷೇತರಂಗೆ ಹೆಂಗ್ ದುಡ್ಡು ಕೊಡೋದು? ಒಂದ್ ಬಿಟ್ರು ಮತ್ತೆ ಮಸ್ತಾಗ್ ಕೊಟ್ಟು ಬಿಡ್ತಾರೆ, ಕಿತ್ಕೊಂಡ್ಬಿಡೋಣ ಅಂದ್ಯಲ್ಲೋ ಕಮಂಗಿ. ಅಯ್ಯೋ, ಆಕಾಶ ಕುಗ್ದಂಗ ಆಯ್ತಲ್ಲೋ. ನೋಡೋ, ಈ ಎಲೆಕ್ಷನ್ ಬೇಡ, ಆಫೀಸು ಬೇಡ, ಸೀದಾ ಊರ್ಗೋಗೋಣ ನಡಿ. ಊರ್ಗ ನೀರ್ಗಿಳಿಯಾದ ಇಳಿದ್ಬಿಟ್ಟು ಈಗ ಚಳಿ ಆಯ್ತದೆ ಅಂದ್ರೆ ಹೆಂಗೆ ಸಿದ್ದರಾಮಣ್ಣ? ಛೇ, ಜನ ನಮ್ಮನ್ನೇ ನಂಬ್ಕೊಂಡವ್ರೆ. ಯಾರೋ ನಾಲ್ಕು ಜನ ನಮಗೆ ಮೋಸ ಮಾಡಿದ್ರು ಅಂತ ನಾವು ಜನಕ್ಕೆ ಮೋಸ ಮಾಡೋಕ್ಕಾಯ್ತದ? ಹೆಂಗೂ ಇಳಿದಿದ್ದೀವಿ, ಚಳಿಯೋ ಮಳೆಯೋ ಸುಯ್ಯಂತ ಈಜ ಬಿಡವ. ಸುಯ್ಯಂತ ಈಜ್ತಾನಂತೆ, ಹೆಂಗ ಈಜ್ತೀಯ? ಎಲೆಕ್ಷನ್ಗೆ ದುಡ್ಡು ಬೇಡವಾ? ದುಡ್ಡು ಬ್ಯಾಡ ಅಂತ ನಾ ಯಾವಾಗ ಅಂದೆ? ಅದು ಸಿಗದೆ ಹೋದಾಗ ನಾವೇ ಹುಟ್ಟಾಕ್ಬೇಕು. ಹುಟ್ಟಾಕು, ಇನ್ನು ಏನೇನ್ ಹುಟ್ಟಾಕ್ತೀಯೋ ಎಲ್ಲ ಹುಟ್ಟಾಕು. ವಾರ್ನಿಂಗ್ ನಿಮ್ಸ್ ನಿಮ್ಸಕ್ಕೂ ಕೋಪ ಮಾಡ್ಕೊಂಡ್ರೆ ನಾ ಏನ್ ಮಾಡ್ಲೆ? ಹಿಂಗಾಯ್ತದೆ ಅಂತ ನಂಗೆ ಒಂದ್ ಕನ್ಸ್ ಬಿದ್ದಿತ್ತ? ಅಯ್ಯೋ, ಈಗೇನ್ ಮಾಡೋದು? ಬಿಸಿ ತುಪ್ಪ ಉಗುಳೋಂಗಿಲ್ಲ, ನುಂಗೋಂಗಿಲ್ಲ, ಈಗೇನಾರ ಪುಗಡ. ಸಿದ್ದರಾಮಣ್ಣ, ಮಾನ ಮರವಾದೆ ಉಳಿಸ್ಕೊಳ್ಳಕ್ಕೆ ಅಂತ ವಿಧಿ ಇಲ್ಲದೆ ಹೇಳ್ತಾ ಇವನಿ. ಏನಂದ? ಅಯ್ಯೋ ಸೋಳೆ ಮಗನೇ, ಬೇಡ ಬೇಡ ಅಂದ್ರು ಎತ್ತು ಕಟ್ಟಿ ಎಲೆಕ್ಷನ್ ನಿಲ್ಲಿಸ್ಬಿಟ್ಟು ಈಗ ನನ್ನ ಬದುಕನ್ನ ಹಾಳು ಮಾಡ್ಕೊಂತೀಯ. ಸಿದ್ದರಾಮಣ್ಣ ಏನ್ ಮಾಡ್ತಾ? ಸಿದ್ದರಾಮಣ್ಣ ಮಕ್ಕಳೇ ಮಾಡ್ದ, ಮರ್ಯಾದೆಯಾಗಿ ಮನೆಯಲ್ಲಿದ್ದೆ, ನನ್ನ ಮಾನ ಮರ್ಯಾದೆ ಎಲ್ಲ ಬೀದಿ ಕಳೆದು ಬಿಟ್ಟು. ಸಿದ್ದರಾಮಣ್ಣ, ಅಯ್ಯಪ್ಪ ಸಿದ್ದರಾಮಣ್ಣ, ಇನ್ನೊಂದ್ಸಲ ಸಿದ್ದರಾಮಣ್ಣ ಅಂದ್ಯೋ ಬೆಟ್ಟನಲ್ಲಿ ಕೊಡಿತೀನಿ ಮಗನೇ. ನಿನಗೆ ಕೋತಿ ಮುತ್ತಿನ ತೋರಿಸ್ಬೇಡ, ಹೋಗ. ಈ ಸುದ್ದಿ ಬನ್ನೇರಿಗೆ ಏನಾರ ಗೊತ್ತಾದ್ರೆ ನೇಣು ಹಾಕೊಂಡು ಸತ್ತು ಹೋಗ್ತಾಳೆ. ಸಿದ್ದರಾಮಣ್ಣ, ಕೆಲವು ವಿಚಾರ ಸಮಯ ಬರೋ ಗಂಟ ಹೆಂಗಸ್ರಿಗೆ ಹೇಳಲೇಬಾರದು. ನೋಡು, ನೀನ್ ನನ್ನ ಕೊಂದಾಕಿದ್ರು ಸರಿಯೇ, ನಿನ್ನ ಅನ್ನದ ಋಣ ತೀರಿಸೋ ಅವಕಾಶ ಕೊಡು ಸಿದ್ದರಾಮಣ್ಣ. ನಿನ್ನ ಗೆಲ್ಲಿಸ್ಬಿಟ್ಟೆ ನಾನು ಊರಿಂದ ಆಚೆಗೆ ಹೋಗೋದು. ಅನ್ಕೊಳ್ಳೋಣ, ಈಗೆಲ್ಲ ಬಿಟ್ಬಿಟ್ಟು ಊರಿಗೋದ್ರೆ ಮರವಾದೆ ಉಳಿತದ? ಪ್ರಾಣ ಹೋದ್ರೂ ಸರಿಯೇ, ಮರ್ಯಾದೆ ಮುಖ್ಯ ಅಲ್ವಾ? ಮರ್ಯಾದೆ ಮಾನ ಉಳಿತದೆ ಅಲ್ಲ, ನಿನ್ ಮರ್ಯಾದೆ ಜವಾಬ್ದಾರಿ ನಂಗ್ ಬಿಟ್ಬಿಡೋಣ. ಈಗ ನಾನ್ ಹೇಳ್ದಂಗೆ ಮಾಡ್ಬಿಡು. ವ್ಯಾಪಾರ ಮುಗಿತಾ ಬನ್ನೇರಿ. ಕಣಿಸಿದ್ಲಿಂಗಿ, ಪಟ್ಟೆ ಕೊಯ್ತಿದ್ದೀರಾ? ಹ್ಞೂ ಬಾ ಮತ್ತೆ, ಸುಧಾರಿಸ್ಕೊಂಡು ಹೋಗುವಂತೆ. ಇಲ್ಲಿ ಕಣ್ಪುಟ್ಟಕ್ಕ, ಒತ್ತೈತದೆ, ನನ್ನ ಕುರಿ ಕೊಟ್ಟಿಗೆಲ್ಲ ಐತೆ. ಹಸು ಅಮ್ಮಯ್ಯೋ ಅಯ್ಯೋ, ಹೊಟ್ಟೆ ಹಸು, ಹೊಟ್ಟೆ ಹಸು, ಹಸು ಅಮ್ಮ, ಹೊಟ್ಟೆ ನೋಯ್ತದೆ. ಅಯ್ಯೋ ಅಯ್ಯೋ, ಹೊಟ್ಟೆ ಹಸು, ಹೊಟ್ಟೆ ಹಸು, ತಲೆ ಸುತ್ತದೆ. ಅಮ್ಮ ಅಮ್ಮ ಅಮ್ಮ, ಹಸು ಅಮ್ಮ. ಏನದು, ಹಿಂಗೆಲ್ಲ ಕಂಡವ್ರ ಕಾಲು ಇಟ್ಕೋಬಾರ್ದು. ಕಷ್ಟಪಟ್ಟು ದುಡ್ಡು ತಿನ್ನೋಕೇನು ಎದ್ದೇಳು. ದುಡ್ದು ಹೊಟ್ಟೆ ಹೊರ್ಕೊಳ್ಳೋ ಜೀವ ನಂದು, ನನ್ನ ಮೈಗಳಲ್ಲ ಕಣವ, ಮೈಗಳಲ್ಲ. ಅಣ್ಣ ಅದಕ್ಕೆ ಸೇರ್ಕೊಂಡು
ಬೆನ್ನಿಗೆ ಚೂರಿ ಹಾಕ್ಬಿಟ್ರು, ಮೋಸ ಮಾಡ್ಬಿಟ್ರು. ಒಟ್ಟಿಗೆಲ್ದೆ ಕೆಲ್ಸ ಹುಡ್ಕೊಂಡು ತಿರುಗ್ತೀನಿ ಕಣವ್ವ. ನೀನ್ ಹೇಳೋ ದಿಟ್ಟುವ. ಸುಳ್ಳು ಹೇಳಿ ಯಾವ ಸುಳ್ಳೆ ಹೊಟ್ಟೆಯಲ್ಲಿ ಬಿಟ್ಲಿ ಹೇಳಿ. ನಮ್ಮ ಮಂದೆಯವರು ಕವಿ ಸಿದ್ದೇಶ್ವರ ನಾಣೆ, ನಿಮ್ ಪಾತಾಡೆ ಸತ್ಯ ಕಣ್ರವ್ವ ಸತ್ಯ. ಸರಿ ಹಂಗಾರೆ, ನಿನ್ನ ಕೆಲಸ ತಾನೆ ಬೇಕು, ಬಾ ನಮ್ಮ ಮನೆಗೆ, ನಾನ್ ಕೆಲಸ ಕೊಡ್ತೀನಿ ಬಾ. ಪರವಾಗಿಲ್ಲ ಬಿಡು, ನಾ ತತ್ತೀನಿ ಕಣವ್ವ. ಏನ್ ಬನ್ನಿರಿ, ಎತ್ಲಾಗೋಲ್ತೆ ತೋಟತ್ತಕ್ಕ? ಹ್ಮ್ ಬಸಕ್ಕ, ಗೊಬ್ಬರ ಸಾಲ್ದು ಸೊಪ್ಪನಾದ್ರೂ ತದ್ದಾಕ್ಸೋಣ ಅಂತ ಬಾರಂಗಣ್ಣ. ಇದೇನ್ ಬನ್ನಿರಿ, ಕುರಿ ಹಿಡ್ಕೊಂಡು ಹೊಂಟ್ಬಿಟ್ಟೆ ತೋಟಕ. ಹ್ಮ್ ಕಂಜಯ್ಯ, ಸಸಿ ಮರದ ಬಡ್ಡೆ ಹಾಕ್ಸಕ್ಕೆ. ಹಂಗ ಇದ್ಯಾರು ಆಳ್ ಮಗನ? ರಂಗಣ್ಣ ಅಂತ ತಬ್ಲಿ ಮಗ ಪಾಪ. ಬಾರಂಗಣ್ಣ ಕೇಳಣ್ಣ, ನಿಮ್ ತೋಟ ಕಾಯಿ ಕೆಡುವುದಾ? ಇಲ್ಲ ಕಣಕ, ಕೆಡಬೇಕು, ಪುರ್ಸತೆ ಇಲ್ಲ. ಹಂಗಾರೆ ಮರ್ಕೊಂಡ್ ಕಾಯಿ ಕೊಡ್ತೀಯ? ನಮ್ಮ ಆಳ್ ಮಗ ರಂಗಣ್ಣನ್ ಕಳಿಸ್ತೀನಿ. ಹ್ಮ್ ಕೊಟ್ಬಿಡ್ತಾರ ಕಾಯ. ಇವ್ ನೆಲ್ ಕೊಡ್ತಾನೆ ಬಾರಂಗಣ್ಣ. ಇನ್ನೇನಪ್ಪ ಸಿದ್ದರಾಮಣ್ಣ, ಎಲ್ಲ ಆಯ್ತಲ್ಲ, ನಾ ಇನ್ ಬರಲ. ಏ ಪುಕ್ಸಟ್ಟೆ, ಇದೇನು ದುಡ್ಡೆಲ್ಲ ನೀನೇ ಇಟ್ಕೊಂಡಿದ್ಯಾ? ನನ್ ಖರ್ಚಿಗೆ ದುಡ್ಡು? ನಿಂಗ್ ಯಾತಕ್ಕೆ ದುಡ್ಡು ಕ್ಯಾಂಡಿಡೇಟ್ಗೆ? ಖರ್ಚು ವಸಿ ಕಮ್ಮಿ ಮಾಡ್ಕೊ, ಎಲೆಕ್ಷನ್ ಮುಗಿಯೋ ಗಂಟ. ನನಗೆ ಇಲ್ಲಿ ಸಾರಾಯಿಗೆ ಪೆಟ್ರೋಲು, ಲಾಜಿಂಗು, ಬೋರ್ಡಿಂಗು, ಪೇಪರ್, ಅಯ್ಯೋ ಸಿಕ್ಕಾಬಡೆ ಖರ್ಚಾಯ್ತಪ್ಪ. ಹ ಈಗೋಸಿ ಮಡಿಕೋ, ಅಲ್ಲಿ ಇಲ್ಲಿ ಎಲ್ಲೂ ಹೋಗ್ಬೇಡ, ರೂಮ್ನಾಗೆ ಕುಂತ್ಕೊಂಡಿರು. ಟೈಮ್ ಟೈಮ್ಗೆ ಸರಿಯಾಗಿ ಕಾರ್ ಕಳಿಸ್ತೀನಿ, ಕಾರ್ನಾಗೆ ಬಂದು ಬಾಸ್ನ ಬಿಗಿದು ಕಾರ್ನಾಗೇ ಹೊಂಟೋಗ್ಬಿಡು. ಇನ್ಯಾಕಪ್ಪ ನಿಂಗೆ ದುಡ್ಡು? ಬರ್ಲೇನಪ್ಪ, ಸಿಕ್ಕಾಬಡೆ ಕೆಲಸ ಆಯ್ತು ನಂಗೆ. ಲಿಸನ್ ಎವರಿಬಡಿ, ನೌ ದ ಫೇಮಸ್ ಕ್ಯಾಬರೆ ಡಾನ್ಸರ್ ಕಾಟನ್ ಕಾಮಿನಿ ವಿಲ್ ಪರ್ಫಾರ್ಮ್ ಫಾರ್ ಕನ್ನಡ ಸಾಂಗ್. ಕನ್ನಡ ಬೇಡವೆನ್ಲ, ಯಾವನ್ನ ಅವನು ಕನ್ನಡ ಬೇಡ ಅಂದೋನೋ? ಕುಣಿಯಮ್ಮ, ಯಾವನ್ನ ಅವನು ಕನ್ನಡ ಬೇಡ ಅಂದೋನೋ? ಯಾವನ್ನ ಅವನು ಕನ್ನಡ ಬೇಡ ಅಂದೋನೋ? ಕನ್ನಡದವನು ಬೇಡ ಅಂದ ನಾಮರ್ದ ಅವನು, ಕನ್ನಡದವನು ಬೇಡ ಅಂದ ನಾಮರ್ದ ಅವನು. ಕಾವೇರಿ ನೀರ್ ಬೇಕು, ಕನ್ನಡ ನಾಡಲ್ಲಿ ಕೆಲ್ಸ ಬೇಕು. ಕಾವೇರಿ ನೀರ್ ಬೇಕು, ಕನ್ನಡ ನಾಡಲ್ಲಿ ಕೆಲ್ಸ ಬೇಕು. ಕ್ಯಾಮ್ರಾ ನೋಡುವಾಗ ಮಾತ್ರ ನಿಂಗೆ ಕನ್ನಡದವನು ಬೇಡ ಅಂದ. ಯಾವನ್ನ ಅವನು ಕನ್ನಡ ಬೇಡ ಅಂದೋನು? ಇದೇನು ಒಳ್ಳೆ ಜೂ ಗಾರ್ಡನ್ ಹುಲಿ ಹಂಗೆ ಅತ್ಲಿಂದ ಇತ್ಲಾಗಿ ಇತ್ಲಿಂದ ಅತ್ಲಾಗಿ ಸುತ್ತಾ ಇದೀಯಾ? ನಾಳೆ ರಿಸಲ್ಟ್ ಅಲ್ವೇನೋ, ನಾನೇನಾದ್ರೂ ಸೋತ್ ಗೀತ್ ಬಿಟ್ರೆ? ಸೋಲೋದುಂಟ, ನೀ ಗೆದ್ದೆ ಗೆಲ್ತೀಯ ಸಿದ್ದರಾಮಣ್ಣ? ನಾನು ನಿಜವಾಗ್ಲೂ ಗೆಲ್ತೀನೇನೋ ಪುಗ್ಸಟ್ಟೆ? ಮತ್ತೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿರೋದೇನ್ ಪುಗ್ಸಟ್ಟಿಯಾ? ಈಗ ಹೋಗಿ ಊಟ ಮಾಡೋಣ ಬಾ. ಬೇಡ, ನನ್ಗೆ ಹಶುವಿಲ್ಲ, ನೀ ಹೋಗಿ ಊಟ ಮಾಡು. ಹ್ಮ್ ಸರಿ, ನೀನು ಹಿಂಗೆ ತಿರುಗ್ತಾ ಇರು, ನಾ ತಿನ್ಕೊಂಬರ್ತೀನಿ. ಸುತ್ತಿನ ಎಣಿಕೆ ಪ್ರಕಾರ ಜೆಜೆಪಿ ಪಕ್ಷದ ಮಾಜಿ ಮಂತ್ರಿ ಶ್ರೀ ಮನ್ಮಥ ಕುಮಾರ್ ಅವರು ತಮ್ಮ ಸಮೀಪ ಸ್ಪರ್ಧಿ ಶ್ರೀ ಕೆಡಿ ಅಪ್ಪರಾವ್ ಅವರಿಗಿಂತ 7,000 ಮತಗಳಿಂದ ಮುಂದಿದ್ದಾರೆ. ಇದೀಗ ಕೊನೆಯ ಸುತ್ತಿನ ಎಣಿಕೆ ಮುಗಿದಿದ್ದು, ಶ್ರೀ ಮನ್ಮಥ ಕುಮಾರ್ ಅವರು ತಮ್ಮ ಸಮೀಪ ಸ್ಪರ್ಧಿ ಶ್ರೀ ಕೆ ಡಿ ಅಪ್ಪರಾವ್ ಅವರನ್ನು
30,000 ಮತಗಳಿಂದ ಪರಾಭವಗೊಳಿಸಿ ತಮ್ಮ ಸ್ಥಾನ ಉಳಿಸಿಕೊಂಡಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಶ್ರೀ ಸಿದ್ದರಾಮಣ್ಣನವರು ಕೇವಲ 6,000 ಮತಗಳನ್ನು ಗಳಿಸಿ ತಮ್ಮ ಠೇವಣಿ ಕಳೆದುಕೊಂಡಿದ್ದಾರೆ. ನನ್ನ ಅಣಿಗು ನೀವು ಉಂಡೆ ನಾನು ಯಾವ ಗುಂಡಿ ಈ ವರ್ಷ ಚೆನ್ನಾಗ್ ಮಳೆ ಬಿದ್ರೆ ಒಂದ್ 2,000 ಕಾಯಿ ಸಿಗಕ್ಕಿಲ್ವ ರಂಗಣ್ಣ? ಎರಡೇನ್ರವ, ಹೋದ್ ವಾರದಂಗ್ ಮಳೆ ಬಿದ್ರೆ 4,000-5,000 ಸಿಗ್ತದೆ. ಬಂಗಾರ ಬೆಳೆ ಭೂಮಿ ಕಂಡ್ರವ ಇದು. ಸರಿಯಾಗಿ ನೋಡ್ಕೊಂಡ್ರೆ 3 ತಲೆಮಾರು ಗಂಟ ಕುಂತ್ಕೊಂಡು ಉಣ್ಬೈದು. ಯವ್ವ, ಏನು ನಮ್ ಸಣ್ಣ ತೋಟದಾಗೆ ಒಂದ್ ಬಾವಿ ತೋಡಿದ್ರೆ ಅದು ಇದ್ರಂಗೆ ಬಂಗಾರ ಐತೈತೆ ಕಣ್ರವ. ಅಣ್ಣವ್ರ ಎಲೆಕ್ಷನ್ ಗೆಲ್ಲಿಂತ ಅರ್ಕೆ ಓದ್ಕೊಂಡು ಉಪವಾಸ ಇದ್ರಲ್ಲ, ಅದಕ್ಕೆ ಹೆಂಗಾಯ್ತದೆ? ಒಸಿ ತಳಿರಿ, ಒಂದ್ ಎಳ್ನೀರ್ ಕುಡಿದ್ರೆ ಎಲ್ಲ ಸರಿ ಹೋಯ್ತದೆ. ಬೇಡ ರಂಗಣ್ಣ, ಎಳ್ನೀರ್ ಕಿತ್ತರೆ ಮರಕ್ ನಂಜ ಆಯ್ತದೆ. ಏನ್ ಹಾಕಿಲ್ಲ, ನೀ ಸುಮ್ಕಿರವ. ಯಾವನ್ನ ಮರಾತನು, ಯಾರನ್ನ ಕೇಳ ಮರಾತಿದ್ಯಾಲೆ? ತೋಟ ನಂದು, ಯಾರನ್ನ ಕೇಳದ್ದ ಇಳಿಲ ಕೆಳಗೆ. ತೋಟ ನಿಂದು, ಯಾವನ ಹಂಗಂದವನು? ಈ ತೋಟ ನಮ್ಮ ಬನ್ನಿರೋವಂದು ನಮ್ ಸಿದ್ದರಾಮಣ್ಣಂದು. ಯಾವನ್ನ ನಿಮ್ಮ ಅಣ್ಣ ಸಿದ್ದರಾಮಣ್ಣ ಅವನೇ ಕರೀಲ ಎಲೆಕ್ಷನ್ ಖರ್ಚಿಗೆ ಅಂತ ನಿಮ್ ಅಣ್ಣ ಸಿದ್ದರಾಮಣ್ಣ ನಂತ ಹಣ ತಗೊಂಡು ಈ ತೋಟ ನಿಮ್ ಮಾರೇವನ ಗೊತ್ತೇನಲೆ. ಈ ತೋಟ ನಿಮ್ದ? ನೀವು ಕೊಂಡ್ಕೊಂಡಿದ್ದೀರಾ? ನೀವಾಡೋದು ದಿಟ್ಟುವ? ಏನಮ್ಮ ಹಿಂಗ್ ಕೇಳ್ತಿಯಾ ಅಂದ್ರೆ ಸುಳ್ಳು ಹೇಳ್ತೀನಿ ಅಂತನಾ? ಬೇಕಾದ್ರೆ ನಿನ್ ಗಂಡನ್ನೋ ಕೇಳು, ದಿಟ್ಟುವ ಸುಳ್ಳು ಅಂತ ಗೊತ್ತಾಗುತ್ತೆ. ಅಷ್ಟಕ್ಕೂ ನನ್ನ ನಂಬಿಕೆ ಇಲ್ದಿದ್ರೆ ನನ್ ಜೊತೆ ನಮ್ಮ ಮಟ್ಟಿಗೆ ಬಾ, ಬರ್ಕೊಟ್ಟಿರೋ ಪತ್ರ ತೋರಿಸ್ತೀನಿ. ಇಲ್ಲ, ಅವ್ರಿಂಗ್ ಮಾಡಕ್ಕಿಲ್ಲ. ನನ್ ಹೇಳ್ದವ್ರು ಏನು ಮಾಡಕ್ಕಿಲ್ಲ. ಇದ್ರಲ್ಲೇನು ಮೋಸ ಇಲ್ಲ. ಮೋಸನೂ ಇಲ್ಲ, ಯಾಸನೂ ಇಲ್ಲ. ಪತ್ರ ಬರ್ಕೊಟ್ಟಿರೋ ನಿನ್ ಗಂಡ, ದುಡ್ಡು ಇಸ್ಕೊಂಡ ನಾ ಪುಕ್ಸಟ್ಟೆ. ತೋಟ ನಂದು, ನಿನ್ ಕುಸಿ ಬೇಕಾದ್ರೆ ಕೆಲ್ಸ ಮಾಡ್ಕೊಳ್ಳಿ, ಆದ್ರೆ ಕಾಯಿಗೆ ಕಿದ್ರೆ ನಾ ಸುಮ್ಕಿರಕ್ಕಿಲ್ಲ. ಹೋಯ್ತಲ್ಲೋ ರಂಗಣ್ಣ, ಹೋಯ್ತಲ್ಲೋ. ನನ್ ಮದುವೆಗೆ ನನ್ನ ಅಪ್ಪ ಕೊಟ್ಟಿದ್ದ ತೋಟ ರಂಗಣ್ಣ, ಇದು ನಮ್ಮಪ್ಪ ಕೊಟ್ಟಿದ್ದ ತೋಟ ರಂಗಣ್ಣ. ಅವ್ರ ಹೆಸರಿನಲ್ಲೇ ಇರ್ಲಿ ಅಂತ ನಾನೇ ಬರ್ದ್ಕೊಂಡೆ ರಂಗಣ್ಣ. ಅದನ್ನ ಮಾರ್ಬಿಟ್ರಲ್ಲ ರಂಗಣ್ಣ, ಅದನ್ನ ಮಾರ್ಬಿಟ್ರಲ್ಲ. ಮರಿ ಹಳ ಸಂಘ ಮಾಡಿ ಬಂಗಾರದಂತ ತೋಟ ಮಾರ್ಬಿಟ್ರಲ್ಲ ರಂಗಣ್ಣ. ಪಿಶಾಚಿ ಹೇಳ್ದಂತ ನೀವು ದುಃಖ ಪಟ್ರಿ, ಏನ್ ಸಿಕ್ತೈತೆ ಹೇಳಿ? ನಿಜ ಏನು ಅಂತ ಅಣ್ಣವ್ರನ್ನ ಕೇಳೋಣ, ನಡೀರಿ ಹೇಳಿ. ಯವ್ವ ತೋಟ ಮರೆದಿಟ್ವಾ?
ತೋಟ? ಯಾವ ತೋಟ? ನಾನ್ ಮರದ್ನ? ಏ, ಯಾವನವನ್ ಹೇಳಿದ್ದು? ಯಾವನಾರ ಹೇಳಿ, ತೋಟ ಮರದಿಟ್ವ? ನನ್ ಮುಖ ನೋಡಿ ಹೇಳಿ. ಹೌದು, ತೋಟ ಮರಕ್ಕಿಂತ ನನ್ನ ಮರಕ್ಕಿಲ್ವಾ? ಬನ್ನಿ, ಕಿರ್ಚ್ಬೇಡಿ. ನಿಮ್ಮೊಬ್ಬರಿಗೆ ಅಲ್ಲ ಗೊತ್ತಿರೋದು ಕಿರ್ಚೋಕೆ. ಯಾರನ್ನ ಕೇಳಿ ತೋಟ ಮಾರಿದ್ರಿ? ಯಾರನ್ನ ಕೇಳಿ ತೋಟ ಮಾರಿದ್ರಿ ಅಂತ? ಯಾರನ್ನ ಯಾಕೆ ಕೇಳಬೇಕು? ನನ್ನ ಇಷ್ಟಕ್ಕೆ ನಾನು ಮಾರದೆ? ನಿಮ್ಮಿಷ್ಟಕ್ಕೆ ಮಾರಕ್ಕೆ ನೀವು ಬೆವರೇಜ್ ಮಾಡಿದ ತೋಟ ಅಲ್ಲ ಅದು. ನನ್ನ ಮದುವೆಗೆ ನಮ್ಮಪ್ಪ ನನಗೆ ಕೊಟ್ಟಿದ್ದ ತೋಟ. ನನ್ನ ಜೀವನ ಅದ್ರಾಗೆ ಒತ್ತ ಇಟ್ಟಿದ್ದೆ. ಅದ್ರಾಗಿರೋ ಒಂದೊಂದು ಗಿಡನು ನಾನು ಸಣ್ಣ ಹುಡುಗಿದ್ದಾಗಿನಿಂದ ಪಾತಿ ಕಟ್ಟಿ ನೀರುದು ಸಾಕಿದ್ದೆ. ಏನೇನೋ ಕನಸು ಕಟ್ಕೊಂಡು ಬೆಳೆಸಿದ್ದೆ. ಬನ್ನಿರಿ. ಯಾಕೆ ಹಿಂಗ್ ರಂಪ ಮಾಡ್ತಿದ್ಯಾ ಬೇದಿ ಕೇಳಂಗೆ? ಏನಾಯ್ತವ ರಂಪ ಮಾಡ್ದಿನಿ? ಏನವ ಮಾಡ್ಲಿ? ಯಾವನೋ ಮನೆ ಹಾಳ ಮಾತು ಕೇಳ್ಕೊಂಡು ಯಾವ್ದೋ ಮೂರ್ ಕಾಸಿನ ಎಲೆಕ್ಷನ್ ಸೋಕಿಗೆ ನನ್ ಕನಸನ್ನೆಲ್ಲ ಮಾರ್ ಬಂದವರಲ್ಲ ಇವ್ರು. ಇದ್ ಯಾಕ ಸಿದ್ರಾಮ ಹಿಂಗ್ ಮಾಡ್ದೆ? ಉನ್ನತ ಯಾಕ್ಲ ಉಕ್ಕಂಡೆ? ನಿನ್ಗೇನ್ಲ ಬಂತು ಕೇಡ್ಗಾಲ? ಅವಳ ತೋಟ ಯಾಕ್ಲ ಮಾರ್ದೆ? ಬಾಯ್ ಬಿಡ್ಲ. ಅಯ್ಯೋ, ಬನ್ನಿರಿ, ಸಮಾಧಾನ ಮಾಡ್ಕೊ ನನ್ನವ್ವ, ಸಮಾಧಾನ ಮಾಡ್ಕೊ. ಆದಾತು, ಈಗೇನ್ ಮಾಡಕ್ಕಾಯ್ತದೆ? ಪಿರಾಣ ಕಳ್ಕೊಳಕ್ಕಾಯ್ತದ? ಸಮಾಧಾನ ಮಾಡ್ಕೊ ನನ್ನವ್ವ. ಉಸಿರಾಡ್ತಿದ್ದ ನನ್ನ ತೋಟಕ್ಕೆ ನಾನಿದ್ದಂಗೆ ಸಮಾಧಿ ಕಟ್ಟಿದ್ಮೇಲೆ ಇನ್ನೆಲ್ಲ ಐತವ ಸಮಾಧಾನ? ನನ್ ತೋಟನೇ ಹೋದ್ಮೇಲೆ ನಾನ್ ಹೆಂಗಿರ್ಲ ಬಲ್ಲಿ? ದುಡಿಯೋ ಮಗನಿಗೆ ಯಾವ ದೇಶ ಆದ್ರೇನು, ಯಾವ ಜನ ಆದ್ರೇನು ರಂಗಣ್ಣ, ಎಲ್ಲಾದ್ರೂ ದುಡ್ದು ಬದುಕು. ಹಂಗನ್ ಬೇಡ್ರವ್ವ, ಇನ್ನು ಆ ಸಸಿ ಮರತ್ವಾಟಿಕೆ ಬಾವಿ ತೋಡ್ಬೇಕು. ನೀವಿಲ್ದೆ ಬಾವಿ ತೋಡಿದ್ರೆ ನೀರಾದ್ರೆ ಹೆಂಗ್ ಬರ್ತದೆ ಹೇಳಿ? ಏನೋ ಹಸಿ ದುಡುಕ್ಬಿಟ್ರು. ಇಲ್ಲ ರಂಗಣ್ಣ, ನನ್ ತೋಟನೆ ಹೋದ್ಮೇಲೆ ನಾನ್ ಇಲ್ಲಿ ಹಾಕಿರ್ಬೇಕು. ವಾಟ ಹೋಯ್ತು ಅಂತ ತಾಳಿ ಕಿತ್ ಬಿಸಾಡಕ್ಕಾಯ್ತದ? ಬದ ಬಿರುಕ್ಬಿಡ್ತು ಅಂತ ಗದ್ದೆನೆ ಮರಕ್ಕಾಯ್ತದ? ಹೊಸ ಬದ ಕಟ್ಬೇಕು, ಬೆಳೆ ಬೆಳಿಬೇಕು, ಹಂಗೆ ಅಲ್ವಣ್ರವ ಬದುಕು? ರಂಗಣ್ಣ ಹೇಳದ್ರಾಗೂ ಸತ್ಯ ಐತೆ ಕಣವ್ವ. ನಂಗೋಸ್ಕರ ಇದೊಂದ್ಸಾರಿ ಎಲ್ಲ ಮರ್ತಿದ್ದು ಬಿಡು. ಇನ್ನೊಂದಪ್ಪ ಹಿಂಗಾದ್ರೆ ನಾನ್ ನಿನ್ ತಡಿಯಾಕಿಲ್ಲ, ನಿನ್ ಇಷ್ಟ ಬಂದಂಗ್ ಮಾಡುವಂತೆ. ನೀವಿಷ್ಟೆಲ್ಲ ಹೇಳ್ತಿದ್ರು, ಅವ್ರು ನೋಡಿ ಹೆಂಗ್ ನಿಂತಿದ್ದಾರೆ ತುಟಿಕ್ ಪಿಟಿಕ್ ಅಂದಂಗೆ. ಅವ್ರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾನ್ ಯಾಕೆ ಇಲ್ಲಿರ್ಬೇಕು? ನೋ ಸಿದ್ರಾಮು, ಕರೀಲ ನಿನ್ ಹೆಂಡ್ತಿಯಾ? ಒಳಗ್ ಹೋಗೆ, ಒಳಗ್ ಹೋಗ್ತೀಯಾ ಇಲ್ಲ ಹೊರಗಡೆ ಹೋಗಿ ಇರೋ ಮನನ ಕಳಿತೀಯಾ? ಹೋಗೆ ಒಳಗೆ. ಆಯ್ತಲ್ಲವ, ನಡಿ ನಡಿ, ಇನ್ ಒಳಗೆ ನಡಿಯವ್ವ, ನಡಿ. ಅಣ್ಣವ್ರನ್ನ ಉಣ್ಣಕ್ ಕಲೀರವ. ಹಸ್ದವ್ರು ಎದ್ ಬಂದು ಉಣ್ತಾರೆ, ನಿನ್ ಹೊಟ್ಟುಮ ಉಂಡು ಮಲ್ಕೋ. ಓದ್ತಾರನ್ನ ಹೇಳ್ಬೇಕು. ಮಿನಿಸ್ಟರ್ ಇಷ್ಟ ನಮ್ಗೆ ಯಾಕೋ? ಬಣ್ಣರಿ ಕಾಫಿ ಕೂಡ. ರಂಗಣ್ಣ, ರಂಗಣ್ಣ. ಏನ್ರವ? ಮನೇಲಿ ಮಲ್ಕೊಂಡ್ರೆ ಕೆಲಸ ಆಗಕ್ಕಿಲ್ಲ, ಗುದ್ಲಿ ಪಿಕಾಸಿ ತಗೋ, ಹೋಗೋಣ. ಕಾಫಿ ಕುಡಿ ಮೊದಲು. ಲೇ ಬೈರ, ಏನಣ್ಣ ಬರ್ಲ ಇಲ್ಲಿ? ಏನಣ್ಣ ಒಂದ್ ₹5 ಇದ್ರೆ ಕೊಡ್ಲ? ಏ ನಂತಾವೆಲ್ಲ ಐತಣ, ಒಂದ್ ಬಿಡ್ಗಾಸು ಇಲ್ಲ. ಏ ಬರೋ ಸಂತೆಗೆ ಕಾಯಕ್ ಕೊಡ್ತೀನಿ ಕೊಡ್ಲಾ? ಏ ಒಂದ್ ಬಿಡ್ಗಾಸು ಇಲ್ಲ ಅಂತೀನಿ, ನೀನೊಂದ್ ಬಿಡಿದ್ರೆ ತತ್ತ. ಏ ನಾನೇ ಬೀಡಿ ಇಲ್ಲೇ ಕೂತೀನಿ, ಇವನೊಬ್ಬ ಬಂದ ಕಾಮಾಲೆ ರೋಗದವನ್ಗೆ ಮೊಳೆ ರೋಗ ಅಂದವಂಗೆ.
ಹೋಗಲೇ. ಶಾನ್ ಬೋಗ್ರೆ, ಶಾನ್ ಬೋಗ್ರೆ. ಏನ್ ಸಿದ್ರಾಮು? ಏನಿಲ್ಲ, ಒಂದ್ 100 ರೂಪಾಯಿ ಬೇಕಾಗಿತ್ತು. ನನ್ನ ಹೆಂಡತಿಗೆ ಸೀರೆ ತರಬೇಕು, ಮುಂದಿನ ವಾರ ಕೊಟ್ಬಿಡ್ತೀನಿ. ಅಲ್ಲಪ್ಪ, ಯಾಕೆ ಸುಳ್ಳು ಹೇಳ್ಕೊಂಡು ಊರವ್ರ ಹತ್ರ ಎಲ್ಲ ಸಾಲ ಮಾಡ್ತೀಯ? ಇಲ್ಲಿ ಕೂತು ಎರಳೆ ಕಟ್ಟೆ ಉದ್ಧಾರ ಮಾಡೋ ಬದಲು ಕಷ್ಟಪಟ್ಟು ದುಡಿತಾರೋ ನಿನ್ನ ಹೆಂಡತಿಗಾರು ಸಹಾಯ ಮಾಡಬಾರ್ದೆ? ಹೋಗು, ಬಾವಿ ತೋಡು. ನೀರು ಬಂತು ಅಂದ್ರೆ ನಿನ್ನ ಅದೃಷ್ಟ ಕುಲಾಯಿಸುತ್ತೆ. ಆ, ನಾನೇನು ಬರಲಾ? 100 ರೂಪಾಯಿ ಕೇಳಿದ್ರೆ 100 ಮಾತಾಡ್ತಾನೆ ಬಡ್ಡಿ ಮಗ. ನನ್ನ ಹತ್ರ ಕೈ ಹೊಡ್ಬೇಕಾದ್ರೆ ಈ ಮಾತು ಹೇಳೋಗಿತ್ತು. ಏ ರಂಗ! ಏನಣ್ಣ? ಆ ಕೊನೆ ಮರದಲ್ಲಿ ಕಾಯಿ ಕಡಿವಲ್ಲ? ಕಾಯಿ ಒಂದೂ ಇಲ್ಲ ಕಣಣ್ಣ. ಹೋದ ವಾರನೇ ಸಂತೆಗೆಲ್ಲ ಕೆಡಬಿಟ್ಟು. ಕಾಯಿ ಎಳ್ದಿದ್ರೆ ಅಷ್ಟೇ ಹೋಯ್ತು, ಎಳ್ನೀರನ್ನ ಕೆಡವು ಬರಲ್ಲ. ಏ ರಂಗಣ್ಣ, ಎಳ್ನೀರು ಕಡೋಕೆ ನಂತ ಅವಸರ ಆಗಿಲ್ಲ. ನೀನ್ ಕೆಲಸ ಮಾಡು ಸುಮ್ಕೆ. ಬೋಸುಡಿ ಮಗನೇ, ಹೇಳಿದ ಕೆಲಸ ಮಾಡ್ಲ ಅಂದ್ರೆ ತಿಕ್ಕ ತಿರುಗಿಸ್ಕೊಂಡು ಹೋಗ್ತೀಯ. ನಿನಗೆ ಯಾಕೋ ಅವನು ಹೊಡಿತಾ ಇದ್ದೀರಾ? ಹಗಲು ರಾತ್ರಿ ದುಡಿತವನಲ್ಲ, ಅದಕ್ಕ ಊರ್ ತಿರುಗೋ ನಿಮ್ಗೆ ಎಲ್ಲರ ಕಿತ್ಕೊಳ್ಬೇಕವನು? ರೆಟ್ಟೆಲ್ ಶಕ್ತಿ ಇದ್ರೆ ನೀವ್ ಮನೆ ಕಿತ್ಕೊಳ್ಳಿ. ದುಡಿಯೋ ಯೋಗ್ಯತೆ ಇಲ್ದೇ ಇದ್ರು ಏನೇ ಆಳ್ ಪರಾಭಯಿಸ್ಕೊಂಡು ಮಾತಾಡ್ತೀಯ? ನಿನಗೆ ಗಂಡನಿಗಿಂತಲೂ ಆಳೆ ಹೆಚ್ಚಾದ ಅಲ್ವಾ? ಅವನೇನೆ ಕಿತ್ಕೊಡೋದು? ನನ್ನ ರೊಟ್ಟೆಯಲ್ಲೂ ಶಕ್ತಿ ಇದೆ, ನನಗೂ ಮರ ಹತ್ತಕ್ ಬರ್ತದೆ. ರಂಗಣ್ಣ, ಪೆಟ್ಟಾಯ್ತೇನಪ್ಪ? ಆತು ಗಾಳಿ ಜೊತೆ ಗುದ್ದಾಡ್ದಂಗಾತು. ಅವ್ರು ಮಾಡಿದ ತಪ್ಪನ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಪ್ಪ, ನನ್ನ ಕೈ ಮುಗಿತೀರಿ. ಯವ್ವ, ನೀವ್ಯಾಕರವ ಕೈ ಮುಗಿತೀರಾ? ಬಿಡು ಬಿಡಿ, ಇಂಥ ಎಷ್ಟು ಹೊಡೆತ ತಿಂದೈತಿ ಜೀವ. ಇದ್ಯಾವ ಮಹಾ ಉಸಂದ್ರ ಆರೋತಿದೆ? ಯಾವುದೋ ಸುಂಟ್ರ ಗಾಳಿ ಬಂದು ಆದಂಗಾದ ಅಷ್ಟು ಬಿಡಿ. ಬರ್ರವ್ವ, ಕೆಲಸ ಮಾಡೋಣ ಬರ್ರಿ. ಯವ್ವ, ಈಟೋತಾದ್ರೂ ಅಣ್ಣವ್ರು ಬರಲೇ ಇಲ್ಲ? ಎಳ್ನೀರ್ ಮಾರಿದ ದುಡ್ಡು ಮುಗ್ಗಿಯವರೆಗೂ ಎಲ್ಲಿ ಬರ್ತಾರೆ ರಂಗಣ್ಣ? ಏನೇ ಆಗ್ಲಿ, ಅವ್ರು ನಂಗೆಲ್ಲ ಬೈದು ನೀವು ತಪ್ಪು ಮಾಡಿದ್ರಿ ಕಣ್ರವ್ವ. ಏಟ್ ದಿನ ಅಂತ ನಾನು ತಾನೇ ಸಹಿಸಲಿ ರಂಗಣ್ಣ. ಮಧ್ಯಾಹ್ನ ಹೋಟೆಲಿದ್ದ ನೋವೆಲ್ಲ ಹೊರಗೆ ಬಂದ್ಬಿಡ್ತು. ನಾನು ಇವ್ರನ್ನ ಮೆಚ್ಚು ಮದುವೆ ಆಗಿದ್ದು ಈ ಸುಖ ಉಂಡಕ್ಕೆ. ನಾವು ಹೋಗಿ ಅವರೆಲ್ಲವ್ರೆ ಅಂತ ಹುಡ್ಕೊಂಡು ಬರಲೇನ್ರವ್ವ? ಬೇಡ ರಂಗಣ್ಣ, ಅವ್ರು ಬಂದಾಗ ಬರಲಿ. ನಿಂಗೆ ನಿದ್ದೆ ಬಂದ್ರೆ ಮಲಕೋ, ಬಾಗಿಲಿಗೆ ಚಲಕ್ಕೆ ಆಗ್ಬೇಡ. ಎಷ್ಟೊತ್ತಿಗೆ ಬರ್ತಾರೋ ಏನೋ. ಯವ್ವ, ನೀವು ಉಣಕ್ಕಿಲ್ವ? ಇಲ್ಲ, ಅವರು ಬರಲಿ. ನಾನು ಮೈಗಳಣ್ಣ, ನಂಗೆ ಕೆಲಸ ಮಾಡೋಕ್ಕಾಗಲ್ವಾ? ತೋರಿಸ್ತಿಲ್ಲ, ತೋರಿಸ್ತೇನೆ. ನಾನು ಕೆಲಸ ಮಾಡಿ ತೋರಿಸ್ತೇನಲ್ಲ, ನಾನು ಸೋಮಾರಿ ಅಂತ. ನನ್ನ ಮನೇನೆ ಬಿಲ ಮಾಡ್ಕೊಂಡಿದ್ದು ನನ್ನ ಮೇಲೆ ಯಜಮಾನಿಕೆ ಮಾಡ್ತೀನೋ? ಇಲ್ಲಿ ಸೋಳ ಮಗನ ನೀನು. ಎಲ್ಲೋಡ್ತೀಯ?
ರಂಗ ನೀ ನಿಮ್ಮ ಮನೆಯಾಗಿದ್ರೆ ನಾನಿರಲ್ಲ. ನೀನು ನೀನು ಬಿಡ್ರೆ ದೇವ್ರೆ ನಂಗೆ ನೆಮ್ಮದಿ ಇಲ್ಲ. ಅಯ್ಯೋ ಸಿದ್ರಾಮ, ಅಯ್ಯೋ ಏನ್ ಮಾಡೋದೀಗ ಸಿದ್ರಾಮ. ನಂಗಣ್ಣ ಬಸ್ ಎತ್ ಬಾ, ಮಂಚದ ಮೇಲೆ ಮಲ್ಕಿಸೋಣ ಬಾ. ಅವ್ವ ನೀನ್ ಹೋಗ್ ಮಲ್ಕೋ, ಹೊತ್ತಾಯ್ತು. ರಂಗಣ್ಣ ಹೆದರ್ಕೋಬೇಡ, ಆಚೆ ಬಿದ್ದ ಬ್ಯಾಗನ್ನೆಲ್ಲ ತಗೊಂಡು ಜಗ್ಲಿ ಮೇಲೆ ಮಲ್ಕೋ, ನಾನು ಇವನ್ ನೋಡ್ಕೋತೀನಿ ಹೋಗು. ರಂಗಣ್ಣ ಅವ್ವ, ಅವ್ವ ರಂಗನ್ ನೋಡ್ದಿಯಾ? ಇಲ್ವಲ್ಲ, ಯಾಕೆ ಕಟ್ಟಿಲ್ಲಿಲ್ವಾ? ಇಲ್ ಕಣವ್ವ, ಕಸ ಗುಡಿಸಿಲ್ಲ, ದನ ಆಚೆ ಕಟ್ಟಿಲ್ಲ, ಎಲ್ಲಿ ಹೋದ ಅಂತೀನಿ. ರಂಗಣ್ಣ, ರಂಗಣ್ಣ ಎಲ್ಲಿ? ಕಾಫಿ ಆಯ್ತಾ? ಇಲ್ಲ, ರವಷ್ಟು ವಿಷ ಐತೆ, ತಂದ್ಕೊಳ್ಳ. ಏನಂದೆ? ಅಲ್ಲ, ಅವನೇನ್ ತಪ್ಪು ಮಾಡ್ದ ಅಂತ ಅವನಿಗೆ ಶಿಕ್ಷೆ ಕೊಟ್ರಿ ಅಂದೆ. ಈ ಮನೆಗೆ ಜೀವ ತೆದ್ದಿತ್ತಪ್ಪ, ನಾ ಹೆಂಗೆ ನೀಯತ್ ಆಗಿದ್ದಿತ್ತಪ್ಪ? ಏ ಯಾರೇ ನಿನ್ನ ನೀಯತ್ ತಿನ್ಕಂತ್ರಿ ನಾಯಿ, ರಂಗನೇನೆ ಅವನಿಗೇನೇ ಆಗಿದೆ ಈಗ? ಅವನಿಗೇನು ಆಗಿಲ್ಲ, ಆಗಿದ್ದೆಲ್ಲ ನಮ್ಗೆಯ. ನಮ್ ತಲೆ ಮೇಲೆ ಬೀಳ್ಬಾರ್ದು ಅಂತ ಸೂರ್ ಸಮೇತ ಹಿಡ್ಕೊಂಡಿದ್ದ ಮನೇನ್ ಬಿಟ್ಟು ಹೇಳ್ದೆ ಕೇಳ್ದೆ ಹೋದ. ಅವನ್ ಹೋಗಕ್ಕೆ ಕಾರಣ ನೀವೇ. ಅದಕ್ಕೇನ್ ಮಾಡು ಅಂತೀಯ? ತಪ್ಪಾಯ್ತು ಅಂತ ಅವನ ಕಾಲಿಗೆ ಬಿದ್ದು ಕರ್ಕೊಂಡ್ಬರ್ಲ, ಸೀಮೆಯಲ್ಲಿ ಇಲ್ದಾಳು ಅಂತ ಮೆರೆಸಿದ್ದೆ, ಅವನೆದುರಿಗೆ ಹಂಗ್ಸಿ ಆಡ್ತಿದ್ದೆ. ಯಾಕೆ ಹಂಗಂತಿದ್ದೆ ಗೊತ್ತಾ? ನಿಮ್ಮನ್ನ ತಿದ್ದಕ್ಕೆ ಹಂಗಂದಿದ್ದೆ. ಆದ್ರೆ ಇವತ್ತು ಗೊತ್ತಾಯ್ತು ನೀವು ನಾಯಿ ಬಾಲ ಅಂತ. ಹೌದೇ, ನಾನ್ ನಾಯಿ? ನನ್ನ ಬಾಲ ಡೊಂಕೆ, ನನಗಿಷ್ಟ ಬಂದಂಗಿರ್ತೀನಿ. ನೀನ್ ಯಾವಳೆ ಕೇಳೋದಕ್ಕೆ ಊಸರವಳ್ಳಿ? ಇಷ್ಟು ದಿನ ನಿಮ್ ಸೇವೆ ಮಾಡಿದಕ್ಕೆ ಒಳ್ಳೆ ಬಹುಮಾನ ಕೊಟ್ರಿ. ನಾನು ಉಸಿರುವಳ್ಳಿನ? ಹೌದೇ, ನೀನ್ ನನ್ನ ಹೆಂಡತಿಯಾಗಿ ಕಡ್ದು ಕಟ್ಟಾಕಿದ್ದು ನನ್ನ ಸೇವೆ ಮಾಡಿದ್ದ ಅಷ್ಟಲ್ಲೇ ಇದೆ. ನಾ ಅಲ್ಲ, ನಾನು ಎಲೆಕ್ಷನ್ಗೆ ನಿಂತಿದ್ದೆ ಒಂದು ದೊಡ್ಡ ತಪ್ಪ. ನಾನು ಎಲೆಕ್ಷನಿಂದ ಸೋತು ಬಂದ್ಮೇಲೆ ಒಂದು ದಿನನಾದರೂ ನೀವು ಊಟ ಮಾಡಿದ್ದೀರೇನ್ರಿ? ಹೇಗಿದ್ದೀರಿ? ಏನು ಎತ್ತ ಅಂತ ಕೇಳಿದ್ದೀಯಾ? ಬೇಡ, ಮನೆಯಲ್ಲೇ ಇರ್ತಿರಲ್ರಿ, ತೋಟಕ್ಕೆ ಬನ್ನಿ ಅಂತ ಕರೆದಿದ್ದೀಯಾ? ಆ ಬ್ಯಾವರ್ಸಿ ನನ್ನ ಮಗನ ಜೊತೆಯಲ್ಲಿ ಸೇರ್ಕೊಂಡು ಮಹಾ ಕಡ್ದು ಕಟ್ಟೆ ಹಾಕೋಂಗೆ ಏನ್ ಬಿಸಿಲಲ್ಲಿ ದುಡ್ದಿದ್ದೆ. ಯಾಕೆ? ನನ್ನ ಗಂಡ ಊರ್ ಬಸ್ ಒಂಥರ ಸುತ್ತಾನೆ ಅಂತ ಊರಿಗೆಲ್ಲ ಸಾರ್ಬೇಕಲ್ಲ. ಸಾರಕ್ಕೆ ಮಾತ್ರ ಏನ್ರಿ ಇತ್ತು? ಒಂದು ಪ್ರೀತಿಯ ಪ್ರೇಮವ ವಿಶ್ವಾಸವ? ಈಗ್ಲೇನೈತೆ? ಈಗ ನಿಮ್ ಹತ್ರ ಇರೋದು ಒಂದೇ, ನೀವ್ ಸೇರ ಈ ಮೋಟ್ ಬಿಡಿ. ಬನ್ನರಿ. ಏನ್ರಿ ಹೊಡಿತೀರಾ? ಹೊಡೀರಿ. ನಿಮ್ಮನ್ ಮೆಚ್ಚ ಮದ್ವೆ ಅದ್ ತಪ್ಪಿಗೆ, ಅದು ಆಗೋಗ್ಲಿ. ಇಲ್ಲಿ ಗಂಟ ಎಷ್ಟೇ ಕಷ್ಟ ಬಂದ್ರು ಉಸಿರು ಸಹಿತ ನಿಮ್ಗೆ ಸೋಕ್ಬಾರ್ದು ಅಂತ ಒತ್ತಾಡ್ದೆ. ನನ್ ಜೀವ ಜೀವ ಆಗಿದ್ದ ತೋಟ ಬಾರ್ದಾಗ್ಲು ಹಲ್ಲು ಕಚ್ಕೊಂಡು ಸುಮ್ಮನಿದ್ದೆ. ಈಗ ಅದಕ್ಕಾಣ ತಬ್ಲಿ ಜೀವನ ರಾತ್ರಿ ಓಡೋ ಹಂಗ್ ಮಾಡ್ಬಿಟ್ರಲ್ಲ, ನಾನೊಬ್ಳೆ ಹೆಂಗ್ ನಿಭಾಯಿಸ್ಲಿ? ನನ್ ಕೈಲಾಗಕ್ಕಿಲ್ಲ, ನಾನು ಹೊಂಟೋಗ್ತೀನಿ. ಮಾತೆತ್ತಿದ್ರೆ ಹೋಯ್ತೀನಿ ಅಂತ ಎದುರಿಸ್ತೀಯ? ಹೋಗ್ಲೇಬೇಕು ಅನ್ನಂಗಿದ್ರೆ ಹೋಗೆ.
ಅದನ್ನ ಮಾಡ್ತೀವಿ ದೊರೆ, ನಿಮ್ಮ ಅಪ್ಪಣೆ ಆಗ್ಲಿ ಅಂತ ಕಾಯ್ತಿದ್ದೆ. ಅಪ್ಪಣೆ ಆಯ್ತಲ್ಲೇ, ತೊಳಗೋ. ಆಯ್ತು ಆಯ್ತು, ನನಗ್ ಬರ್ತೀರಿ. ನೀವು ಚೆನ್ನಾಗಿರಿ. ಲೇ ಸಿಂಗಾರಿ, ಒಂದ್ ಕಾಫಿ ಕೊಡ್ಲಾ. ಓಹೋ, ಏನ್ ಸಿದ್ದರಾಮಣ್ಣ, ನಿನ್ನ ಎಂಟ್ರು ಜಗಳ ಮಾಡ್ಕೊಂಡು ತವ್ರಿಗೋದ್ಲಂತೆ, ದಿಟುವಾ. ಜಗಳ ಏನು ಇಲ್ಲ ಕಣ್ಲಾ, ಪ್ರೀತಿ ಹೋಗೋಳೆ ಹೊಸ ಚಪ್ಲಿ ತಗೊಂಬರಕ್ಕೆ. ಆ ಚಪ್ಲಿನ ಸಿಂಗಾರಿ, ಕಾಫಿ ಕೊಡ್ಲಾ ಅಂದ್ರೆ ಕೇಳಿಸ್ಲಿಲ್ವೇನ್ಲಾ? ಕೊಡೋಣಂತೆ. ನಿನ್ನ ಹಳೆ ಬಾಕಿನ ಪುಸ್ತಕದಲ್ಲಿ ಬೆಳಿತಕ್ಕಂತದ, ಅದನ್ನೇ ತೀರ್ಸ ನೀನು. ಹಿಂಗ್ ಕಾಫಿ ಟೀ ಕುಡಿತಾ ಇದ್ರೆ ಕೊನೆಗೆ ನಾನು ಕತ್ತಿನೂ ಕರಣಿನೂ ಹಿಡ್ಕೊಂಡು ಕೂತಿರ್ಬೇಕಾಗತ್ತೆ. ಸಿದ್ದರಾಮಣ್ಣ, ನಿನ್ನ ಹೆಸರು ನೋಡಿ ಹೆಂಗ್ ಮಾಡ್ಯವ್ರೆ? ಸಿದ್ದರಾಮಣ್ಣ. ಇದನ್ನಿಟ್ಕೋ, ನಿನ್ ಬಾಕಿ ಮುರ್ಕೋ, ಅದಕ್ಕೆ ಇನ್ನೆಷ್ಟು ಕೊಡ್ತೀಯೋ ಕೊಡು. ಕೊಡಲೇ, ಮುಖ ಏನ್ ನೋಡ್ತೀಯ? ನಮ್ ಪುಕ್ಸಟ ಬತ್ತಾನ ಕಂಡ್ರಲ್ಲ ಹಂಗ ಅವನೇ, ಮನ್ಸ ಪೂರ ಬದ್ಲಾಗ ಅವನೇ. ಏ ನೋಡ್ರು, ನಮಸ್ಕಾರ. ಏನ್ರಪ್ಪ, ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲ ನಿನ್ನ ಆಶೀರ್ವಾದ ಕಣಣ. ಏನೋ ಸಿಂಗಾರಿ, ಟಿಫಿನ್ ಏನೈತೆ? ಅದೇ ಚಿತ್ರ ಅನ್ನುವ ಇಡ್ಲಿನೂ ಐತ್ ಕಣಣ್ಣ. ಇಡ್ಲಿ ಪರವಾಗಿಲ್ವೇ, ಹೇಳ ಸ. ಏನಪ್ಪ ಸಿಂಗಾರಿ, ಒಳಗೆಲ್ಲ ಸರಿಯಾಗಿ ಇಂಪ್ರೂವೈಸ್ ಮಾಡಿಲ್ವಲ್ಲ? ಅದು ಅಷ್ಟೇ ಕಾಣಬಿಡೋಣ. ಆದ್ರೆ ನೀವು ಎಲೆಕ್ಷನ್ ಮುಗಿಸಿದ ಮೇಲೆ ನಮ್ಮೂರನ್ನೇ ಮರ್ತು ಬಿಟ್ರಲ್ಲ, ಇದು ಸರಿಯಾ? ತಪ್ಪು ಅಂತ ನನಗೂ ಗೊತ್ತಾಯ್ತ್ರಪ್ಪ. ಆದ್ರೆ ನಮ್ಮ ಎಮ್ ಎಲ್ ಎ ಬಿಟ್ರು ತಾನೆ ನಾನು ಬರಕ್ಕೆ. ನಿಮ್ಮನ್ನ ಇಟ್ಕೊಂಡು ಏನ್ ಮಾಡ್ತಾರ ಅವರು? ಮುದುಕ ತಿರುಗಾಡಕ್ಕೊಂದು ಕೋಲ್ ಬೇಡವಾ? ನೀವೇ ಅವ್ರ ಕೋಲ್ ಒಂದೇ ಹಂಗಾರೆ. ಹೌದು, ನಾನು ಅವ್ರ ಊರ್ ಗೋಲು, ಅವ್ರು ನಂಗೆ ರಬ್ಬರ್ ಸೀಲು. ಬಾಳ ಕಷ್ಟ ಬಿತ್ತ ಪುಸ್ತಕ ಬಂದಪ್ಪ. ಅದ್ಯಾಕ ಹಂಗ ಮಾಡ್ಬಿಟ್ರೆ? ನಿಮ್ಮನ್ನೆಲ್ಲ ನೋಡಾಕ್ರಪ್ಪ ಸಿಂಗಾರಿ, ನಾನ್ ಸುಳ್ ಸುಳ್ಳು ಹೇಳಿದ್ರು ಕೇಳ್ತೀಯ, ದೀಟ ಹೇಳಿದ್ರು ಕೇಳ್ತೀಯ? ಒಂದಿನ ನಿಮ್ಮನ್ನೆಲ್ಲ ನೆನೆಸ್ಕೊಂಡು ರೂಮ್ ನಲ್ಲಿ ಒಬ್ಬನೇ ಕೂತ್ಕೊಂಡು ಗೋಳೋ ಅಂತ ಹತ್ಬಿಟ್ನಪ್ಪ. ಹೋಗ್ಲಿ ಬಿಡಿ, ನೋಡ್ ಆಯ್ತಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಸಮಾಧಾನ ಆಯ್ತು. ಲೇ ಭೈರ, ಏನಣ್ಣ? ನಿನ್ ತಮ್ಮ ಒಬ್ಬ ಎಸ್ ಎಲ್ ಸಿ ಮಾಡೋನೇ ಕೆಲಸ ಸಿಗ್ಲಿಲ್ಲ ಅಂತ ಹೇಳ್ತಿದ್ದೆ ಅಲ್ವಾ? ಹ್ಮ್ ಕಣಣ್ಣ, ಲಂಚ ತಗೊಂಡು ಮರ್ಕೋತಿ ಆಟ ಆಡಿಸ್ಬಿಟ್ರು, ಕೆಲ್ಸಾನೆ ಕೊಡ್ತೀನಿಲ್ಲ. ಹಂಗ ಒಂದ್ ಕೆಲಸ ಮಾಡು, ನನ್ ಜೊತೆಗೆ ಬೆಂಗಳೂರು ಕಳಿಸ್ಬಿಡು, ನಮ್ಮ ಆಫೀಸಲ್ಲಿ ಒಂದ್ ಕೆಲಸ ಕೊಡಿಸ್ಬಿಡೋಣ. ಪುಕ್ಸಟೇನ? ಹಾ, ಮತ್ತೆ ಲಂಚ ತಗೊಳ್ಳೋ ಸರ್ಕಾರವಾ ನಮ್ದು? ನನಗ್ ಬೇಡೋ, ನಾನು ಹಾಕಿರೋ ಬಟ್ಟೆಗಾದ್ರೂ ಮರ್ಯಾದೆ ಬೇಡವಾ? ಆ ನಮ್ಮಪ್ಪ ಮಹಾತ್ಮ ಗಾಂಧಿ ಮನಸ್ಸು ನೋಯಿಸಕಾಯ್ತದ? ನಿಮ್ಮಪ್ಪ ನಾನ್ ನೋಡಿಲ್ಲ ಕಣಣ, ನೀನೇ ನನ್ ಗಾಂಧಿ ಇದ್ದಂಗೆ ಬತ್ತೀನಿ ಕಣಣ. ಲೇ ಹೋಯ್ತಾ, ಇಡ್ಲಿ ಕಾಸು ಕೊಟ್ಬಿಟ್ಟು ಹೋಗೋ, ನನ್ ತಾವ ಚಿಲ್ಲರೆ ಇಲ್ಲ ಕಣ. ನೀನ ನೋಡ್ಲಿಲ್ಲ, ಬೋರ್ಡ್ ಮೇಲೆ ಧೂಳಿತ್ತು, ಹೊರಸ್ತಾ ಇದ್ದೆ ಅಷ್ಟೇ. ವರ್ಷು ಚೆನ್ನಾಗಿ ವರ್ಷು. ಬಡ್ಡಿ ಮಕ್ಕಳ, ನಾನು ಸಿದ್ದರಾಮ ಕಂಡ್ರು ನೆಪ್ತಿಲ್ವಾ? ಬೆಳಗಾಗಿದ್ದ ನನ್ ಮುಖ ನೋಡಕ್ ಬರ್ತಿದ್ರಿ, ಈಗ ಕಡ ಬುರಿಯೋದಕ್ಕೆ ಕೈ ನೋಯ್ತದೇನಲ್ಲೇ ಸಿಂಗಾರಿ. ನಾನು
ನರಸಿದ್ದಾಮ ಏನ್ ಭಯ ಏನ್ ಭಕ್ತಿ ಅಪ್ಪ ಮುಗಿದ ಕೈ ತೆಗೀತಿರ್ಲಲ್ವಲ್ವ ಸೋಳ ಮಕ್ಕಳ ಈಗ ಸಾಲ ದೊರೆಯುವುದಿಲ್ಲ ಬೋರ್ಡ್ನ ತಿಕ್ಕಿ ತಿಕ್ಕಿ ಒರೆಸ್ತಾನ ಕೂಡ್ನ ನಮಗ ಲೇ ನೀವೆಲ್ಲ ಫೀಮೇಲ್ ಎಲ್ಲ ಜನ ಅಂತ ಸೀಮೆ ಸುಣ್ಣದ ಜೀವ ತಿದೆ ನಂಡ್ರ ತೋಟ ಮಾಡಿದೆ ಈಗ ನನ್ನ ಸುಣ್ಣದಲ್ಲಾಗ ಸುಡ್ತೀರನ್ರಲ್ಲೇ ಚೋಳ ಮಕ್ಕಳ ನೀವು ಸಾಲ ಕೊಡಲಿಲ್ಲ ಅಂದರೆ ನಾನು ಸಿದ್ದರಾಮಯ್ಯ ಸತ್ತೋಯ್ತೀನನ್ರ ಇಲ್ಲ ಬದುಕ್ತೀನಿ ಹೆಂಗೆ ರಾಜ ರಾಜ ಬದುಕ್ತಂಗೆ ಬದುಕ್ತೀನಿ ಕಣ್ರಲ್ಲೇ ಏನಪ್ಪ ನೀರುಳ್ಳಿ ರೇಟು ಜಾಸ್ತಿ ಆಗಿದೆ ಅಚ್ಚರಿ ಸಾಕು 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 ಸಮಾಧಾನ ಮಾಡ್ಕವ ಸಂತೆ ಜನ ಏನನ್ ಕಂಡಾರ ಬಾಡ್ಬೇಡ ಕಣವ ಹೆಂಗಿದಾರವ ಅವರು ಚಂದಾಗಿದ್ದಾರ ಅವನ್ ಚಂದ ಕಟ್ಕೊಂಡು ನೀ ಏನ್ ಮಾಡಿಯೇ ನೀ ಚಂದಾಗಿದ್ಯಲ್ಲ ಸಾಕ್ಬಿಡು ಯಾಕವ ಹಂಗಂತೀಯ ಹೆಂಗವ್ರವ ಅವರು ಹ್ಞೂ ಅವನೇ ದ್ಯಾವ್ರಿದ್ದಂಗಿದ್ದ ನೀವು ಆದ್ಮ್ಯಾಕೆ ದೆವ್ವ ಆದಂಗೆ ಆಗವನೆ ಒತ್ತೊತ್ತು ಕಿಟ್ಟು ರೊಟ್ಟಿ ಇಲ್ಲದೆ ಪಾಡ್ ಪಡ್ತಾವನೆ ಏನೋ ಆದ್ದಾತು ಅಂತ ನೀನು ಅಲ್ಲಿ ಕಚ್ಕೊಂಡು ಇದ್ಬಿಟ್ಟಿದ್ದಿದ್ರೆ ನಾನೇ ಯಾಕಿಂತ ದಿನ ನೋಡಬೇಕಾಗಿತ್ತು ಅವ್ರು ಮಾಡಿದ ತಪ್ಪಿಗೆ ಎಲ್ಲ ನನ್ನೇ ಅಂತಾರೆ ನಾನೇನು ತಪ್ಪು ಮಾಡಿದೆ ನೀನೇ ನೋಡ್ದಂಗೆ ಗಂಡಸಂಗೆ ದುಡಿನಿಲ್ವ ನಾನು ಇದ್ದೊಬ್ಬ ಹಣ್ಣು ಓದ್ ಆಚೆ ಕಳ್ಸಿದ್ರೆ ನಾನೇನ್ ಮಾಡ್ಲಿ ನಂಗೆ ತಾನೇ ಆ ಮನೆ ಬಿಟ್ಟು ಹೋಗೋಕೆ ಆಸ ಇತ್ತ ಅವ್ರೆಲ್ವಾ ಹೋಗು ಅಂದವರು ಆಗಿದ್ದಾಯ್ತು ಇಷ್ಟ ದಿನಕ್ಕೆ ಒಂದಪ್ಪನಾದ್ರೂ ಬಂದು ನೀನ್ ಸತ್ತಿದ್ಯಾ ಬದುಕಿದ್ಯಾ ಅಂತ ವಿಚಾರಿಸವ್ರ ಹೇಳವ ನಡುವೆಲ್ಲ ಐತಮ್ಮಿ ಅವನಿಗೆ ಹಗಲು ರಾತ್ರಿ ದೇವ್ದಂಗ್ ಬಾವಿ ತೆಗಿತಾವನೆ ಅವರು ಅವರು ಬಾವಿ ತೆಗಿತವ್ರ ಸೋಜ್ಗಿದೆ ಮಾತು ಜೋಜ್ಗ ಯಾಕಮ್ಮಿ ಅವನು ಗಂಡ್ಸಲ್ವಾ ಅವನಿಗೂ ಅಟಚಲ ಇರಕ್ಕಿಲ್ವಾ ಅವ್ರಿಂಗ್ ಬದಲಾಯ್ತಾರಂತ ಶಿವನೇ ಅಂತೂ ಒಳ್ಳೆ ಬುದ್ಧಿ ಕೊಟ್ಟಿಯಲ್ಲ ಬಾವಿ ತೋರ್ಸ್ದಾಕ್ಷಣ ಅಬ್ಬ ಒಳ್ಳೆ ಮನಸ್ಸಾಗ್ಬಿಟ್ನವನು ಅವನ್ ಯೋಗ್ತೆ ನಿಂಗಿಂತ ನಂಗೆ ಚಂದ ಗೊತ್ತೈತೆ ನೀವು ಹೋಗಿ ಅವನ ಜೊತೆ ಅಲ್ಲಿ ಹಿಂಸೆ ಪಡೋದು ಬೇಡ ಅದನ್ನ ನೋಡ್ತಾ ನಾವಿಲ್ಲಿ ಸಂಕಟ ಪಡೋದು ಬೇಡ ಇಲ್ಲೇ ಉಂಡ್ಕೊಂಡು ತಿನ್ಕೊಂಡು ಆಯಾಗಿರೋ ಹಂಗಾರೆ ನನ್ನ ಇಡೀ ಜೀವಮಾನ ಇಲ್ಲೇ ಬಿತ್ಕೊಂಡು ಸಾಯ್ಬೇಕಾ ನಂಗೆ ಅದೆಲ್ಲ ಗೊತ್ತಿಲ್ಲ ನಾನ್ ಕಳ್ಸಕ್ಕಿಲ್ಲ ಹೆಣ್ಮಕ್ಳು ಏನ್ ತಿಳ್ಕೊಂಡನವನು ಮಹಾಭಾರತದ ನಾಟಕ ಆಡಿ ಆಡಿ ನಂತವನೇ ಪಗಡೆ ಬಿಸ್ತಾವನಲ್ಲ ಬರ್ಲಿ ಅವನು ಪಗಡೆ ಸಮೇತ ನರ್ಕ ಕಳಿಸ್ತೀನಿ ಈಗಾಗ್ಲೇ ಊರೆಲ್ಲ ಆಡ್ಕತಾ ಇದೆ ಗಂಡನ್ ಬಿಟ್ಟೋಳು ಅಂತ ಇನ್ನು ಏನೇನ್ ಆಗ್ಬೇಕಾಗದು ಹೆಂಡತಿ ಆದೋಳು ಗಂಡನ್ ಮನ್ಲಿದ್ರೇನೆ ಚಂದ ಕಳಿಸ್ಕೊಡ್ರಿ ಯಾಕೆ ಅಪ್ಪನ ಮನೆ ಮಗಳಿರಬಾರ್ದು ಅಂತ ಕಾನೂನು ಏನಾದ್ರು ಆಯ್ತಾ ಇಲ್ಲ ನೀನೇ ಹೊಸ್ದಾಗೆ ಸೃಷ್ಟಿ ಮಾಡಿದ್ಯೋ ಹಂಗಲ್ಲ ರೀ ಹಂಗೂ ಅಲ್ಲ ಹಿಂಗೂ ಅಲ್ಲ ತೆಂಗಿನ ತೋಟ ಓದ್ಬೇಕು ಮುಗೀತು ದುಸ್ರ ಮಾತೇ ಇಲ್ಲ ನನ್ನ ಪಾಲ್ಗೆ ಅವನ್ ಸತ್ತಂಗೆಯ ಅದು ನಿಮ್ ಪಾಲ್ಗೆ ನಮ್ ಪಾಲ್ಗಿನ್ನು ಅವ್ರು ಬದುಕವ್ರೆ ಬದುಕಿದ್ರೆ ಅವನ ಜೊತೆ ಸಂಸಾರ ಮಾಡಿದ ಇಲ್ಲಿಗೆ ಬಂದೆ ಏನ ಅವಳು ತಿಳಿದೆ ಬಂದ್ಬಿಟ್ಟವಳೆ ಅಳಿಯಂದ್ರ ಸಿಟ್ನಾಗೆ ಹೋಗು ಅಂದ್ರಂತೆ ಇವಳು ಸಿಟ್ನಾಗ ಬಂದ್ಬಿಟ್ಟವಳೆ ನಾವ್ ಅದನ್ನೇ ದೊಡ್ಡದ್ ಮಾಡ್ಕೊಂಡು ಇವಳನ್ನ ಮನೇಲಿ ಇಟ್ಕೊಳ ಚಂದಾಕಿಲ್ರಿ ಸುಮ್ಕಿದೆ ನನಗೆ ಬುದ್ಧಿ ಹೇಳಂಗಾಗ್ಬಿಟ್ಲು ನೋಡವ ಬನ್ನೇರಿ ಹೋಗು ಅಂದೋನು ತಾನಾಗೆ ಬಂದು ಬಾ ಅಂತ ಕರೆಯೋರ್ಗು ನಾನ್ ಕಳ್ಸೋನಲ್ಲ ಅದು ನನ್ನ ಮರ್ಯಾದೆ ಪ್ರಶ್ನೆ ಹಿಂಗು ಮೀರಿ ನೀನೇನೋ ಮನೆ ಹೊಸಲು ದಾಡ್ಯೋ ಅವತ್ತೇ ನಿಮ್ಮಪ್ಪ ನಿನ್ ಪಾಲು ಸತ್ತೋದ ಅಂತ ತಿಳ್ಕೊ ಸಿದ್ದರಾಮ ಬಾ ಮಗ ಹಿಂಗೆ 8 ದಿನ ಇದ್ದೀಯ ಹೋಗ್ ಬನ್ನೇರಿನ ಕರ್ಕೊಂಬರ್ಬಾರ್ದಾ
ಬೇಕಿದ್ರೆ ಅವಳೇ ಬತ್ತಾಳೆ. ಹಿಂಗಂದ್ರೆ ಹೆಂಗಪ್ಪ, ಗಂಡ ಎಂಟ್ರು ಒಂದ್ ಮ್ಯಾಕೆ ಸಂಸಾರದಾಗ ಒಂದ್ ಮಾತು ಬತ್ತದೆ ಹೋಯ್ತದೆ, ಹಿಂಗ ಅಟ ಹಿಡ್ಕೊಂಡು ಕುಂತ್ಕಂಡ್ರೆ ಹೆಂಗಪ್ಪ? ಅದನ್ನ ಅವಳಿಗೆ ಹೇಳು, ಯಾವ್ದೋ ಕೆಟ್ಟಗಳಿಗಿರ್ಲೇನೋ ಅಂದೆ, ಅದನ್ನ ನೆವ ಇಟ್ಕೊಂಡು ಹೋಗ್ಬಿಟ್ರೆ ಅದ್ ನನ್ ತಪ್ಪ. ಒಟ್ಟಾರೆ ಅವಳಿಗೆ ನನ್ ಕಂಡ್ರೆ ಇಷ್ಟ ಇಲ್ಲ. ಯಾರಿಲ್ದಿದ್ರೆ ಏನಜ್ಜಿ, ನನ್ ಪಾಲಿಗೆ ನೀ ಇದ್ದೀಯಲ್ಲ ಅಷ್ಟೇ ಸಾಕು. ತಂಗಣ್ಣ ಯವ್ವ. ಯಾರು ನೀವು? ಇದೇನ್ ರವ ಹಿಂಗ್ ಕೇಳ್ತೀರಾ? ನಾನು ರಂಗಣ್ಣ. ರಂಗಣ್ಣ? ಯಾವ ರಂಗಣ್ಣ? ನಿಮ್ಮ ಅಟ್ಟಿ ಆಳು, ನಿಮ್ ಮಗ ಕಣ್ರವ. ಮಗ? ನಂಗ್ ಮಗ ಯಾರು ಇಲ್ಲ. ಯವ್ವ, ನಮ್ ರಂಗಣ್ಣ ಆಗಿದ್ರೆ ಬಾವಿಲ್ ನೀರ್ ಬರೋವರೆಗೂ ಊರ್ ಬಿಟ್ಟು ಕದಲಕ್ಕಿಲ್ಲ ಅಂತ ಆಣೆ ಇಕ್ಕಿ ಬಾವಿಲ್ ನೀರ್ ಬರೋ ಮುಂಚೆನೆ ರಾತ್ರೋ ರಾತ್ರಿನೇ ಕಣ್ಣಾಗ ಓಡೋತಿದ್ನ. ನೀವ್ ಯಾರೋ ನನಗ್ ಗೊತ್ತಿಲ್ಲ. ಆವತ್ ನಂಗ್ ನನ್ ಬುದ್ಧಿ ಹೊಡೆದಿದ್ದು ಅದೊಂದೇ ಕಣ್ರವ, ಅನ್ನ ಇಕ್ಕ ನನ್ ದೇವ್ರಿಗೆ ಯಾವ ಕಷ್ಟನೂ ಬರಬಾರ್ದು ಅಂತ ಹಂಗ್ ಮಾಡಿದೆ. ತಪ್ಪಾಗಿದ್ರೆ ನಾ ಕೇಟ್ ಹೊಡೆದ್ಬಿಡಿ, ಆದ್ರೆ ಹಿಂಗ್ ದೂರ ಗುಡ್ಕೊಂಡು ಗುರ್ತಿಲ್ದಾರಂಗ್ ನೋಡ್ಬೇಡಿ ನನ್ನ. ಈ ತಪ್ಪಲಿಗೆ ನನ್ನವ್ರು ಅಂತಿರೋರು ನೀವೊಬ್ರೆ ಕಣ್ರವ, ನೀವೊಬ್ರೆ ಕಣ್ರವ. ನನ್ನ ಕ್ಷಮಿಸ್ಬಿಡ್ರವ, ನನ್ನ ಕ್ಷಮಿಸ್ಬಿಡ್ರವ. ಎತ್ತಳು ಅಳ್ಬೇಡ, ದುಃಖ ತಣ್ಣಾರ್ದೆ ಏನಿನ್ ಅಂದ್ಬಿಟ್ಟೆ. ನನ್ನ ಹಣೆ ಬರ ಯಾರ ತನ ತಪ್ಸಕಾಯ್ತದೆ ಹೇಳು. ಬೇಡ್ಬಿಡು. ಹೆಂಗಿದೆ ರಂಗಣ್ಣ? ಒಂದು ಯುಗಾನೇ ಆಯ್ತು ನಿನ್ನ ನೋಡಿ, ಎಲ್ಲಿದೀಯಾ, ಏನ್ ಮಾಡ್ತಿದೀಯಾ? ಹೊಸಳ್ಳಿ ಉಚ್ಚಪ್ಪನವ್ರ ಅಟ್ಟಿಯಾಗಿವಿನಿ, ಸಂತೆಗೆ ಮಾವನ ಲೋಡ್ ಹೊಡ್ಕೊಂಡು. ಯವ್ವ ಹೊಸಿರಿ ಬಂದೆ. ಅವ ಕೆಪ್ಚ ಐತಿಲ್ರವ, ನಾ ಒಟ್ಟಿಗಿಲ್ದೆ ತಲೆ ತಿರುಗಿ ದಾರಿ ಮ್ಯಾಗ ಬಿದ್ದಿದ್ದಾಗ ನೀನ್ ನಂಗೆ ಅಪಾರ ಹೆಂಗೆ ಅನ್ಕೊಟ್ಟಿದ್ದ ತಿಲ್ರವ. ಹೆಂಗ್ ಮರೆಯಕ್ಕಾಯ್ತದ ರಂಗಣ್ಣ, ಚಿತ್ರ ಬರೆದಂಗೆ ಇನ್ನೂ ನನ್ನ ಕಣ್ಮುಂದೇನೆ ಐತೆ. ಯವ್ವ ಆ ಗೆಪ್ತಿ ಹಂಗಿರ್ಲಿ ಕಣ್ರವ, ನಂಗೆ ಗೊತ್ತಾಯ್ತು, ನಾನು ಬರ್ತೀನಿ ಕಣ್ರವ. ಈ ತಬ್ಲಿನ ಮರಿ ಕುಡ್ದು ನಾ ಬರ್ತೀನಿ ಕಣವ.
ಬಯಸುವ ಜೀವ ಅಗಲಿ ಕುಂತವೆ ಹಿಂಗೆ ಕೂಡ ಜನರನು ನಂಬಿ ಹಾಳಾದರು ರೆಕ್ಕೆಯಲ್ಲಿ ಉರಿಗಾಯವು ಫಲ ಕೊಡುವ ಕಾಲದಲ್ಲಿ ಫಲ ಕೊಡುವ ಕಾಲದಲ್ಲಿ ಈ ಸುಂದು ಗಿಳಿಗಳು ಇದ್ದವು ಬರಿದಾದ ಗಳಿಗೆ ಅದಕ್ಕೆ ನೀನ್ ಯಾಕೆ ಹಿಂಗ್ ಸಿರಿಸಿಕೊಳ್ಳಂಗ್ ಡೋಲ್ ಹೊತ್ಕೊಂಡು ಕುಡಿತಿದ್ಯಾ? ಉಕ್ಕಿದ ಗಂಗಾವ ಬತ್ತು ಹೋಯ್ತಾಳೆ. ಉಕ್ಕೋ ಜಲನೇ ಆಗ್ಲಿ ಕಣವ, ಉಳಕ್ ಒಂದಿಷ್ಟು ನೆಲ ಬೇಡವ. ಇರೋದು ಬಸವನ್ ಪಾದಷ್ಟು ಒಂದ್ ತ್ವಾಟ, ಅದ್ರಾಗೇನ್ ಬೇಡ್ದಾನ? ನೀರಿಗೆ ಬಿದ್ದು ಈಜಾಡ್ಬೇಕಷ್ಟೇ. ತಗೊಳ್ಳ ಅಪ್ಪ, ನಾಳೆಗೆ ಹೆಂಗಿದ್ರು ಜಾತ್ರೆ, ಹರಕೆ ತೀರಿಸ್ದಂಗು ಆಗುತ್ತೆ, ಬಾವಿ ನೋಡ್ದಂಗು ಆಗುತ್ತೆ, ಹೋಗ್ಬಿಟ್ಟು ಬರ್ಲಪ್ಪ. ಇದೊಂದು ಹೊಸನೇಪ ನಾನಿಂದು. ನಿನಗೆಂತ ಹರಕೆ ಇದ್ದಾತು? ಅವರು ಓಟಿಗೆ ನಿಂತಿದ್ದಾಗ ಹರಕೆ ಕಟ್ಕೊಂಡಿದ್ದೆ. ಏನಂತ ಗೆದ್ರೆ ಅಂತ ತಾನೆ? ಎಲ್ ಗೆದ್ದ? ಮ್ಯಾಲೆ ಕೇಳ್ದಂದು ಬಿದ್ದ ಮಣ್ಣಿಗೆ. ಏನೇ ಆಗ್ಲಿ, ನಾ ಹರಕೆ ತೀರ್ಸ್ಲೇಬೇಕು. ಹೋಗ್ಲಿ ಬಿಡ್ರಿ, ಅವಳ ನಂಬಿಕೆ ಏನೋ ಮಾಡ್ಕೊಂಬತ್ತಾಳೆ. ನೋಡ, ನೀನು ಹರಕೆ ತೀರ್ಸೋ ನೆಪದಾಗೆ ಬಾವಿ ತಾಕೇನಾದ್ರೂ ಓದ್ಯೋ, ಅವನ್ ಕುಟ ಏನಾದ್ರೂ ಮಾತಾಡ್ದ್ಯೋ ಗೊತ್ತಾಯ್ತಲ್ಲ, ನಾನು ಹೆಣ ನೋಡ್ಬೇಕಾಯ್ತದೆ. ಅಪ್ಪ, ನಾನು ಅಲ್ಲೆಲ್ಲ ಹೋಗಕ್ಕಿಲ್ಲಪ್ಪ, ಹರಕೆ ತೀರ್ಸ್ಕೊಂಡು ಬಂದ್ಬಿಡ್ತೀನಿ. ಬಾವಿ ತಾಕೋಬಾರ್ದು, ಮಾತಾಡಬಾರ್ದು. ನೀ ಹೆಂಗಿದ್ಯಾ? ಎದುರಿಗೇವನಲ್ಲ, ನೀವೇ ನೋಡೇಳಿ. ಏನ್ ನೋಡೋದು, ಸೋರೆ ಬುರುಡ ಹೆಂಗ್ ಸ್ವರ್ಗೋಗಿದ್ಯಾ? ಕಣ್ಣಾಗೊಂಚೂರು ಒಳಪೆ ಇಲ್ಲ. ಜೀವ ತುಂಬ ನೀವೇ ದೂರ ಆದ್ಮೇಕೆ ಒಳಪೆಲಿಂದ ಬರ್ತದೆ ಹೇಳಿ. ಅಲ್ವೇ, ನಾ ಏನು ಕೋಪ್ದಾಗ ಹೋಗು ಅಂದ್ರೆ ಅಷ್ಟಕ್ಕೆ ಉಂಟಾಗ್ಬಿಡದ? ನಾನ್ ಸಿಟ್ನಾಗ ಹೊಂಟೋದ್ರೆ ನೀವು ಬಂದು ಬಾ ಅಂತ ಕರೆದಿದ್ರೆ ನಾ ಬರ್ತಾ ಇರ್ಲಿಲ್ವಾ? ನನ್ ಪುಣ್ಯ, ಕರೀದಿದ್ರು ಬಂದಿಲ್ಲ. ಉಕ್ ಬಂದ್ ಗಂಗೆ ಹಂಗೆ. ಗಂಗೆ, ನಾನ್ ಗಂಗವನ್ ನೋಡ್ಬೇಕು. ಬನ್ನಿರಿ.
ಮಂಗಾರ್ತಿ ಮಾಡಿ ಮಂಗಾರ್ತಿ ಮಾಡಿ ಬಂದೆ ಯಾರು ಅಪ್ಪ ಯಾವಾಗ ಬಂದೆ ಬಾಪ ಬಾ ಒಳಗೆ ಬಾ ಯಾಕೆ ಕಾಫಿ ಕುಡಿಯಾಕ ಇಲ್ಲ ಇಟ್ಟುಣ್ಣಕ್ಕ ನಂದೆಲ್ಲ ಆಗೈತೆ ನಡಿ ನನ್ನ ಜೊತೆ ಹೋಗವ ಎಲ್ಲಿಗೆ ಬಾಪ ಒಳಗೆ ಎಲ್ಲಿಗೆ ನಮ್ಮನೆ ಕಣವ ಅಲ್ಲ ಕಣವ ಜಾತ್ರೆ ಮುಗಿಸ್ಕೊಂಡು ಬಿರ್ನೆ ಬತ್ತೀನಿ ಅಂದಳು ಇಲ್ಲಿ ಮನೆ ಮೂರ್ ದಿವಸದ ಕೂತ್ಕೊಂಡಿದ್ಯಲ್ಲ ಏನ್ ಮಾಡ್ತಿದ್ದೆ ಅಲ್ಲಿ ನಿಮ್ಮವ್ವ ಒದ್ದಾಡ್ತಾವಳೆ ನನ್ನ ಮಗಳು ಏನಾಗ್ಬಿಟ್ಲು ಏನಾಗ್ಬಿಟ್ಲು ಅಂತ ನನ್ನಡಿ ಗೊತ್ತಾಯ್ತು ಬಿರ್ನೆ ಹೋಗವ ಇಲ್ಲಪ್ಪ ನಾ ಬರಕಿಲ್ಲ ನಾನು ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀನಿ ಯಾರ ಜೊತೆಗೆ ಇರ್ತೀಯ ಆ ಕಿರಾತ್ಕನ್ ಜೊತೆಗೆ ಇರ್ತೀಯ ನಿಂಗೇನ್ ಬುದ್ಧಿ ಇದ್ಯಾಯ್ತನವ ಇಲ್ಲಪ್ಪ ಅವ್ರೀಗ ಕಿರಾತ್ಕರು ಅಲ್ಲ ಕೊಲೆ ಬಸವನು ಅಲ್ಲ ಈಗ ಅವ್ರು ಬದಲಾಗವ್ರೆ ಅವನು ಬದಲಾಗವನ ಅವನ್ ಬದಲಾಗುವುದು ಈ ಕರೀಕಾಗೆ ಬೆಳಗಾದಾಗಲೇಯ ನಿಂಗೆಲ್ಲೋ ಭ್ರಾಂತು ಬದಲಾಗಿರೋದು ಅವನಲ್ಲವ ಪಾರ್ಟು ಪಾರ್ಟು ಎಷ್ಟು ದಿನ ಇದ್ದಾತು ಎರಡು ದಿನ ಆಮೇಕೆ ನಡಿ ನಡಿ ಹೋಗವ ಇಲ್ಲಪ್ಪ ಅವ್ರೇನೇ ಆಗಿದ್ರು ಗಂಡನ ಬಿಟ್ಟವಳು ಅಂತ ಅನಿಸ್ಕೊಳ್ಳಕ್ಕಿಂತ ಗಂಜಿನೂ ತುಂಬಾ ಸೊಪ್ಪನ್ನು ತಿನ್ಕೊಂಡು ನಾನು ಇಲ್ಲೇ ಇರ್ತೀನಿ ಭಾವಿ ತಾಕ್ ಹೋಗಿದ್ದೇನವ ಹೋಗಿದ್ದೇನವ ಮಾಟ ಮಾಡಿಸ್ಬಿಟ್ಟವನೇ ಅಯ್ಯೋ ಶಿವನೇ ನಂಗೆ ಗಿಣಿಗೆ ಬಡ್ಕಣ್ಣ ಬಡ್ಕಣ್ಣಲ್ಲವ ಬಾವಿ ತಾಕ್ ಹೋಗ್ಬೇಡ ಏನಾದ್ರೂ ಮಾಡಿಸ್ಕಿಸಿದಾನು ಅಂತ ನನ್ನ ಮಾತು ಕೇಳಿದ್ಯಾ ಅಯ್ಯೋ ಶಿವನೇ ಮಾಟನೂ ಮಾಡಿಸಿಲ್ಲ ಕಾಟನು ಕೊಟ್ಟಿಲ್ಲ ಅವಳು ಇನ್ಮೇಲೆ ಇಲ್ಲೇ ಇರ್ತಾಳೆ ಎಲ್ಗೂ ಬರಲ್ಲ ಬಾಪ ಬಾ ಮಾಟಗಾರ ಬಾ ಲೇ ನಿನ್ ಪಾರ್ಟ್ಗೆಲ್ಲ ಮರಳಾಗೋನಲ್ಲೋ ನಾನು ನನ್ನ ಮಗಳನ್ನ ನನ್ನ ಮನೆ ಕರ್ಕೊಂಡು ಹೋಗಕ್ಕೆ ನಿನ್ನ ಅಪ್ಪಣೆ ಬೇಕಾ ಬಾಮ ಅವಳು ಕೈ ಬಿಡಿ ಬಲವಂತ ಮಾಡಿದ್ರೆ ನಿಮ್ಮನ್ನು ಹೊರಗೆ ಕಳಿಸ್ಬೇಕಾಗತ್ತೆ ಸವಾಲಾಗ್ತಿದ್ಯೇನ ಇಲ್ಲ ಸಮಾಧಾನದಿಂದಲೇ ಹೇಳ್ತಾ ಇದ್ದೀನಿ ಅವಳು ನನ್ನ ಹೆಂಡತಿ ಅವಳು ಇಷ್ಟಪಟ್ಟು ನಿಮ್ಮ ಜೊತೆಲಿ ಬರಬೇಕೆ ಹೊರತು ಬಲವಂತ ಮಾಡೋದಕ್ಕೆ ನಿಮ್ಗೆ ಯಾವ ಹಕ್ಕು ಇಲ್ಲ ಹಕ್ಕು ಹಕ್ಕಿನ ಬಗ್ಗೆ ನೀನು ಮಾತಾಡ್ತಿದ್ದೀಯಲ್ಲ ನಾಚಿಕೆ ಆಗೋಲ್ಲ ನಿನ್ನ ಜನ್ಮಕ್ಕೆ ನಾಚಿಕೆ ಯಾಕೆ ಮೋಸ ಮಾಡಿದ್ನ ಕದ್ದಿದ್ನ ಹಾದ್ರ ಮಾಡಿದ್ನ ಇಲ್ಲ ನಿಮ್ಮ ಮಗಳನ್ನ ಸಾಕಕ್ಕಾಗಲ್ಲ ಅಂತ ಹೇಳಿ ನಿಮ್ಮ ಮನೆ ಹತ್ರ ಭಿಕ್ಷೆ ಬಿಡಕ್ಕೆ ಬಂದಿದ್ನ ಬಂದಿಲ್ಲ ಆದ್ರೆ ಬಂದೇ ಬತ್ತೀಯ ಗೆಪ್ತಿ ಮಾಡಿಕೋ ಆ ಕಾಲ ಈ ಜನ್ಮದಲ್ಲಿ ಖಂಡಿತ ಬರೋದಿಲ್ಲ ಅದನ್ನ ನೀವು ಗೆಪ್ತಿ ಮಾಡಿಕೊಳ್ಳಿ ನೋಡೇ ಬಿಡವ ಬನ್ನೇರಿ ಇವಾಗ ನನ್ನ ಜೊತೆ ಬತ್ತೀಯ ಇಲ್ಲ ಇಲ್ಲೇ ಇದ್ಕೊಂಡು ಸಾಯ್ತೀಯ ನಾನು ಬರಕಿಲ್ಲಪ್ಪ ಸರಿ ನಿನ್ ಕರ್ಮ ನಿನ್ ಪಾಲ ನಾನು ಸತ್ತೋದೆ ಅಂತ ಹೇಳ್ಕೋ
ಎಗರ ಸ್ವಾಧ್ಯಾಯ ಮೂರು ಪಲ್ಟಿ ಹೊಡಿಬೇಕು ಅಲ್ಲಿ ನನ್ನ ಮಕ್ಕಳ್ರ. ಯಾವ ಲಕ್ಷ ರೂಪಾಯಿ ಇಲ್ಲ ಗೊತ್ತೇನ್ರಲ್ಲ, ಎಷ್ಟು ನೋಟ್ ಸೇರಿಸಿದ್ರೆ ಒಂದು ಲಕ್ಷ ರೂಪಾಯಿ ಆಯ್ತದೆ ಅಂತ. ಯಾವ ಲಕ್ಷಾನು ನೀವು ನನ್ನ ಕೈ ಕೊಟ್ಟು ಇಲ್ಲ, ನಾನು ಇಸ್ಕೊಂಡು ಇಲ್ಲ, ವಾಗ್ರ. ಏ ಸುಳ್ಳು ಬೇಡ ಪುಕ್ಸಟ್ಟಣ್ಣ, ದನ ಮೇ ಗೋಮಳ ಮರಲ್ಲ, ನಾವೇ ನಿನ್ ದುಡ್ಡು ತಂದು ಕೊಟ್ಟಿದ್ದು. ಇನ್ನೊಂದಪ್ಪ ಹಂಗಂದೆ ನಿನ್ ಕಣ್ಗುಡ್ಡೆ ಕಿತ್ತ ಹಂಗೆ ಉರ್ಕೊಂಡು ತಿಂದಾಕ್ಬಿಟ್ಟೆನು. ಹುಸಾರ್ ಏನಂತ ತಿಳ್ಕೊಂಡಿದ್ಯಾ ನನ್ನ ಎಮ್ ಎಲ್ ಎ ಬಲಗೈ? ನಾನು ಪೊಲೀಸ್ನವ್ರಿಗೆ ಹೇಳಿ ಒಬ್ಬೊಬ್ಬರನ್ನು ಹತ್ತತ್ತು ವರ್ಷ ಜೈಲಿಗೆ ಹಾಕ್ಸ್ಬಿಟ್ಟೆನು. ಪುಕ್ಸಟ್ಟಣ್ಣ, ಇದೇನು ಉಪ್ಪಿಟ್ಟು ಕಾಪಿ ದುಡ್ಡಲ್ಲ, ಚಿಲ್ಲರೆ ಹೋಗ್ಲಿ ಅನ್ನಕ್ಕೆ ಲಕ್ಷ ಕಣ್ಣ ಹಿಂಗ ಸುಳ್ಳು ಹೇಳ್ಬಾರ್ದು. ಏಯ್ ಕುಂಟ ಸಿಂಗಾರಿ, ನೀನು ಎಷ್ಟು ಲಾ ಕೊಟ್ಟಿದೀಯ? ನಾನು ಕೊಡ್ತಿದ್ರೆ ಕೊಟ್ಟಿರೋದು ನಾನು ನೋಡಿಲ್ವಾ? ಸಾಕ್ಷಿ ಹೇಳ್ತೀವಿ ನೀ. ಏಯ್ ಏನ್ ನಾನು ನೋಡಿದೀಯ? ಸುಳ್ಳು ಸಾಕ್ಷಿ ನೀ ಕಣ್ಣಿಗೆ ಆಸ್ಪತ್ರೆ ಕಟ್ಟಕ್ಕೆ ನಾವೆಲ್ಲ ಗೋಮಾಳ ಮಾಡಿ ದುಡ್ಡು ಕೊಟ್ಟಿದ್ವಲ್ಲ, ಆ ಪುಕ್ಸಟ್ಟೆ ಅದನ್ನ ಸ್ವಂತ ಮನೆ ಕಟ್ಟಕ್ಕೆ ಬಳಸ್ಕೊಂಡು ಈಗ ನಾವು ಕೇಳಿದ್ರೆ ಕೊಟ್ಟೇ ಇಲ್ಲ ಅಂತಾನೆ. ನೀವು ಹೇಳ್ಸಿದ್ರಮಣ. ಏನ್ ಹೇಳಿ, ಕೊಟ್ಟವನ್ ಕೊಡಂಗಿ ಈಸ್ಕೊಂಡವ್ನ್ ನೀರ್ ಭದ್ರ ಅಂತ ಹೇಳ, ನನ್ ಕೇಳಿ ಕೊಟ್ಟಿದ್ರ ಇಷ್ಟಕ್ಕೂ ಅವ ನಿಮ್ ಲೀಡರ್ ತಾನೆ. ಹೋಗಿ ಆ ಎಮ್ ಎಲ್ ಎನೆ ಕೇಳಿ. ಹಾ 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 ಹಾ, ಈಸ್ಕೊಂಡ್ರಲ್ಲ ಪ್ರಸಾದವ, ಅವನು ಯಾವ ಮಹಾ ತೋಲಣ್ಣ ನಾಯಕ ಅಂತ ಅವನ್ ತಾವಾಗ ಒಪ್ಪಿಸ್ರ ನ್ಯಾಯವ? ಹಂಗಾರೆ ಅವನ್ ತಾವೇ ಈಸ್ಕಳಿ, ಅವನೇ ತಿರುಬಾಕಿ ತರ್ಕಂಡ್ ತಿಂತಾವನೆ ಗರ್ಕೆಯ. ನೀವು ಹೋಗಿ ತಿನ್ನಲೆ ಓಡಿ ಮಗನೇ, ನನ್ನೇ ಅಡುಕತ್ತೀಯ. ಬೇವರ್ಸಿ ಯಾವನವನ್ ಕರಿಯ, ಯಾವನ ರಂಗ, ನನಗ್ ಮೋಸ ಮಾಡಿದ್ದಲ್ದೆ ಊರ್ ಜನಕ್ಕೆಲ್ಲ ಮೋಸ ಮಾಡ್ತೀಯ. ಎಲ್ಲಿದೋ ಎಲ್ಲಿದೋ ದುಡ್ಡು ಹೊಸ ಮನೆ ಕಟ್ಟು. ನಮ್ ಎಮ್ ಎಲ್ ಎ ಕೊಟ್ರು ಕಣ್ಣ, ಸುಳ್ಳು ಬಗಡ್ತೀಯ ಸುಳ್ಳು. ಇಲ್ಲ ಕಣ್ಣ, ಅವ್ರು ತಾವ ಹೋಗಿ ಇಸ್ಕೊಂಬಂದ್ ಕೊಡ್ತೀನಿ. ನನ್ ಬಿಟ್ಬಿಡೋಣ, ಈಗ ಬಿಟ್ಬಿಡೋಣ. ಸಿದ್ದರಾಮಣ್ಣ ದುಡ್ಡನ್ನ ನಮ್ ಸಿದ್ದರಾಮಣ್ಣ ಕೊಡ್ಬೇಕು. ಆಯ್ತು, ಅವ್ನ ಕೈಲೇ ಕೊಡ್ತೀನಿ, ಬಿಟ್ಬಿಡಪ್ಪ. ನಂಗೇನು ಬೇಕಾಗಿಲ್ಲ, ಊರ್ದನ ಕಾದು ದೊಡ್ಡ ಬೋರ ಅನ್ನಿಸ್ಕೊಂಡೆ ಸಾಕಾಗಿದೆ. ನಿಮಗೆ ನಿಮ್ಮ ಆಸ್ಪತ್ರೆಗೆ ದೊಡ್ಡ ನಮಸ್ಕಾರ. ಆ ಕಮಂಗಿಪುರ ಸಿದ್ದರಾಮನ ಇಳಿಲಿಲ್ಲ ಅಂದೆ ಅಲ್ವಾ? ಇಳಿಯೋದಲ್ಲಿಂದ ಬಂತು ದಣಿ, ಇನ್ನ ಹೆಚ್ಚಿಸ್ತಾ ಕುಂತವ್ರೆ ಅಲ್ಲಿ ಜನ. ಅಲ್ಲ, ಅಟ್ ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನಂಗೆ ಅವನಿಗೆ. ಈ ಜನ್ಮದಲ್ಲಿ ಬುದ್ಧಿ ಬರಾಕಿಲ್ಲ ದಣಿ, ನೀವು ಕಲಿಸ್ಬೇಕು. ಕಲಿಸ್ತೀನಿ ಕಲಿಸ್ತೀನಿ, ಅವನಿಗೆ ಅವನ ಕಡೆಯವರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ. ಹಾ ಎಲ್ಲಿ ನಮ್ ಜಾನಿ ವಾಕರಿ ಫೋನ್ ಮಾಡು. ಸಿದ್ದರಾಮ, ಅಯ್ಯೋ ಸಿದ್ದರಾಮ, ಓ ಸಿದ್ದರಾಮ. ಅದ್ಯಾಕಂಗಪ್ಪ ಓಡ್ಬಿಡ್ತಾಳೆ? ಏನಾಯ್ತು ಅಜ್ಜಿ, ಅದ್ಯಾಕಂಗ ಓಡ್ ಬರ್ತಿದ್ಯ? ಸಿದ್ದರಾಮ ಏನಾಯ್ತವ? ಏನು ಅಂತ ಹೇಳವ ಸಿದ್ದರಾಮ, ಪೊಲೀಸ್ನವ್ರು ಬಂದು ಊರ್ನವ್ರು ಯಾರು ಕಂದಾಯ ಕಟ್ಟಿಲ್ಲ ಅಂತ ಊರ್ಗೂರ್ನೇ ದೋಸ್ತ ಅವ್ರ ಕಣ್ ಮಗ. ಅಯ್ಯ ಅಷ್ಟೇನಾ, ನಾನ್ ಯಾರಿಗೇನಾಯ್ತು ಅಂತ ಎದುರುಬಿಟ್ಟೆ. ಅಲ್ಲ, ಕಂದಾಯ ಕೊಡದಿದ್ರೆ ಸರ್ಕಾರದವ್ರು ಸುಮ್ಮನೆ ಬಿಡ್ತಾರ? ಆ ಸರ್ಕಾರ ನಡೆಸೋದ್ ಬೇಡವಾ? ಅವ್ರಿಗೆಲ್ಲ ಸಂಬಳ ಕೊಡೋದ್ ಬೇಡವಾ? ಮಾಡ್ಲಿ ಬಿಡು, ನಮ್ಮನೆ ಏನ್ ಜಪ್ತಿ ಮಾಡ್ತಿಲ್ವಲ್ಲ. ಇದೇನೋ ಸಿದ್ದರಾಮ, ನೀ ಹಿಂಗನ್ಬಿಟ್ಟೆ, ನೀವಸಿ ಅವ್ರಿಗೆ ತಳಾರಾಗಿ ಕೂತ್ಕೊಂಡ್ ಮಾತಾಡೋ ಬಾ ಅಂತ ಹೇಳ್ಬಾ. ಊರಿನ ಜನಕ್ಕೆ ಅವ್ರು ದನ ಬಡ್ದಂಗ್ ಬಡಿತಾವ್ರ ಕಂಡ್ಲ. ಬಡಿಲಿ ಬಿಡಜ್ಜಿ, ಈ ಜನ ಅದಕ್ಕೆ ಲಾಯಕ್ಕು. ಉಪಕಾರ ಮಾಡಿದವ್ರಿಗೆ ಉಪ್ಪರಿಗೆ ಮೇಲೆ ಕೂರಿಸೋದು ನಾನು ನೋಡಿದ್ದೀನಿ. ಅಲ್ಲ ಇಷ್ಟಕ್ಕೂ ಪೊಲೀಸ್ನವ್ರು ನನ್ನ ಮಾತು ಕೇಳೋದಕ್ಕೆ ನಾನೇನು ಮಿನಿಸ್ಟ್ರ? ಅಲ್ಲಿ ಕಣ್ ಮಗ, ಈ ಜನರ ಸಹವಾಸ ನನಗೆ ಸಾಕಾಗಿದೆ. ನೀವು ಹೋಗಿ ಉಂಡು ಮಲಕ್ಕು, ಊರು ಸಾಬ್ರಿ ನಮಗ್ಯಾಕೆ? ಆಯ್ತು ಬಿಡಪ್ಪ, ನಾವು ಹೋಯ್ತೀನಿ. ಅವ ಮುನ್ಸ್ಕೊಂಡು ಹೋಗ್ತಾ ಇದ್ದೆ, ಮನಸ್ಸು ತಡೆನಾದ ಅಲ್ಲಿಂದ ಓಡ್ ಬಂತು. ಯಾರ್ರೀ ನಿಮ್ಗೆ ಇದನ್ನೆಲ್ಲ ಮಾಡೋದಕ್ಕೆ ಹೇಳಿದ್ದು? ನಾನು ತಹಸೀಲ್ದಾರ್ ರೇವಣ್ಣಪ್ಪ. ನೀನ್ ಯಾರೋ? ನಾನ ಈ ದೇಶದ ಪ್ರಜೆ. ಯಾಕೆ ಹಿಂಗ್ ಲೂಟಿ ಮಾಡ್ತಾ ಇದ್ದೀರಿ ತಹಸೀಲ್ದಾರ್ರೆ? ನಾವು ಲೂಟಿ ಮಾಡ್ತಾ ಇಲ್ಲ, ಜಪ್ತಿ ಮಾಡ್ತಾ ಇದೀವಿ. 2 ವರ್ಷದಿಂದ ಕಂದಾಯ ಕೊಟ್ಟಿಲ್ವಲ್ಲ, ಅದಕ್ಕೆ. ಕಂದಾಯ ಕೇಳೋರು ಕಾಲಕ್ಕೆ ತಕ್ಕ ಹಾಗೆ ಮಳೆನೂ ಬರ್ಸ್ಬೇಕಾಗಿತ್ತು. ಹೋದ ವರ್ಷ ಒಂದು ಹನಿನೂ ಮಳೆ ಇಲ್ಲದೆ ರೈತರನ್ನ ಕಷ್ಟ ಕಿತ್ಕೊಂಡು ತಿಂತಿರ್ಬೇಕಾದ್ರೆ ನೀವೆಲ್ರಿ ಹೋಗಿದ್ರಿ? ಪರಿಹಾರಕ್ಕೆ ಅಂತ ಅರ್ಜಿ ಬರ್ಕೊಟ್ರೆ ಉತ್ತರನು ಕೊಡದೆ ತಲೆ ಮರೆಸ್ಕೊಂಡಿದ್ರಿ. ಅವಾಗ ಕಂದಾಯ ಕೇಳಕ್ ಬರ್ತೀರಿ, ಇದೆಲ್ಲ ಗೊತ್ತಾಗಲ್ವಾ? ಮಳೆ ಬರ್ಲಿಲ್ಲ ಅಂತ ಪೇಟೆಗೆ ಹೋಗಿ ಸಿನಿಮಾ ನೋಡೋದ್ ಬಿಟ್ಟಿದ್ದೀರಾ? ಮಸಾಲ ದೋಸೆ ತಿನ್ನೋದ್ ಬಿಟ್ಟಿದ್ದೀರಾ? ನೋಡಿ, ರೈತರ ಕಷ್ಟ ಏನು ಅಂತ ತಲೆ ಬಿಡ ಗೊತ್ತಿಲ್ಲದೆ ಮಾತಾಡ್ಬೇಡಿ.
ನೀವು ನಮ್ಮ ಹಾಗೆ ಒಂದು ವರ್ಷ ಗದ್ದೆಯಲ್ಲಿ ಹೇಳಿದ ಕೆಲಸ ಮಾಡಿ ಹಾಗೆ ಗೊತ್ತಾಗುತ್ತೆ. ನಿಮ್ಮ ಹತ್ರ ಏನು ಮಾತು, ಈ ವಿಷಯ ಸರ್ಕಾರದಲ್ಲಿ ಇತ್ಯರ್ಥ ಆಗೋವರೆಗೂ ಜಪ್ತಿ ಮಾಡಿಸ್ಬೇಡಿ. ಜಪ್ತಿ ಮಾಡಬಾರ್ದಾ? ರೆವಿನ್ಯೂ ಇನ್ಸ್ಪೆಕ್ಟರ್, ಎಲ್ಲ ಜಪ್ತಿ ಮಾಡಿ. ಹಲೋ ಹಲೋ, ನಿಮ್ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಬಿತ್ತು ಅಲ್ರಿ, ನೀವೇ ಹೀಗಂದ್ರೆ ಹೇಗ್ರಿ? ಏನಾಯ್ತಾ? ಏನ್ ಆಗ್ಲಿಲ್ಲ ಅಂತ ಕೇಳಿ ಅಲ್ರಿ. ಒಬ್ಬ ಸಾಮಾನ್ಯ ವಿಲೇಜರ್ ಒಬ್ಬ ಗೆಸ್ಟೆಡ್ ಆಫೀಸರ್ ಮೇಲೆ ಕೈ ಮಾಡೋದು ಅಂದ್ರೆ ಏನ್ರಿ ನಮ್ ಮರ್ಯಾದೆ? ನಮ್ಮ ದೇಶದ ಕಾನೂನು ಕತ್ಲೆ ಎಲ್ಲ ಕತ್ಲೆ ಕೋಣೆ ಸೇರಿ ನೇಣ ಹಾಕೊಂಡ್ ಸತ್ತೋದೇನ್ರಿ ಅಂತ ನಾನ್ ಕೇಳೋದು. ಇವತ್ತು ಒಬ್ಬ ಗೆಸ್ಟೆಡ್ ಆಫೀಸರ್ನ ಎತ್ ಕುಗ್ದ, ನಾಳೆ ನನ್ನು ನಿಮ್ಮನ್ನು ಪಟ್ಟೆ ಒಗೆದು ಬಿಡ್ತಾನೆ. ಹಿಂಗಾದ್ರೆ ನಾವು ಮರವಾದಸ್ತ್ರು ರಾಜಕಾರಣಿಗಳು ತಲೆ ಎತ್ಕೊಂಡು ಓಡಾಡೋದು ಹೆಂಗೆ? ಕಂಪ್ಲೇಂಟ್ ಸಿಕ್ತಾ? ಸರಿ, ಮತ್ತಿನ್ನೇನು? ಐ ಪಿ ಸಿ 302 ಹಾಕೊಂಡು ಜಡಿಯತ್ತಾನೆ? ಆಗಕ್ಕಿಲ್ವಾ ರೇ. 302 303 ಅದೆಷ್ಟೊಂದ್ ನಂಬರ್ ಅವೆ ನಿಮ್ ತಾವ, ಯಾವ್ದೋ ಒಂದ್ ಹಾಕೊಂಡು ಜಡದ ಒಳಗಡೆ ತಳ್ಳ್ರಿ ಅವನ್ನ. ಮರ್ಯಾದೆಯಿಂದ ದಾರಿ ಬಿಡಿ, ಇಲ್ಲ ಅಂದ್ರೆ ನಾವ್ ಸತ್ರು. ಸರಿಯೇ, ಕೂಚ್ಚಾಗ ಬಿಟ್ಟು ಹೇಳಕ್ಕಿಲ್ಲ. ಕಳಿಸ್ರ ಅವನ್ನ. ನನಗೆ ಚೆಲ್ಲಣ್ಣ ತಿನ್ನಿಸ್ತೀಯಾ? ಈ ಸಲ ಬದುಕೊಂಡೆ, ಎಲ್ಲಿ ಹೋಗ್ತೀಯಾ? ಇನ್ನೊಂದ್ಸಲ ಸಿಕ್ಕೇ ಸಿಕ್ತೀಯ, ನೋಡ್ಕೋತೀನಿ. ದಾರಿ ಬಿಡ್ರಮ್ಮ. ನೀವಿದೆಲ್ಲ ಏನ್ ಮಾಡ್ತಿದ್ದೀರಿ? ಇದು ಕಾನೂನು ವಿರುದ್ಧ. ಯಾವ್ದಣ್ಣ ಕಾನೂನು? ಆ ಇನ್ಸ್ಪೆಕ್ಟರ್ ಏನಾದ್ರೂ ನಿನ್ ಮೇಲ್ ಕೈ ಮಾಡ್ಬೇಕಾಗಿತ್ತು, ಅಲ್ಲೇ ಕೂಚ್ಚಾಗ್ ಬಿಡ್ತಾ ಇದ್ದು. ನೋಡು, ನಿನ್ನ ಸಿಟ್ಟು ನನ್ಗೆ ಅರ್ಥ ಆಗುತ್ತೆ. ಆದ್ರೆ ಇನ್ ನಮ್ಮ ಸಮಸ್ಯೆ ನೀವ್ ಹಿಡಿದಿರೋ ಕೊಡ್ಲಿ ಮುಚ್ಚಿಂದ ಬಗೆಹರಿಯಲ್ಲ. ಅವ್ರ ಹತ್ರ ಕಾನೂನಿದೆ, ಬಂದೂಕ ಇದೆ. ನಾವೇನಿದ್ರು ಅಹಿಂಸೆಯಿಂದಲೇ ಪರಿಹರಿಸ್ಕೋಬೇಕು. ಸಿದ್ದರಾಮಣ್ಣ, ಅಹಿಂಸೆ ಅಹಿಂಸೆ ಅಂತೇಳಿ ನಮ್ಮನ್ನೆಲ್ಲ ಬಲಿ ಕೊಡ್ಬೇಕು ಅಂತ ಮಾಡಿದ್ಯಾ? ನಮ್ ತವನು ಅಸ್ತ್ರಗಳವೆ, ಒಂದಪ್ಪ ಮಸ್ತೊಂಡ್ ಬೀಸ್ದ ಅಂದ್ರೆ ಆ ನನ್ ಮಕ್ಕಳ ತಲೆ ಅಲ್ಸಿನ್ಕಾಯಿ ಉದುರ್ಬೇಕು. ನೀವ್ ಹಿಂಗ್ ಕಡಿ ಬಡಿ ಅಂತಿದ್ರೆ ಊರ್ ತುಂಬಾ ತಲೆಗಳು ಉಳ್ಳಾಡ್ ಹೋಗ್ತವೆ. ನಷ್ಟ ಆಗೋದ್ ಯಾರಿಗೆ? ನಮ್ಗೆ. ಅಲ್ಲ, ನಿಮ್ ಹೆಂಡತಿ ಮಕ್ಕಳು ಅನಾಥ ಆಗೋದ್ ನಿಮ್ಗೆ ಇಷ್ಟನಾ ಹೇಳಿ? ಅದಕ್ಕೆ ತಾಳ್ಮೆ ಇರಬೇಕು ಅನ್ನೋದು. ಗಾಂಧೀಜಿ ಮದ್ದು ಗುಂಡು ಹಿಡ್ಕೊಂಡ ಇಂಗ್ಲಿಷರ ವಿರುದ್ಧ ಹೋರಾಡಿದ್ದು. ಸರಿ ಸಿದ್ದರಾಮಣ್ಣ, ನೀವ್ ಹೆಂಗ್ ಹೇಳ್ತೀರ ಅಂತ ಹೇಳ್ತೀವಿ, ಅದ್ ಏನ್ ಮಾಡ್ತೀರೋ ಮಾಡಿ. ಬೆಕ್ಕೆ ಬೇಕು, ಪೊಲೀಸರ ದೌರ್ಜನ್ಯಕ್ಕೆ ಬೆಕ್ಕೆ ಬೇಕು. ಎಂಎಲ್ಎ ಸಾಹೇಬ್ರ ನಮಸ್ಕಾರ ಹೇಳಿ. ಜಪ್ತಿ ಮಾಡಿಸಿ ಗಲಾಟೆಗೆ ನಾಂದಿ ಹಾಡಿದವ್ರು ನೀವು. ಈಗ ನನ್ನ ಕೇಳಿದ್ರೆ ರೈತರ ಮನೆ ಜಪ್ತಿ ಇಲ್ಲವೇ ಬೇಕೇ ಬೇಕು, ಪೊಲೀಸರು ದೌರ್ಜನ್ಯಕ್ಕೆ ರೈತರ ಕ್ರಾಂತಿ, ಪೊಲೀಸರು ದೌರ್ಜನ್ಯಕ್ಕೆ. ಯಾಕೆ ತಣೆ, ಏನಾಯ್ತು, ಯಾಕೆ ಹಿಂಗ್ ನಡುಗ್ತಾ ಇದೀರಾ? ಚಳಿ ಜ್ವರ ಬಂದ್ಬಿಡ್ತು. ಹೇ, ಸಹಜ ಅಲ್ವಾ? ಮನೆ ಮುಂದೆ ಮುಷ್ಕರ ಧರಣಿ ಅಂತ ಕೂತ್ರೆ ಯಾರು ತಾನೇ ನಡುಗಾಕಿಲ್ಲ? ಮಿನಿಸ್ಟರ್ಗಳೇ ನಡುಗೋಯ್ತಾರೆ. ನಾನು ಇಂದ ಕಡೆ ಬಾಗಿಲಿಂದ ಬಂದೆ. ನೀವೇನ್ ಎದುರ್ಕಬೇಡಿ, ನಾನಿಲ್ಲಿ ಬರಕ್ ಮುಂಚೆ ಸಿ ಎಂ ಜೊತೆ ನೇರವಾಗಿ ಫೋನ್ನಾಗ ಮಾತಾಡೇ ಬಂದೆ.
ಅದಕ್ಕೆ ಲೇಟ್ ಆತು. ಏನಂದ್ರು? ನಿಮ್ಮನ್ನ ಪಾರ್ಟಿಯಿಂದ ಕಿದಾಕ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಎರ್ರ ಬಿರ್ರಿ ಎಗರಾಡ್ಬಿಟ್ರು. ಯಾಕೆ ನಾನೇನಂತ ಕೆಲಸ ಮಾಡಿದೆ? ಗೋಲಿ ಬಾರ್ ಮಾಡಿಸಿ ಯಾರನ್ನ ಕೊಲೆ ಮಾಡಿಸಿದೀನಾ? ಸಿ ಎಂ ನ ಯಾಕೆ ಏನು ಅಂತ ಕೇಳಕ್ಕಾಯ್ತದ? ನಿಮ್ಗೋಸ್ಕರ ಬಹಳ ಕಷ್ಟಪಟ್ಟೆ ದಣಿ. ಒಂದು ಕೆಜಿ ಬೆಣ್ಣೆ ಹಚ್ಚಿ ವಯಸ್ಸಾದ ಜೀವ ನಮ್ ದಣಿದು, ಇದೊಂದು ದಪ ಮಾಫಿ ಮಾಡ್ಬಿಡಿ ಅಂತ ಹೋಗಿ ದಡಾರನೇ ಕಾಲು ಹಿಡ್ಕೊಂಬಿಟ್ಟೆ. ಫೋನ್ನ ಮಾತಾಡ್ದೆ ಅಂತಂದೆ? ಫೋನ್ನಾಗೆ ಹಿಡ್ಕೊಂಬಿಟ್ಟೆ. ಸರಿ ಆಯ್ತು, ನಿನ್ನೆತ್ತಕ್ಕೆ ಬೆಲೆ ಕೊಟ್ಟಿದ್ದೀನಿ, ಸಸ್ಪೆಂಡ್ ಮಾಡೋಕ್ಕಿಲ್ಲ, ಆದ್ರೆ ತಕ್ಷಣ ರಾಜೀನಾಮೆ ಕೊಡಕ್ಕೆ ಹೇಳು ಅಂತ. ರಾಜೀನಾಮೆ ನಾಟಕ? ರಾಜೀನಾಮೆ ನಾಟಕ? ನೀವಿಲ್ಲಿ ರಾಜೀನಾಮೆ ಕೊಡ್ತಿದ್ದಂಗೆ ಅಲ್ಲಿಂದ ಬೈ ಎಲೆಕ್ಷನ್ ಅನೌನ್ಸ್ ಆಯ್ತದೆ. ನನ್ಗೆ ಆ ಸೀಟ್ ಕೊಡ್ತಾರೆ, ಸೀನಿಯರ್ರು ನಿಮ್ಗೆ ಕೊಡ್ತಾರೆ. ನಿಲ್ಲೋದು ಗೆಲ್ಲದು, ನಿಲ್ಲೋದು ಗೆಲ್ಲದು, ಅಷ್ಟು ಸುಲಭ ಆಗ್ತದ? ನಾಳೆ ಜನ ಓಟ್ ಹಾಕ್ತಾರ ನಂಗೆ? ಅಯ್ಯೋ, ಜನ ಯಾವತ್ತು ನಿಮ್ಗೆ ಓಟ್ ಹಾಕಿದ್ದಾರೆ? ನಾವು ಹಾಕ್ಸಿದ್ದಲ್ವಾ? ನೀವೇನು ಹೆದರ್ಕೋಬೇಡಿ, ಇದು ತಗೊಳ್ಳಿ, ತಗೊಂಬಿಟ್ಟು ರಾಜೀನಾಮೆ ಪತ್ರಕ್ಕೆ ರುಜು ಹಾಕ್ಬಿಡಿ. ರೈತ ಕ್ರಾಂತಿ, ಪೊಲೀಸರ ದೌರ್ಜನ್ಯಕ್ಕೆ ಬೇಕೇ ಬೇಕು. ಶಾಂತಿ ಶಾಂತಿ, ಈಗ ತಾನೇ ಚೀಫ್ ಮಿನಿಸ್ಟರ್ ಇಂದ ಮೆಸೇಜ್ ಬಂದಿದೆ, ನಿಮ್ಗಾದ ಅನ್ಯಾಯವನ್ನು ಒಪ್ಪಿಕೊಂಡು ಶ್ರೀ ಮನ್ಮಥ್ ಕುಮಾರ್ ಅವರು ರಾಜೀನಾಮೆ ನೀಡಿದ್ದಾರೆ. ಹಾಗೆ ನಿಮ್ಮ ಗ್ರಾಮವೂ ಸೇರಿದಂತೆ ಸುಮಾರು 26 ಗ್ರಾಮಗಳನ್ನು ಬೆಂಕಿ ರೋಗ ಪೀಡಿತ ಪ್ರದೇಶವೆಂದು ಘೋಷಿಸಲಾಗಿದೆ. ಈಗ ಹಾಕಿರೋ ಕೇಸು ವಜಾ ಮಾಡಲಾಗಿದೆ. ಸಮಾಗಿ ಸರಸ ತುಡುಕಿ ತಂಪಾಗೈತೆ, ನ್ಯಾಯ ನೀತಿ ಮೂಡಿ ಬದುಕು ಒಂದಾಗೈತೆ, ನಿರಸಮಾಗಿ ಸರಸ ತುಡುಕಿ ತಂಪಾಗೈತೆ. ನ್ಯಾಯ ನೀತಿ ಮೂಡಿ ಬದುಕು ಒಂದಾಗೈತೆ, ನಿರಸಮಾಗಿ ಸರಸ ತುಡುಕಿ ತಂಪಾಗೈತೆ. ಸಂಪಿಗೆಯ ಮೊಗ್ಗಾಗಿ ಹಬ್ಬಗಳ ಹಿಗ್ಗಾದೆ, ನೀ ನನಗೆ ಕಣ್ಣಾಗಿ ಮುಂಜಾನೆ ಬೆಳಕಾದೆ, ಸಂಪಿಗೆಯ ಮೊಗ್ಗಾಗಿ ಹಬ್ಬಗಳ ಹಿಗ್ಗಾದೆ. ಸೂ
ಸವಿಯ ಕೊನಲ ಹಾಡು ನ್ಯಾಯ ನೀತಿ ಮೂಡಿ ಬದುಕು ಒಂದಾಗೈತೆ ನಿರಸಮಾಗಿ ಸರಸ ದುಡುಕಿ ತಂಪಾಗೈತೆ ಜನಮನ ಬೆರೆಯಲು ಜೀವನ ಸಂಕ್ರಾಂತಿ ಹರುಷವ ಹರಿಸಿದೆ ನ್ಯಾಯ ನೀತಿ ಮೂಡಿ ಬದುಕು ಒಂದಾಗೈತೆ ನಿರಸಮಾಗಿ ಸರಸ ದುಡುಕಿ ತಂಪಾಗೈತೆ ಬಡ್ಡಿ ಮಗನೇ ನನ್ನ ಹತ್ರ ರಾಜೀನಾಮೆ ಬರ್ಸ್ಕೊಂಡು ನೀನ್ ಹೋಗಿ ಟಿಕೆಟ್ ತಗೊಂಬಂದ್ಯ ಎಷ್ಟು ಧೈರ್ಯ ನಿನ್ಗೆ ಯಾವೆಲ್ಲ ನಿನ್ ಕೊಟ್ಟನು ಕೊಡಕ್ ಯಾರು ಬರ್ತಾರೆ 2 ಲಕ್ಷ ಬಾಯಿಗಾಕದೆ ಅದೇ ಕೈಗೆ ಬಂತು ಲೇ ನಿನ್ ರಾಜಕೀಯ ಹೇಳ್ಕೊಟ್ಟನು ನಾನು ನನಗೆ ರಾಜಕೀಯ ಮಾಡ್ತೇನೆ ಲೇ ನಾಯಿ ನನ್ ಮಗನೇ ನಾನು ಡೆಲ್ಲಿಗೆ ಹೋಗ್ತೀನಿ ನಾನಿರುವಾಗ ಅವ್ರಿಗೆ ಕೊಟ್ರಿ ಟಿಕೆಟ್ ನಂತ ಡೆಲ್ಲಿಗೆ ತಾನೆ ನಿಮ್ ಟಿಕೆಟ್ ಅವರೇ ಕೊಟ್ಟವ್ರೆ ಏನಿದು ಆಸ್ಪತ್ರೆಗಿಂತ ಸಾರ್ವಜನಿಕರಿಂದ ಹಣ ತಗೊಂಡು ದುರುಪಯೋಗ ಪಡಿಸ್ಕೊಂಡಿದ್ದಕ್ಕೆ ಶೋಕಾಸ್ ನೋಟಿಸ್ ನೋಡ್ಸಿದ್ರಾಮು ಈಗ ಎಲೆಕ್ಷನ್ ಬಂದಿರೋ ವಿಚಾರ ನಿನಗೆಲ್ಲ ಗೊತ್ತೇ ಇದೆ ನಮ್ ಕ್ಷೇತ್ರದಾಗೆ ಈ ಪುಂಡು ಪೋಖರಿಗಳು ರಾಜಕೀಯಕ್ಕೆ ಬಂದು ನಮ್ಮ ಹಳ್ಳಿ ಕೆಲಸ ಎಲ್ಲ ಒಂದೂ ಆಗದೆ ಹಾಗೆ ಹಿಂದುಳಿದು ಬಿಟ್ಟೈತೆ ಅದಕ್ಕೆ ನಿನ್ನೆ ರಾತ್ರಿ ನಾವು 10 ಹಳ್ಳಿ ಮುಖ್ಯಸ್ಥರೆಲ್ಲ ಸೇರ್ಕೊಂಡು ಮಾತುಕತೆ ಆಡಿ ಒಂದ್ ತೀರ್ಮಾನಕ್ಕೆ ಬಂದಿದ್ದೀವಿ ಅದ್ ಸರಿ ಶಿವರಾಮೇಗೌಡ್ರೆ ನಿಮ್ಮ ತೀರ್ಮಾನಕ್ಕೂ ನನಗೂ ಏನ್ ಸಂಬಂಧ ಹೇಳಿ ಸಂಬಂಧ ಇರೋದಕ್ಕೆ ಬಂದಿರೋದು ಓಟ್ ಹಾಕೋಣ ಅಂದ್ರೆ ಒಳ್ಳೆ ಕ್ಯಾಂಡಿಡೇಟೇ ಇಲ್ಲ ಏನ್ ಮಾಡೋದು ನೋಡಿ ನಮ್ಮ ಮನೆಯಲ್ಲಿ ಯಾವ ಕ್ಯಾಂಡಿಡೇಟು ಇಲ್ಲ ಇದ್ದವನ್ ನಾನೊಬ್ಬ ನಿಂತಿದ್ದು ಆಯ್ತು ಸೋತಿದ್ದು ಆಯ್ತು ಅಜ್ಜಿಗೆ ವಯಸ್ಸಾಯ್ತು ನನ್ನೆಂಡ್ರು ನಿಲ್ಲಲ್ವಂತೆ 3 ಓಟಿದೆ ನೀವ್ ಹಿರಿಯರೆಲ್ಲ ಸೇರಿ ಯಾರಿಗ ಹಾಕು ಅಂದ್ರೆ ಅವ್ರಿಗ ಹಾಕ್ತೀವಿ ನೀನ್ ಓಟ್ ಹಾಕು ಅಂತ ಕೇಳಕ್ ಬಂದಿಲ್ಲ ಸಿದ್ದರಾಮು ನೀನ್ ಎಲೆಕ್ಷನ್ ನಿಂತ್ಕೊಂಡು ಸಿದ್ದರಾಮು ಏನಿದು ನಾನೇನು ತಪ್ಪು ಮಾಡಿಲ್ಲ ನನ್ ಬಿಟ್ಟು ಬಿಡಿ ನಿಮಗೆ ನಿಮ್ ಎಲೆಕ್ಷನ್ಗೆ ಒಂದ್ ದೊಡ್ಡ ನಮಸ್ಕಾರ ಆಗಲ್ಲ ಸಿದ್ದರಾಮು ನಿಮ್ ಕಾಲಿಗೂ ಅಡ್ಡ ಬಿದ್ದೆ ಬೇಡಿ ಒಳ್ಳೆ ಕತ್ತೆ ಬಾಲಿಗೆ ಡಬ್ಬ ಕಟ್ಟದಂಗೆ ನನಗೆ ಎಲೆಕ್ಷನ್ ಕಟ್ಟಬೇಡಿ ಹೋದ್ ಸಲ ಎಲೆಕ್ಷನ್ ಅಲ್ಲಿ ಇವರೆಲ್ಲಾ ಮಾಡಿದ ಉಪಕಾರ ನಾನು ನಿನ್ನ ಸುಧಾರಿಸ್ಕೋತಾ ಇದ್ದೀನಿ ನಾನು ನನ್ನ ಹೆಂಡತಿ ಹಾಗೂ ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ಕಾಲ ಕಳೀತಿದ್ದೀವಿ ಅದಕ್ಕೂ ಕಲ್ಲು ಹಾಕ್ಬಿಡ್ಬೇಡಿ ದಯವಿಟ್ಟು ಬಿಟ್ಬಿಡಿ ಕಲ್ಲು ಹಾಕೋಂಗಿದ್ರೆ ನಾವೇ ನೀನ್ ಹುಡುಕೊಂಡ್ ಬರ್ತಿದ್ವಾ ನನ್ ಮಾತೋಸಿ ಕೇಳಿಸಿದ್ರಾಮು ಹೋದ್ ಸಲನು ಹಿಂಗೆ ಹೇಳಿಕೆ ಮಾತು ಕೇಳ್ಕೊಂಡು ಒಂದ್ ತೋಟ ಮಾರ್ದೆ ಈಗ ಇರೋದನ್ನು ಮಾರ್ಕೊಂಡು ಏನ್ ಮಾಡು ಅಂತೀರ ಹೆಂಡತಿನ ಕಟ್ಕೊಂಡು ತಿರ್ಪೆ ಎತ್ಲ ಹಂಗೆಲ್ಲ ಮಾತಾಡ್ಬೇಡ ಸಿದ್ದರಾಮು ನಾವೇ ನಿನ್ ತೋಟ ಮಾರ್ಸಕ್ ಬಂದಿದ್ದವ ನೋಡು ಸುಮ್ನೆ ಎಲೆಕ್ಷನ್ ನಿಂತ್ಕೋ ಪ್ರಚಾರಕ್ಕೆ ಜನವೇ ದುಡ್ಡು ಕೊಡ್ತಾರೆ ಓಟು ಹಾಕ್ತಾರೆ ಬೇಡ ಅನ್ಬೇಡ ನೀನ್ ಕೈ ಮುಗಿದು ಕೇಳ್ಕೊತೀವಿ ಅಲ್ಲ ಗೌಡ್ರೆ ನೀವೊಳ್ಳೆ ನನ್ನ ಧರ್ಮ ಸಂಕಟಕ್ಕೆ ಸಿಕ್ಕಿಸ್ತಾ ಇದ್ದೀರಲ್ಲ ಅಲ್ಲ ಒಪ್ಕೋ ಮಗ ಅವರೆಲ್ಲ ಅಷ್ಟೊಂದು ಅಂಗ್ಲಾಚ್ಕೊಂಡು ಬೇಡ್ಕತಾವ್ರೆ 10 ಜನಕ್ಕೆ ಮೀರ್ದವನ್ ಆಗ್ಬಾರ್ದು ಒಲ್ಲೆ ಅಂದ್ರೆ ಮನ್ಸಿಗೆ ಬೇಸರ ಮಾಡ್ಕೋತಾರೆ ಒಪ್ಕೋ ಸಿದ್ದರಾಮು ಹೇಗೆ ಒಪ್ಕೊಳ್ಳಿ ಅಜ್ಜಿ ಇನ್ನೊಂದ್ಸಲ ಎಲೆಕ್ಷನ್ಗೆ ನಿಂತ್ಕೊಳ್ಳಲ್ಲ ಅಂತ ಬನ್ನೇರಿಗೆ ಮಾತು ಕೊಟ್ಟಿದ್ದೀನಿ ಇದೇನಾದ್ರೂ ಅವಳಿಗೆ ಗೊತ್ತಾದ್ರೆ ಎದೆ ಹೊಡ್ಕೊಂಡು ಸಾಯಲ್ವಾ ಬನ್ನೇರಿನ ನಾನು ಒಪ್ಪಿಸ್ತೀನಿ ಈಟೊಂದು ಜನರ ಮಾತಿಗೆ ಇಲ್ಲ ಅಂದಳ ಒಪ್ಕೋ ಸಿದ್ದರಾಮಣ್ಣ ಒಪ್ಕೋ ಸಿದ್ದರಾಮು ಒಪ್ಕೋ ನಿಂತ್ಕೊಳ್ಳದೆ ಹೋದ್ರೆ ಇಲ್ಲೇ ಕುತ್ಕೊಂಡು ಸಾಯ ಗಂಟ ಉಪವಾಸ ಮಾಡ್ತೀವಿ ಅಲ್ಲ ಗೌಡ್ರಿ ಇದೇನಿದು ನೀನೇ ಕಲ್ಸ್ಕೊಟ್ಟಿದ್ದಪ್ಪ ಮಾಡ್ತಾವ್ರೆ ನಾನೇನ್ ಮಾಡ್ಲಿ ಸರಿ ನಂಗೇನು ತೋಚ್ತಾ ಇಲ್ಲ ನಿಮ್ಮಿಷ್ಟ ಅಣ್ಣ ಪುಕ್ಸಟ್ಟ ಅಣ್ಣ ಎಲೆಕ್ಷನ್ ಟೈಮ್ ಸರಿಯಾಗಿ ಬಂದ್ಬಿಟ್ಟಿಯಲ್ಲ ಇಷ್ಟ ದಿನ ಎಲ್ಲೋಗಿದ್ದಣ್ಣ ಅಂದ್ರೆ ನಿಮ್ಗೆ ವಿಷಯ ಗೊತ್ತೇ ಇಲ್ಲ ಇಲ್ಲ ನಡೀಲಿ ನಡೀಲಿ ಬೇಕಂತಲೇ ಸಿದ್ದರಾಮಯ್ಯ ಇಲ್ಲ ಮುಚ್ಚಾಕವನೆ ಹೋಗ್ಲಿ ಕಂದಾಯ ವಜಾ ಮಾಡಿ ಅಂತ ನಾವು ಉಪವಾಸ ಹಾಕುತ್ತಿದ್ ಗೊತ್ತಾ ಅದೆಂಗ್ ಗೊತ್ತಾಯ್ತದೆ ನನ್ನ ಬಲವಂತಿಕೆ ಅಲ್ವಾ ಚೀಫ್ ಮಿನಿಸ್ಟರ್ ತಾವೇ MLA ಫೋನ್ ಮಾಡಿ ರಾಜೀನಾಮೆ ಕೊಡಿಸಿದ್ದು ನಾನ್ ಇಲ್ದೆ ಹೋಗಿದ್ರೆ ಇಷ್ಟೊತ್ತಿಗೆ ಊರೆಲ್ಲ ಕುರುಕ್ ಕ್ಷೇತ್ರ ಆಗ್ಬಿಟ್ರು ಹೌದ್ ಕಣ ಇದು ಗೊತ್ತಿಲ್ವಾ ಇಲ್ಲ ಕಣ ಗೊತ್ತಿಲ್ಲ ಕಣ
ನಡೀಲಿ ನಡೀಲಿ. ಈಗ ಒಂದು ಕೆಲಸ ಆಗ್ಬಿಟ್ಟದೆ. ನಮ್ಮ ಪಾರ್ಟಿಯವರು ನೀಯತ್ನಾಗೆ ನಾಯಿ ಬಿಟ್ರೆ ಈ ಪುಗ್ಸಟ್ಟೇನೆ ಅಂತ ತೀರ್ಮಾನ ಮಾಡಿ ಎಲೆಕ್ಷನ್ಗೆ ನೀನೇ ನಿಲ್ಬೇಕು, ಇಲ್ಲಾಂದ್ರೆ ಪಾರ್ಟಿನೇ ಡಿಸಾಲ್ವ್ ಮಾಡ್ತೀನಿ ಅಂತ ಕುಂತವ್ರೆ. ಅದಕ್ಕೆ ನಾನು ಹೇಳಿದ್ದೇನು ಅಂದ್ರೆ, ನಂಗೆ ಪಾರ್ಟಿ ಮುಖ್ಯ ಅಲ್ಲ, ನೀವು ಜನ ಜನ ಹೇಳ್ಬೇಕು. ನೀವು ಬೇಡ ಅಂದ್ರೆ ನಾನು ನಿಂತ್ಕೊಳಕ್ಕೆ. ಅದ್ಯಾಕೆ ಬೇಡ ಅಂತೀಯ ಪುಗ್ಸಟ್ಟೆ ಅಣ್ಣ? ಹೆದರ್ಕೋ ಬೇಡ, ನಿಂತ್ಕೋ, ನಿನಗೆ ನಾವು ಓಟ್ ಹಾಕ್ತೀವಿ. ಪುಗ್ಸಟ್ಟಿಯ ನಿಂತಾವ್ ದುಡ್ಡು ತಗೊಂಡ್ರೆ ದೇವ್ರ ಮೇಷ್ಟಾನ ಪುಗ್ಸಟ್ರಣ? ಇದೇ ಮಾತಾ? ದೂಸರ ಮಾತೇ ಇಲ್ಲ ಕಣ. ಏನ್ರಲ್ಲ ನಿಂತ್ಕೊಂಡ್ರಲ್ಲೇ ಪುಗ್ಸಟ್ಟಣ್ಣ ನಿಂತ್ಕಂತಾನಂದ್ರೆ ಜನ ಏನು, ದನ ಕರ ಕತ್ತೆ ಕುದುರೆ ಎಲ್ಲ ಬಂದು ಓಟ್ ಹಾಕಿ ಹೋಯ್ತಾವೆ. ಹಂಗಾರೆ ಇದು ಇಟ್ಕಳ ಕಾಪಿ ತಿಂಡಿಗೆ ಆಯ್ತು ಇಟ್ಕ. ಇನ್ನ ಸುದ್ದಿ ಸೋ ಅನ್ನಂಗಿಲ್ಲ, ಅವೆಲ್ಲ ಎಲೆಕ್ಷನ್ ನಿಂತವನ್. ಈಗ ಇವನಿಗೆ ಜನ್ಮದಾಗ ಬುದ್ಧಿ ಬರಂಗಿಲ್ಲ, ಉದ್ಧಾರನೂ ಆಗಂಗಿಲ್ಲ. ನಡಿಯತ್ಲಾಗ ಹೋಗಣ, ನಮಗೆ ಹಾಕ್ಬೇಕು ಇವನ್ ತಾಪತ್ರೆ ಆಗೋಚಲ ಇಲ್ಲ. ಅವ್ರಣೆ ಬರ ಹೆಂಗಾರ ಮಾಡ್ಕೊಳ್ಳಿ. ನೀವ್ ಯಾಕೆ ಹಿಂಗ್ ಮಾಡಿದ್ರಿ, ಬಾಸ ಕೊಟ್ಟು ಮೋಸ ಮಾಡಿದ್ರಲ್ಲ. ಬನ್ನಿರಿ ನನ್ನ ಮಾತುಸಿ ಕೇಳಿ, ನಾನು ಯಾರಿಗೂ ಮೋಸ ಮಾಡಿಲ್ಲ. ನಿನಗೆ ಮಾತು ಕೊಟ್ಟಿರೋದನ್ನು ಹೇಳಿದೆ, ನಿಂತ್ಕೊಳ್ಳಲ್ಲ ಅಂತ ಅವ್ರ ಕಾಲ್ಗೂ ಬಿದ್ದೆ. ಅವ್ರು ಯಾರೂ ನನ್ನ ಮಾತು ಕೇಳಲಿಲ್ಲ. ಅಲ್ಲ, ಹತ್ತಳ್ಳಿ ಮುಖ್ಯಸ್ಥರು ಊರಿನ ಜನ ಎಲ್ಲ ಈ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ರು. ನಾನು ನಿಂತ್ಕೊಳ್ಳಲ್ಲ ಅಂದರೆ ಮನೆ ಮುಂದೆ ಉಪವಾಸ ಬಿದ್ದು ಸಾಯ್ತೀವಿ ಅಂತ ಕೂತರು. ನಾ ಏನು ಮಾಡಲಿ, ಇಷ್ಟ ಇಲ್ದಿದ್ರು ನಿಂತ್ಕೋಬೇಕಾಯ್ತು. ನಿನಗೆ ನಂಬಿಕೆ ಇಲ್ಲ ಅಂದರೆ ಪಟೇಲ್ ಶಿವರಾಮೇಗೌಡರನ್ನ ಕೇಳು. ಅವನು ಹೇಳೋದು ನಿಜ ಕಣ್ಮಗ, ಅವನು ಬೇಡ ಅಂದ್ರು ಎಲ್ಲರೂ ಬಲವಂತ ಮಾಡಿದ್ರು. ಸಿದ್ದರಾಮು ಸುಮ್ಕೆ ನಿಂತ್ಕೊಳ್ಳೋದು ಅಷ್ಟಯ್ಯ, ಒಂದ್ ಕಾಸು ಖರ್ಚು ಮಾಡಂಗಿಲ್ಲ, ಎಲ್ಲಾನು ಅವರೇ ವಹಿಸ್ಕೊಂಡವ್ರೆ. ಹಂಗ ಮೊದ್ಲೇ ಯಾಕೆ ಹೇಳಲಿಲ್ಲ? ಹೆಂಗ್ ಹೇಳೋದು, ಹೇಳಕ್ ನೀವು ಬಿಟ್ರೆ ತಾನೆ ಬಂದ್ ಕೂಡ್ಲೆ ಹಿಂದು ಮುಂದೆ ವಿಚಾರಿಸ್ದೆ ಒಳ್ಳೆ ಮುಂಗ್ಸಿ ಹಂಗ್ ಮೈ ಮೇಲೆ ಬಿಡ್ತೀರಿ. ಏನ್ ಮಾಡೋದಯ್ಯ, ಅಲ್ಲ ಎಲ್ಲಿ ಮಗಳ ಬಾಲ್ ಹಾಳಾಗೋಯ್ತು ಅಂತ ಎದ್ರಿಕೆ ನಂಗೆ, ಅದಕ್ಕೆ ಹಂಗ ಅಂದೆ. ನೀನೇನ್ ತಪ್ಪು ತಿಳ್ಕೊಂಬೇಡ. ಸರಿಯಾಗಿದ್ದೀರಿ, ಕಾಲ್ನಾಗ ಗೊದ್ದು ಕೈನಾಗ ಮಂಗಳಾರತಿ ಮಾಡೋ ಜನ ನೀವು. ಏ ಹಂಗಸ್ಬೇಡಯ್ಯ ನಿನ್ನ. ಓಲೆ ಇವಾಗ ನೀನ್ ಎಲೆಕ್ಷನ್ ಖರ್ಚಿಗೆ ನಾನೇ ಹಣ ಕೊಡ್ತೀನಿ. ಏನವ ಏನಂತೀಯ? ನನ್ ಯಾಕೆ ಕೇಳ್ತೀಯಪ್ಪ, ಅವ್ರನ್ನೇ ಕೇಳು. ಅದ್ ಸರಿಯನ್ನು ಏನಯ್ಯ ಏನಂತೀಯ? ನನ್ನೇನ್ ಕೇಳ್ತೀರಿ, ಜನಗಳನ್ನ ಕೇಳಿ. ಮಹಾಜನಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನಮ್ ಸಿದ್ದರಾಮಣ್ಣನ ಬಗ್ಗೆ ನಿಮ್ಗೆಲ್ಲ ಚೆನ್ನಾಗ್ ಗೊತ್ತಿದೆ. ಆದ್ರಿಂದ ಅವ್ರ ಬಗ್ಗೆ ನಾನೇನ್ ಹೆಚ್ಚಿಗೆ ಹೇಳ್ಬೇಕಾದಿಲ್ಲ. ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಹಿರಿಯರೇ ಕಿರಿಯರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಲೋಫರ್ ಅಲ್ಲ, ಲೀಡರ್. ಇದೆಲ್ಲ ಯಾರು ಮಾಡ್ತಾವ್ರೆ ಅಂತ ನಂಗೆ ಗೊತ್ತು. ಈ ಗಲಾಟೆ ಮಾಡ್ತಿರೋರ ಹೆಸರು ವೋಟರ್ ಲಿಸ್ಟ್ ನಾಗೆ ಇಲ್ಲ. ಇದ್ದೆ ಐತೆ, ಇದ್ರು ಕಿತಾಕಿಸ್ಬಿಡ್ತೀನಿ. ನಮಸ್ಕಾರ ಸಿದ್ದರಾಮಣ್ಣಂಗೆ, ಈ ಗುರುತು ಮರ್ತಿಬೇಡ್ರಿ. ಏನ್ ಇಷ್ಟೊತ್ನಲ್ಲಿ ಬಂದಿದ್ದು? ಹಗಲೊತ್ನಲ್ಲಿ ಹೇಳಿದ್ರೆ ನೀ ತಿಳ್ಕೊಳ್ಳಲ್ವಲ್ಲಪ್ಪ. ಅದಕ್ಕೆ ರಾತ್ರಿ ಹೊತ್ತಲ್ಲಿ ಎಚ್ಚರಿಕೆ ಕೊಡಕ್ ಬಂದಿದ್ಯಾ? ಇಲ್ಲ, ಹೆದರಸಾಕ ಬಂದಿದ್ದೀನಿ. ಈ ಬಾಡಿಗೆ ಗೂಂಡಾಗಳನ್ನ ಜೊತೆಲಿ ಕರ್ಕೊಂಡ್ ಬಂದ್ಬಿಟ್ರೆ ಹೆದರ್ಕೊಂಡು ನಿನ್ ಕಡೆ ಪ್ರಚಾರ ಮಾಡ್ತೀನಿ ಅನ್ಕೊಂಡ್ಬಿಟ್ಟಿಯನ್ನ ಲೋಫರ್ ನನ್ ಮಗನೇ, ನಾನ್ ಪ್ರಾಣ ಬಿಡ್ತೇನೆ ಹೊರತು ನಿನ್ನಂತ ನೀಚನ ಮಕ್ಕಳಿಗೆ ಸಪೋರ್ಟ್ ಮಾಡೋದಿಲ್ಲ. ಈ ನಿನ್ ಜಬರ್ದಸ್ತೆಲ್ಲ ಓಟ್ಲನ್ನ ತಿನ್ಕೊಂಡ್ಬಿದ್ದಿರೋ ನಿನ್ ಚಮಚಗಳ ಹತ್ರ ಇಟ್ಕೋ. ನನ್ನ ಹತ್ರ ಏನಾದ್ರೂ ಬಾಲ ಬಿಚ್ಚಿದ್ರೆ ಕೆಸರು ಗದ್ದೆಗೆ ಹಾಕಿ ತುಳಿಸ್ಬಿಟ್ಟೇನು. ಹೋ ಸಾರ್.
ಅಲ್ಲಿ ಗಂಟ ನಾನೇ ನಾಯಿ ಬಾಲ ನೀವ್ತ ನಿಂತ್ಕೊಂಡಿರ್ತೀನಿ ಅಂತ ತಿಳ್ಕಂಡ್ಯ ಪಟೇಲ್ ಶಿವರಾಮೇಗೌಡ. ನನ್ ಪರವಾಗಿ ಪ್ರಚಾರ ಮಾಡ್ತೀಯ ಇಲ್ಲ ಅಪ್ಪ? ಊನ್ನಪ್ಪ, ನಿನ್ ಮಗಳಿಗಿಂತ ಸಿದ್ದರಾಮಯ್ಯ ಹೆಚ್ಚಾದ್ನ. ಊನ್ನಪ್ಪ ಸರಿ, ನಾಳೆಯಿಂದ ನಿನ್ ಪರ ಪ್ರಚಾರ ಮಾಡ್ತೀನಿ, ಈಗ ಅವಳು ಬಿಟ್ಬಿಡು. ಛೇ 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 ಛೇ, ಎಲ್ಲಾದ್ರೂ ಉಂಟಾ? ಈ ಎಲೆಕ್ಷನ್ ಮುಗಿಯೋ ಗಂಟ ನಿನ್ ಮಗಳು ನಂತ ಸೇಫ್ ಆಗಿರ್ತಾಳೆ. ನೀನ್ ನೀಯತ್ತಾಗಿದ್ರೆ ನಿನ್ ಮಗಳಿಗೆ ಯಾವ ಭಯನೂ ಇಲ್ಲ. ನೀನೇನ ಬಾಲ ಬಿಚ್ಚದ ನಿನ್ ಮಗಳ ಬಟ್ಟೆ ವಾಪಸ್ ಬರ್ತದೆ. ಅವಿಂದ ಬೇಗ ಬೇಗ ಉಸಲ್ಟಾಣ. ಆ ಸಿದ್ದರಾಮಯ್ಯ ಏನ್ ಮಾಡೋದು? ಹೇಗೆ ಸೋತೈತೇನೆ ಆದ್ರೂ ಏನ್ ಮಾಡೋದು ಅಂತ. ಏನ್ಲ ನಿಂಗೆ ಪುರಾಣ ಜರಾಸಂದನ್ ಕತೆ ಗೊತ್ತಾ? ಗೊತ್ತಿಲ್ಲ. ಭೀಮಾ ಜರಾಸಂದನ್ ಸೀಳಾಕಿದ್ರು ಮತ್ತೆ ಅಂಟ್ಕಣ್ ಎದ್ ಬರ್ತಿದ್ದಂತೆ ಯುದ್ಧ ಮಾಡಕ್ಕೆ. ಆದ್ರೆ ನಾನು ಮತ್ತೆ ಅಂಟ್ಕಂಡ್ ಎದ್ ಬರಕ್ ಬಿಡಕ್ಕೇ ಇಲ್ಲ. ಮತ್ತೆ ಸಿದ್ದರಾಮಣ್ಣನ್ ತಲೆಯಿಂದ ಕಾಲ್ವರೆಗೆ ಸೀಳೆ ಎರಡೋಳು ಉಲ್ಟಾ ಪಲ್ಟಾ ಒಗೆದು ಬಿಡ್ತೀನಿ. ಸರ್ವನಾಶವಾಗಿ ಹೋಯ್ತಾನೆ. ಅವನಿಗೆ ಹಂಗೆ ಮಾಡಬೇಕು. ಓ ಬನ್ನೇರಿ. ಏನವ್ವ ಓಟಿನ ಎಣಿಕೆ ಮಾಡ್ತಾವ್ರಂತೆ ಊರೆಲ್ಲ ಹೋಗವ್ರೆ, ನಾವು ಹೋಗೋಣ ಬಾ. ಬೇಡ್ಕಣವ್ವ, ಅವ್ರು ಸೋತ್ ಮುಖಾನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ನೀನ್ ಹೋಗ್ಬ, ನನಗೆ ಕೆಲಸ ಐತೆ. ಮೊದಲ ಸುತ್ತಿನ ಎಣಿಕೆ ಪ್ರಕಾರ ಜೆಜೆಪಿ ಪಕ್ಷದ ಅಭ್ಯರ್ಥಿ ಶ್ರೀ ಸೌಕಾರ್ ಉರುಫ್ ಪುಗಸಟ್ಟೆ ಅವರು ಸ್ವತಂತ್ರ ಅಭ್ಯರ್ಥಿ ಶ್ರೀ ಸಿದ್ದರಾಮಣ್ಣನವರಿಗಿಂತ 9,000 ಮತಗಳಿಂದ ಈಗಲೇ ಯಾಕಲಾ ತಡ್ಕೋ ಅನೌನ್ಸ್ ಆಗ್ಬಿಡ್ತೀನಿ. ಆಮೇಲೆ ಹೊಸ ಆಯ್ತದ ಕಣ, ನಾವು ಈಗಲೇ ಹಾಕ್ಬಿಡ್ತೀನಿ. ನಾನು ಇನ್ನೂ ಗೆದ್ದಿಲ್ಲ ಕಣಲೆ. ನಂಗೆ ಗೊತ್ಕೊಂಡು ನಾವು ನೀವೇ ಗೆಲ್ಲೋದು ಹೊಸಿ ಕತ್ ಬಗ್ಸಣ. ಸರಿ, ನಿನ್ನ ಆಸೆಗೆ ನಾ ಯಾಕೆ ಬ್ಯಾಡ. ಬನ್ನರಕ ಬನ್ನರಕ ರಂಗಣ್ಣ, ನಾ ನಿಮ್ ತೋಟದಲ್ಲಿ ಯಾರೋ ಮರ ಕಟ್ಟಿ ಹೊಡಿತಾವ್ರೆ. ಇದೀಗ ಕಡೆ ಸುತ್ತಿನ ಎಣಿಕೆ ಮುಗಿದಿದ್ದು ಫಲಿತಾಂಶ ಹೊರಬಂದಿದೆ. ಶ್ರೀಮಾನ್ ಪುಗಸಟ್ಟೆ ಅವರು ಶ್ರೀಮಾನ್ ಸಿದ್ದರಾಮಣ್ಣನವರಿಗಿಂತ ಕೇವಲ 1,000 ಮತಗಳ ಅಂತರದಿಂದ ಸೋತಿದ್ದಾರೆ. ಗಂಗನಾ
ಯಾರೋ ನಾನು ರಂಗಣ್ಣ. ನಿನ್ನ ಯಾರೋ ತೋಟದ ಬಾವಿ ಹತ್ರ ಮರ ಕಟ್ಟಾಕವ್ರೆ ಅಂತ ಹೋದ್ಲಲ್ಲಪ್ಪ. ಅಜ್ಜಿ ಬನ್ನೇರಿ ಎಲ್ಲಿ ಬರ್ಲಿಲ್ವಾ? ಸಿದ್ರಾಮಣ್ಣ ಸಿದ್ರಾಮಣ್ಣ ಬನ್ನೇರಕ ಬಾವಿ ಬಿದ್ದೋಗ್ಬಿಟ್ಟಳೆ, ಜಲ್ದಿ ಬಾ ಸಿದ್ರಾಮಣ್ಣ. ಹೌದಾ? ಬನ್ನೇರಿ 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 ಮಾತಾಡೆ ಕೊನೆಗೂ ನಿನಗ್ ಸುಖ ಕೊಡ್ಲೇ ಇಲ್ಲ, ನಾನ್ ನಿನಗ್ ತಕ್ಕ ಗಂಡ ಅನ್ನಿಸ್ಕೊಳ್ಳಿಲ್ಲ. ಮಾತಾಡಿ, ನೀನಿಲ್ಲದ ಮೇಲೆ ಈ ಜಯ, ಈ ಕೀರ್ತಿ, ಈ ಹೆಸರು ಯಾರಿಗ್ ಬೇಕು? ಮಾತಾಡೇ ನನ್ ಕಂದ ಬನ್ನೇರಿ.